ಸದಾ ಭೈರವಿ ಕಾತ್ಯಾಯಿನಿ ಕಾಳಿ ಹೈಮವತಿ ಉಮಾ ಪಾರ್ವತಿ ರಾಜರಾಜೇಶ್ವರಿ ಸಲಹಮ್ಮ ಶ್ರೀವನಶಂಕರಿ. ನನ್ಗಿರೋದ್ ಎರಡೇ ಕೈ, ನಿಮ್ಮನ್ನ ಮಕ್ಕಳನ್ನ ರೆಡಿ ಮಾಡಿ ಕಳ್ಸೋ ಅಷ್ಟರಲ್ಲಿ ನನ್ನ ಹೆಣ ಹೆಣ ಬಿದ್ದೋಗುತ್ತೆ. ಇಲ್ಲಿ ಬೆಳಿಗ್ಗೆ ನಿನ್ ಕಿರಿಕಿರಿ, ಆಫೀಸ್ಗೆ ಹೋಯ್ತು ಅಂತಂದ್ರೆ ಅಲ್ಲಿ ಆ ಬಾಸ್ ಕಿರಿಕಿರಿ, ನೆಮ್ಮದಿ ಆಗಿ ಇಲ್ಲಿ ಬಂದು ನಿದ್ದೆ ಮಾಡೋಣಪ್ಪ ಅಂದ್ರೆ ಈ ನನ್ನ ಮಗ ಪಿಟೀಲಿ ಕಿರಿಕಿರಿ. ಏನ್ರಿ ಎಷ್ಟೊತ್ತು, ಎಷ್ಟು ಕೆಲಸ ಗೊತ್ತಾಯ್ತು, ಎಷ್ಟು ಕೆಲಸ ಅಂತ ನಾನು ಒಬ್ಳೆ ಮಾಡೋದು? ಮಕ್ಕಳು ಬೆಳಿಗ್ಗೆ ಶುರು ಆಯ್ತಾ ನಿಂದು ಸುಪ್ರಭಾತ? ಏನ್ರಿ ಎಲ್ಲ ಕೆಲಸ ನಾನೇ ಮಾಡ್ಕೊಂಡು ಸಾಯ್ತಾ ಇದೀನಿ, ಏನೇನೋ ಹೇಳ್ತಾ ಇರ್ತೀರ. ಆಫೀಸ್ ಗೊತ್ತಾಯ್ತು, ಮೊದ್ಲು ಕೆಲಸ ನೋಡ್ರಿ. ಕೋಪ ಮಾಡ್ಕೋಬೇಡ ಚಿನ್ನ, ಮಾತು ಕೇಳೋ. ಹೋಗ್ಬಿಡುತ್ತೆ ಕಡೆ ಇಲ್ಲೇ ಇಷ್ಟು ಉಗ್ತಾ ಅಂದ್ರೆ ಇನ್ ಆಫೀಸ್ ಅಲ್ಲಿ ಎಷ್ಟು? ನಿಮ್ಮನೆಯಲ್ಲಿ? ನಮ್ಮನೆ ಕಾವಲಿದೆ ತುತ್ತು ರಾಮಣಿ, ನಡಿ. ಅಯ್ಯ, ನಿಮ್ಮ ಔಷಧದಲ್ಲಿ ಇದನ್ನೇ ಮರ್ತು ಹೋಗ್ತಿದ್ದೀರಲ್ಲ, ತಗೊಳ್ಳಿ. ಸರಿ ಸರಿ. ನಾನು ಶಾಂತ ಮೂಲಿಕ ಸೌಖ್ಯ ಮುರಾದ. ನಾನು ಏನ್ ಕರ್ಮ ಮಾಡಿದ್ದೀನಪ್ಪ ನಿಮ್ಮನ್ನ ಕಟ್ಕೊಳಕ್ಕೆ? ಕ್ಯಾರೆಟ್ ತಗೊಂಡು ಹೊರಡ್ರಿ ಆಫೀಸಿಗೆ. ನೀನೇ ಸಂಗೀತ ಕೇಳಿದ್ರು ಬಂದೆ. ನಾ ಬಂದೆ ನೀ ತಂದೆ, ಇದು ನಮ್ಮ ಅನುಬಂಧ, ಬೇರೇನು ನಾನರಿಯೇನು. ಛತ್ರಿ ತಗೊಳ್ಳಿ, ನಿಮ್ಮ ಸಂಗೀತದ ಹುಚ್ಚಿನಲ್ಲಿ ಇದನ್ನ ಮರ್ತ್ ಗಿರ್ತ್ ಬಂದಿರಾ, ಜೋಪಾನ ತಗೊಂಡ್ ಬನ್ನಿ. ಬನ್ನಿ ಬನ್ನಿ ಬನ್ನಿ. ಬಿಟ್ಟಿಲ್ಲ, ನೀನ್ ನೆಂಟಿ ಜಾತಕನ ಎಲ್ಲಾರು ತೋರ್ಸಿದ್ಯಾ? ಏನ್ ಕೇಳಿದ್ರು ನಗ್ತಾನೆ ಎಡವಟ್ ನನ್ ಮಗ. ರಾಮ್ರಮ್ಮ ಸಾಕಪ್ಪ ಸಾಕು. ಸರೋಜಮ್ಮ, ನನ್ ಗಂಡಂಗೆ ಸ್ವಲ್ಪನೂ ನಿಧಾನನೇ ಇಲ್ಲ ರೀ. ಅವ್ರ ಆತ್ರ ಪಡೋದಲ್ದೆ
ನಮ್ಗೂ ಗಾಬರಿ ಪಡಿಸ್ಬಿಡ್ತಾರೆ. ನಮ್ ಯಜಮಾನ್ರನ್ನ ಬಡ್ಕೊಂಡೆ, ಒಂದ್ ಸ್ವಲ್ಪ ಹೊತ್ತಾದ್ರು ಆ ಪೀಟಿಲಿ ರೆಸ್ಟ್ ಕೊಡಿ ಅಂತ. ಕುಯ್ದುದ್ದೆ ಕೇಳಿ ಕೇಳಿ ಸಾಕಾಗಿ ಹೋಗಿದೆ ರೀ. ಥೂ, ಸದ್ಯ ನನಗ ತಾಪತ್ರ ಇಲ್ಲಮ್ಮ. ವರ್ಷಕ್ಕೊಂದ್ಸರ್ತಿ ದುಬೈಯಿಂದ ನಮ್ಮ ಯಜಮಾನ್ರು ಬರ್ತಾರೆ, ಬಂದಾಗ ನಾಲ್ಕು ದಿನ ಅವ್ರನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಮುಗೀತು. ಇನ್ ನನ್ ಮಗಳ ರಾಣಿ, ಅದಂತೂ ಅವರಪ್ಪ ನಂಗೆ ಬಿಡಿ, ಬರೀ ಪಾಪದ. ಸದ್ಯ ನೀವೇ ಪುಣ್ಯ ಅಂತ ಬಿಡಿ. ಜಲ್ಜಮ್ಮ, ನಿನ್ನೆ ಪಿಕ್ಚರ್ಗೆ ಹೋಗಿದ್ರಲ್ಲ, ಹೇಗಿತ್ತು? ಅಯ್ಯೋ ಎಷ್ಟು ಚೆನ್ನಾಗಿತ್ತು ಗೊತ್ತೇನ್ರಿ, ನಂಗಂತೂ ಇನ್ನೂ ಒಂದ್ಸಲ ನೋಡ್ಬೇಕು ಅನ್ಸ್ಬಿಟ್ಟಿದೆ. ಹೌದಾ? ಅಂದಾಗೆ ನಿನ್ನ ಪಿಕ್ಚರ್ಗೆ ನಿಮ್ ತಂಗಿನೂ ತಂಗಿ ಗಂಡನೂ ಬಂದಿದ್ರು ರೀ. ಅದ್ ಎಂತ ಒಳ್ಳೆ ರೇಷ್ಮೆ ಸೀರೆ ಉಟ್ಕೊಂಡ್ ಬಂದಿದ್ಲು ಅಂತೀರಿ? ಅಯ್ಯ ಅವಳಿಗೇನು ಬಿಡ್ರಿ, ಅವ್ಳು ಕುಡ್ತಕ್ ಸರಿಯಾಗಿ ತಾಳ ಹಾಕೋ, ಅವಳ ಗಂಡ ಸಿನಿಮಾ ನೋಡ್ದೆ ಇನ್ನೇನ್ ಮಾಡ್ತಾಳೆ? ಏನ್ ಎಲ್ಲಾರು ನಮ್ಮ ಯಜಮಾನ್ರತಾರಣ್ಣ. ಅದ್ ಸರಿ. ಅಯ್ಯೋ ಎಲ್ಲಕ್ಕೂ ಕೇಳ್ಕೊಂಡ್ ಬಂದಿರ್ಬೇಕ್ರಿ, ನನ್ಗೂ ಇದಾನೆ ಗಂಡ, ನನ್ ತಾಳಕ್ ತಕ್ಕ ಕುಣಿಯಕ್ ಆಗಲ್ವೇ? ಒಳ್ಳೆ ಚೆನ್ನಾಗಿ ಹೇಳಿದ್ರು ಸುಶೀಲಮ್ಮ. ನೋಡ್ರಿ ಅಲಂಕಾರ. ಇದೊಂದ್ ದರಿದ್ರ ಗಂಡನ್ ನುಂಗ್ಕೊಂಡ್ ಬಂದು ನಮ್ಮ ಒಟಾರದಲ್ಲಿ ಸೇರ್ಕೊಂಡಿದೆ. ದಿನಾ ಬೆಳಗಿದ್ದು ಅದ್ರ ಮುಖ ನೋಡ್ಬೇಕಲ್ರಿ. ಏನ್ರಿ ಮಂಗಳಮ್ಮ, ನಿನ್ನೆ ನಿಮ್ ಯಜಮಾನ್ರಿಂದ ಕಾಗದ ಬಂದಾಗಿತ್ತು. ಹೌದೋರಿ. ಏನ್ ಬರ್ದಿದ್ದಾರೆ? ಇನ್ನೇನ್ ಇರತ್ತೆ ಹೇಳಿ, ಒಟ್ಟಾರ ಹೆಂಗಸ ಜೊತೆ ಹೆಚ್ಚಾಗಿ ಸೇರ್ಬೇಡ, ಯಾರು ಏನೇ ಕೇಳಿದ್ರು ಚೆನ್ನಾಗಿ ಹೇಳಿದ್ರಿ ಅಂತ ಮಾತ್ರ ಹೇಳು, ಯಾರಿಗೂ ಕೆಟ್ಟೋಳಾಗ್ಬೇಡ ಅಂತ ಬರ್ದ್ಯಾರ್ರಿ. ಚೆನ್ನಾಗಿ ಹೇಳಿದ್ರಿ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನ ಕುರುಮೇ ದೇವ ಸರ್ವ ಕಾರ್ಯೇಶು ಸರ್ವದಾ. ಆ ನಮ್ಮಪ್ಪ. ಮೃತ್ಯುಂಜಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಕಲ್ಯಾಣ ಅದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯನೆ ಶ್ರೀಮತ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ವೆಂಕಟರಮಣ ಅಪ್ಪ, ನನ್ನ ಮನಸ್ಸಿನಲ್ಲಿರೋದೆಲ್ಲ ನೆರವೇರಿಸಿದ್ರೆ ನಿನ್ನ ಸನ್ನಿಧಾನಕ್ಕೆ ಬಂದು ಮುಡಿ ಕೊಟ್ಟು ನನ್ನ ತಲೆ ನುಣ್ಣುಗು ಮಾಡ್ಕೊಳ್ಳೋಣ ಅಂತ ಇದ್ದೆ. ಆದ್ರೆ ನನ್ನ ನಿನ್ನಲ್ಲಿ ಕರೆಸ್ಕೊಳ್ತೀರಾನೆ, ನನ್ನ ಮುಕ್ಕಾಲ್ ತಲೆ ನುಣ್ಣುಗು ಮಾಡ್ಬಿಟ್ಟಿಯಲ್ಲಪ್ಪ. ಇನ್ನು ಯಾರ್ಯಾರಿಗೆ ನುಣ್ಣುಗು ಮಾಡ್ತೀಯ, ಹ್ಯಾಗ ಹ್ಯಾಗ ನುಣ್ಣುಗು ಮಾಡ್ತೀಯ ಅಂತ ನನಗಂತೂ ಗೊತ್ತಿಲ್ಲಪ್ಪ, ನಿನಗೇ ಗೊತ್ತಾಗ್ಬೇಕು. ಇನ್ನೂ ಅಡಿಗೆ ಆಗಿಲ್ಲ, ಮುಂದಕ್ಕೆ ಹೋಗಮ್ಮ. ಅಯ್ಯೋ ನಾನಪ್ಪ. ಅಪ್ಪ, ಆ ಡೈನಿಂಗ್ ಟೇಬಲ್ ಮೇಲೆ ಹಾಟ್ ಕೇಸ್ ನಲ್ಲಿ ತಿಂಡಿ ಮಾಡಿಟ್ಟಿದ್ದೀನಿ, ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡಿಟ್ಟಿದ್ದೀನಿ, ಆ ಮಧ್ಯ ಮಧ್ಯೆ ಕುಡಿಯೋದಕ್ಕೆ ಫ್ಲಾಸ್ಕ್ ಅಲ್ಲಿ ಬಿಸಿ ಬಿಸಿ ಕಾಫಿ ಮಾಡಿಟ್ಟಿದ್ದೀನಿ. ನಾನೇನ್ ಬರ್ಲೇನಪ್ಪ? ಅಮ್ಮ ಚಂಪಾ, ನಿನ್ ನೋಡಿದ್ರೆ ಅಯ್ಯೋ ಪಾಪ ಅನ್ಸತ್ತಮ್ಮ. ಯಾಕೆ? ಅಲ್ಲಮ್ಮ, ಆಫೀಸ್ ಹೋಗಿ ಕಷ್ಟಪಟ್ಟು ಯಾಕಮ್ಮ ದುಡಿಬೇಕಾಗಿದೆ? ಇಷ್ಟಕ್ಕೂ ನಿನ್ ಯಾರನ್ನಮ್ಮ ಸಾಕ್ಬೇಕಾಗಿದೆ? ನನ್ನ ಮನಸ್ಸಿನ ನೆಮ್ಮದಿ ತೃಪ್ತಿನ ಸಾಕ್ಬೇಕಾಗಿದೆಪ್ಪ. ಏನಮ್ಮ, ನಾನ್ ನಿನ್ ಚೆನ್ನಾಗಿ ನೋಡ್ಕೋತಾ ಇಲ್ವೇನಮ್ಮ? ನಿನ್ನ ಒಬ್ಳೇ ಮಗಳಾದ ನನ್ನ ಎಷ್ಟು ಮುದ್ದನಿಂದ ನೋಡ್ಕೋತಾ ಇದೀಯಾ. ತಾಯಿ ಇಲ್ಲ ಅನ್ನೋ ಕೊರತೆ ಬರ್ದಿರೋ ಹಾಗೆ ಪ್ರೀತಿಯಿಂದ ನೋಡ್ಕೋತಾ ಇದೀಯಾ. ಹಾಗಿದ್ರೆ ಯಾಕಮ್ಮ ನೀನ್ ಕಷ್ಟಪಟ್ಟು ದುಡಿತಾ ಇದೀಯಾ? ನೀನ್ ಯಾಕಪ್ಪ ನನಗೆ ಟೈಪಿಂಗ್, ಶಾರ್ಟ್ ಹ್ಯಾಂಡ್, ಸೆಕ್ರೆಟರಿಯೇಟ್ ಕೋರ್ಸ್ ಕಲ್ಸಿದ್ದು? ಅದಕ್ಕೆ ಪ್ರತಿಫಲವಾಗಿ ನಾನು ಟ್ರಾವೆಲ್ಸ್ ಏಜೆನ್ಸಿಲಿ ಕೆಲ್ಸಕ್ಕೆ ಸೇರ್ಕೊಂಡೆ. ಅಪ್ಪ, ಇಷ್ಟೆಲ್ಲ ಓದ್ಬಿಟ್ಟು ಸುಮ್ನೆ ಮನೇಲಿ ಕೂತಿರ್ಬೇಕು ಅಂದ್ರೆ ಸೋಮಾರಿತನ ಹೆಚ್ಚಾಗುತ್ತೆ, ಶರೀರ ಕೂಡ ಡನ್ಲಪ್ ಆಗುತ್ತೆ. ಅದು ಸರಿನೇ. ನಾಳೆ ನೀನ್ ಮದುವೆ ಆಗೋ ಗಂಡಿಗೆ ನಾನ್ ಸೈಕಲ್ ಪಂಪ್ ಹೊಡೆದು ಡನ್ಲಪ್ ತರ ಡೆವಲಪ್ ಮಾಡಿ ಡುಮ್ಮ ಮಾಡ್ಬೇಕಾಗುತ್ತೆ. ಆಗ ಅಕ್ಕಪಕ್ಕದ ಮನೆ ಹುಡುಗರು ನಮ್ಮಿಬ್ರು ನೋಡಿ ಡುಮ್ಮ ಡುಮ್ಮಿ ಡೂಪ್ಲಿಕೇಟ್ ಡೋರ್ ನಂಬರ್ 88 ಅಂತ ಹಾಡ್ಕೋತಾರಷ್ಟೇ. ಅಯ್ಯೋ ಅಪ್ಪ, ಟೈಮ್ ಆಯ್ತು, ನಾನ್ ಬರ್ತೀನಿ. ನೋಡಿದ್ರ ನೋಡಿದ್ರ, ನಾನೇನಾದ್ರೂ ಹೇಳಿದ್ರೆ ಏನಾದ್ರೂ ಮಾತಾಡಿ ನನ್ನ ಬಾಯಿ ಮುಚ್ಚಿಬಿಡ್ತಾಳೆ. ಆದ್ರೆ ಇವಳ ಬಾಯಿ ಮುಚ್ಚೋದಿಕ್ಕೆ ಇವಳ ಗಂಡನೇ ಬರಬೇಕು. ಹಾಯ್ ಚಂಪಾ. ಹಾಯ್. ಏನಿದು ಕೈನೆಟಿಕ್ ಹೊಂಡ? ಇದು ಕೈನೆಟಿಕ್ ಹೊಂಡ ಅಲ್ಲ, ಮತ್ತೆ ಹೆಲಿಕಾಪ್ಟರ್. ಮಧ್ಯಮ ವರ್ಗದ ಜನರ ಪುಷ್ಪಕ ವಿಮಾನ. ನಿಮ್ ರೀತಿನೇ ವಿಚಿತ್ರವಾಗಿದೆ ಅಲ್ರಿ, ಒಂದೊಂದು ದಿನ ಒಂದೊಂದ್ ವೆಹಿಕಲ್ ಅಲ್ಲಿ ಬರ್ತೀರಾ. ನಿನ್ನೆ ನೋಡಿದ್ರೆ ಲೂನಾದಲ್ಲಿ ಬಂದ್ರಿ, ಮೊನ್ನೆ ಆಟೋಲ್ ಬಂದ್ರಿ, ಇವತ್ತು ನೋಡಿದ್ರೆ ಕೆನೆಟಿಕ್ ಹೊಂಡದಲ್ಲಿ ಬಂದಿದ್ದೀರಾ. ಮಾರುತಿ 1000 ನಲ್ಲೂ 1000 ಸಲ ಸುತ್ತಾಡಬೇಕು ಅಂತ ಆಸೆ ಇದೆ, ಯಾವಾಗ ನೆರವೇರುತ್ತೋ. ಇದನ್ನ ಯಾವಾಗ ತಗೊಂಡ್ರಿ ಅಂತ ಹೇಳಲೇ ಇಲ್ವಲ್ಲ. ನಾನು ತಗೊಳ್ಳೇಬೇಕು ಅಂತ ಅನ್ನೋದು ಯಾವುದು ಇಲ್ಲ. ಮತ್ತೆ ಅಂದ್ರೆ ಕೊಡುವವನು ತಗೊಳ್ಳೋನು ಅವನೇ, ನಾನು ಅನ್ನೋದು ನೆಪ ಮಾತ್ರ. ಆದ್ರಿಂದಲೇ ಪ್ರಪಂಚದಲ್ಲಿ ಇರೋದೆಲ್ಲ ನಂದು. ನಂದು ಅಂತ ಏನಿದೆ ಅದೆಲ್ಲ ಪ್ರಪಂಚದ. ನಿಂದು ಬಿಟ್ಟು ಸರ್. ಸರಿ, ನನಗೆ ಆಫೀಸಿಗೆ ಲೇಟ್ ಆಯ್ತು, ನಾನು ಬರ್ತೀನಿ. ಅದಕ್ಕೆ ನಾನು ಬಂದಿದ್ದು. ಬಾ ಕೂತ್ಕೋ, ಕೂತ್ಕೋ ಬೇಗ. ನಾಚ್ಕು ಬೇಡ, ಇಲ್ಲಿ ಹಿಡ್ಕೋ, ಜೋರಾಗಿ ಹೋಗೋಣ. ಗುಡ್ ಮಾರ್ನಿಂಗ್ ಶೀಲಾ. ಹಾಯ್.
ಯಾಕೆ ಇಷ್ಟು ಲೇಟು? ಬಾಸ್ ನಿನಗೋಸ ಅರ್ಚಾಡ್ತಾ ಇದ್ರು, ನಿನಗೆ ಮೈ ಹುಷಾರಿಲ್ಲ, ಡಾಕ್ಟರ್ ಹತ್ರ ಹೋಗಿ ಬರ್ತೀಯಾ ಅಂತ ನಾನೇ ಸುಳ್ಳು ಹೇಳಿದೆ. ತುಂಬ ಥ್ಯಾಂಕ್ಸ್ ಕಣೆ. ಒಂದು ನಿಮಿಷ. ಹಲೋ, ಗುಡ್ ಮಾರ್ನಿಂಗ್, ಟ್ರಾನ್ಸ್ಫರ್ ಟೂರ್ಸ್ ಅಂಡ್ ಟ್ರಾವೆಲ್ಸ್. ಹಾಂ, ಕುಡ್ ಯು ಪ್ಲೀಸ್ ಸ್ಪೀಕ್ ಲೌಡ್ಲಿ? ಹೋ ಚಂಪಾ 16. ಹಲೋ, ಎಸ್ ಚಂಪಾ ಸ್ಪೀಕಿಂಗ್. ಜಸ್ಟ್ ಮಿನಿಟ್ ಸರ್. ಏ ಶೀಲಾ, ಆ ಬಾಂಬೆ ರಿಪೋರ್ಟ್ಸ್ ಅಲ್ಲಿ ಟೈಪ್ ಮಾಡಿದ್ದೇನೆ. ಟೈಪ್ ಮಾಡಿ ಸೈನ್ ಮಾಡಿ ಕಳ್ಸಾಯ್ತು. ಓಕೆ. ಹಲೋ, ಅದನ್ನ ಆಗ್ಲೇ ಕಳಿಸ್ಬಿಟ್ಟಾಯ್ತು ಸರ್. ಥ್ಯಾಂಕ್ ಯು. ಏ ಶೀಲಾ, ನೀನಿರೋದು ನನಗೆ ತುಂಬ ಹೆಲ್ಪ್ ಆಗಿದೆ ಕಣೆ. ಹೆಲ್ಪ್ ಏನೇ ಬಂತು, ಇಟ್ ಇಸ್ ಮೈ ಡ್ಯೂಟಿ. ತಗೊಳ್ರಿ, ಸಕ್ಕರೆ ಕೇಳಿದ್ರಲ್ಲ. ಸೊಸೈಟಿನಲ್ಲಿ ಹೆಸರುತ್ತಿಂದ 1 kg ಕಮ್ಮಿ ಕೊಡ್ತಿದ್ದಾರ್ರಿ. ಅಷ್ಟು ಮಾತ್ರ ಅಲ್ಲ ರೀ, ಇನ್ಮೇಲೆ ನಾವು ಅಕ್ಕಿ ಆರಿಸೋ ತರ ಸಕ್ಕರೆನು ಆರಿಸಿ ಆರಿಸಿ ಉಪಯೋಗಿಸ್ಬೇಕು. ಅದ್ರಲ್ಲಿರೋ ಕಲ್ಲೋ ಮಣ್ಣೋ ಧೂಳೋ. ರಾಮ, ಯಾರು ಬರ್ತೀರಾ? ಆಗಿದೆ. ಓ, ನಮ್ಮ ಮೈದ್ನ. ಚೆನ್ನಾಗಿದ್ದೀನಪ್ಪ. ಎಲ್ಲಿ ನಿನ್ ಹೆಂಡತಿ ಉಷಾ? ಅಯ್ಯೋ ಗೊತ್ತಲ್ಲ, ಅವಳು ಮನೆ ಕೆಲ್ಸನೇ ಸಾಕಾಗಿ ಹೋಗಿರುತ್ತೆ. ಪಾಪ, ಒಳಗ್ ಬಾ, ಕುತ್ಕೋಪ್ಪ. ಚಿಕ್ಕಪ್ಪ, ಹೇಗೆ, ಚೆನ್ನಾಗಿ ಓದ್ತಾ ಇದೀಯಾ? ಕುತ್ಕೋ. ಚೆನ್ನಾಗಿ ಓದ್ತಿದ್ದೀನಿ ಚಿಕ್ಕಪ್ಪ. ಈ ಸಲ ಎಲ್ಲಾ ಪಾಠದಲ್ಲೂ ನನಗೆ ವಿವಿ ಗುಡ್ ಅಂತ ಹಾಕಿದಾರೆ ನಮ್ಮ ಮಿಸ್. ವಿವಿ ಗುಡ್ ಅಂದ್ರೆ ಏನ್ ಗೊತ್ತಾ? ವೆರಿ ವೆರಿ ಗುಡ್ ಅಂತ. ಏ, ನೀ ಹಾಗೆ ಓದ್ತಾ ಇದೀಯೋ? ಚೆನ್ನಾಗಿ ಓದ್ತಿದ್ದೀನಿ. ಓದ್ಕೊಳ್ಳಿ. ಅದಕ್ಕೆ ಏನದಕ್ಕೆ ಮನೆ ಕಡೆ ಬರ್ಲೇ ಇಲ್ಲ? ಎಲ್ಲಪ್ಪ, ಮನೆ ಕೆಲಸ ಮುಗಿಸೋ ಹೊತ್ತಿಗೆ ಸೊಂಟ ಬಿದ್ದು ಹೋಗಿರುತ್ತೆ. ಅಯ್ಯೋ, ಅದು ಎಲ್ಲರ ಮನೇಲೂ ಇದ್ದಿದ್ದೆ. ಹಾಗೋ ಬಿಡುವು ಮಾಡ್ಕೊಂಡು ಬಂದು ಹೋಗಿ ಮಾಡ್ತಿದ್ರೆ ನಮಗೂ ಸಂತೋಷ. ಅಂದಾಗೆ ಸ್ವೀಟ್ ತಗೊಳ್ಳಿ. ಅದಕ್ಕೆ ಸ್ವೀಟಾ? ಏನ್ ಸಮಾಚಾರ? ಅದೇ, ಬನಶಂಕರಿಲಿ ಒಂದ್ ಸೈಟ್ ತಗೊಂಡೆ. ಅದಕ್ಕೆ ತುಂಬಾ ಸಂತೋಷಪ್ಪ. ಎಲ್ಲ ನಿಮ್ ಆಶೀರ್ವಾದ ತಾನೇ. ಸೈಟ್ ತಗೊಂಡು ಸ್ವೀಟ್ ಹಂಚಿದ ಹಾಗೆ ಬೇಗ ಮನೇನು ಕಟ್ಸಿ ಗೃಹ ಪ್ರವೇಶದ ಊಟನು ಹಾಕಿಸ್ಬಿಡು. ಹಾ, ನಮಗಂತೂ ಆ ಯೋಗ್ಯತೆ ಇಲ್ಲ. ನೀನಾದ್ರೂ ಆ ಕೆಲಸ ಮಾಡು. ಆಫೀಸಲ್ಲಿ ಲೋನ್ಗೆ ಅಪ್ಲೈ ಮಾಡಿದ್ದೀನಿ. ಸ್ಯಾಂಕ್ಷನ್ ಆಗ್ತಿದ್ದ ಹಾಗೆ ಕನ್ಸ್ಟ್ರಕ್ಷನ್ ಶುರು ಮಾಡೋಣ ಅಂತಿದ್ದೀನಿ. ಹೌದಾ? ಮನೇನ ಚಿಕ್ಕದಾಗ ಕಟ್ಟಿಸ್ಬೇಕು ಅಂತಿದೀಯೋ, ದೊಡ್ಡದಾಗ ಕಟ್ಟಿಸ್ಬೇಕು ಅಂತಿದೀಯೋ? ಮನೆ ವಿಷಯ ಪೂರ್ತಿ ಹುಷಾಗೆ ಬಿಟ್ಬಿಟ್ಟಿದ್ದೀನಿ. ಯಾಕೆ ಅಂದ್ರೆ ಮನೇಲಿ ಇರ್ಬೇಕಾದ್ರೆ ಅವಳೇ ಅಲ್ವೇ, ಅವಳು ಇಷ್ಟ ಬಂದಾಗ ಕಟ್ಟಿಸ್ಕೊಳ್ಳಿ. ಸಮೀಕ್ ಬೇಕಾದ ದುಡ್ಡು ಗಿಡ್ಡು ಹೊಂದಿಸ್ಕೊಡೋ ಜವಾಬ್ದಾರಿ ನಂದು ಅಷ್ಟೇ. ಈ ನಿನ್ ತಿಳುವಳಿಕೆ ನಿನ್ ಅಣ್ಣಂಗು ಸ್ವಲ್ಪ ಹೇಳ್ಕೊಡ್ಬಾರ್ದ ಸೀನು? ಅವ್ರಿಗಂತೂ ಯಾವ್ದ್ರಲ್ಲೂ ಆಸಕ್ತಿ ಇಲ್ಲ, ಏನೂ ಬೇಕಾಗಿಲ್ಲ. ಹೋಗ್ಲಿ, ನನ್ನ ಇಷ್ಟದಾಗ ನಡ್ಕೊಳಕ್ಕಾದ್ರೂ ಬಿಡ್ತಾರಾ? ಅದೂ ಇಲ್ಲ. ಎಲ್ಲದಕ್ಕೂ ಅದೃಷ್ಟ ಕೇಳ್ಕೊಂಡ್ ಬಂದಿರ್ಬೇಕು. ಅದಕ್ಕೆ ಹೊತ್ತಾಯ್ತು. ಅಣ್ಣ ಬಂದ್ಮೇಲೆ ಸೈಟ್ ವಿಷಯ ಹೇಳ್ತೀರಾ ತಾನೆ? ಹೇಳ್ತೀನಿ, ಖಂಡಿತ ಹೇಳ್ತೀನಿ. ಹೇಳ್ದೆ ಇರ್ತೀನಾ? ಅದು ನೀ ಸ್ವೀಟ್ ತಂದು ಕೊಟ್ಟಿರುವಾಗ ನಾನು ನಿನ್ ಬರ್ತೀನಿ. ಏಯ್, ಚೆನ್ನಾಗಿ ಓದ್ಬೇಕಂಡ್ರೋ. ಏನ್ ಸರೋಜಮ್ಮ, ನಿಮ್ಮ ಮೈದ್ನ ಬಂದಿದ್ರಲ್ಲ, ಏನಂತೆ? ಬನಶಂಕರಿಲಿ ಸೈಟ್ ತಗೊಂಡಂತೆ. ದೊಡ್ಡಸ್ಗೆ ತೋರಿಸ್ಕೊಂಡು ಅದನ್ನ ಹೇಳ್ಕೊಳಕ್ ಬಂದಿದ್ದ. ಮೊದ್ಲೇ ನಿಮ್ಮ ಮಾರ್ಗಿತ್ತ ಜಂಬ ಜಾಸ್ತಿ, ಇನ್ ಮನೆ ಕಟ್ಬಿಟ್ರಂತೂ ಎರಡ್ ಕೊಂಬೆ ಬಂದ್ಬಿಡತ್ತೆ. ಪರವಾಗಿಲ್ಲ ಸರೋಜಮ್ಮ, ನಿಮ್ ಮೈದ ಸೈಟ್ ಆದ್ರೂ ತಗೊಂಡಲ್ಲ. ಎಲ್ಲದಕ್ಕೂ ಅದೃಷ್ಟ ಮಾಡಿರ್ಬೇಕು ಸರೋಜಮ್ಮ. ಚೆನ್ನಾಗಿ ಹೇಳಿದ್ರಿ. ಏನ್ ಚೆನ್ನ ಬಿಡಿ ಮಂಗ್ಲಮ್ಮ, ಅದೃಷ್ಟಕ್ಕಿಂತ ಗಂಡಸರಿಗೆ ತನ್ ಮನೆ ತನ್ ಸಂಸಾರ ಅಂತ ಆಸಕ್ತಿ ಇರ್ಬೇಕು. ನಮ್ಮ ಯಜಮಾನ್ರು ಇದಾರೆ, ಈ ಮುರ್ಕಲ್ ಮನೆನೆ ದೊಡ್ಡ ಅರಮನೆ ಅಂತೆ ಅವ್ರಿಗೆ. ಕಟ್ಟೋರೆಲ್ಲ ಕಟ್ತಾನೆ ಇದಾರಲ್ಲ ಸರೋಜಮ್ಮ, ನಮ್ಮ ಯಜಮಾನ್ರು ಕೇಳಿದ್ರೆ ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ ಅಂತ ಪಿಟೀಲಿ ಹಿಡ್ಕೊಂಡು ವಚನ ಹಾಡ್ಬಿಡ್ತಾರೆ. ನಮ್ಮನೆಯವ್ರು ಏನಂತಾರೆ ಗೊತ್ತೇನ್ರಿ? ನಮ್ಮ ಅದೃಷ್ಟ ಚೆನ್ನಾಗಿದೆ, ನಮ್ಗಿರೋದಕ್ಕೊಂದು ಬಾಡಿಗೆ ಮನೆನಾದ್ರೂ ಇದೆ, ಇನ್ ಎಷ್ಟೋ ಜನ ಫುಟ್ಪಾತ್ ನಲ್ಲಿ ಇರ್ತಾರೆ, ಅವ್ರನ್ನ ನೋಡಿ ಸಮಾಧಾನ ಮಾಡ್ಕೋ ಅಂತಾರೆ ರೀ. ನಮಗೂ ಸ್ವಂತ ಮನೆ ಆಸ್ತಿ ಎಲ್ಲ ಮಾಡ್ಕೋಬೇಕು ಅಂತ ಆಸೆ ಆಕಾಂಕ್ಷೆ ಇರೋದು ತಪ್ಪೇನ್ರಿ ಸುಬ್ಬಮ್ಮ? ನಮ್ಮ ನಿಮ್ಮ ಹಣೆ ಬರ ಎಲ್ಲ ಒಂದೇ, ನಾವ್ ಎಷ್ಟು ಬಡ್ಕೊಂಡ್ರು ನಮ್ಮ ಯಜಮಾನ್ರ ಕಿವಿಗೆ ಹೋಗೋದಿಲ್ಲ. ಹೋಗ್ಲಿ ಬಿಡಿ, ಶುಕ್ರವಾರ ಮುತ್ತೈದೆಯರ್ ಕಣ್ಣೀರ್ ಹಾಕ್ಬಾರ್ದು, ಸಮಾಧಾನ ಮಾಡ್ಕೊಳ್ಳಿ. ಏನ್ರೋ ಇನ್ನ ಮಲಗಲಿಲ್ವೇನ್ರೋ? ಇಲ್ಲ, ಇನ್ನ ಓದ್ಕೊಂತಿದೀವಿ. ಚೆನ್ನಾಗಿ ಓದಿ, ಆಮೇಲೆ ಏನಿಲ್ಲ, ಫೇಲ್ ಆದ್ರೆ ನಿಮಗೆ. ಸುಪುತ್ರನೇ, ಪಾಕಶಾಲೆಯಲ್ಲಿ ಈ ತಾಳವಾದ್ಯ ಕಚೇರಿಗೆ ಕಾರಣವೇನು? ಸಾಯಂಕಾಲ ನಿಮ್ಮ ತಮ್ಮಾಜಿಯವರು ಮನೆಗೆ ಆಗಮಿಸಿದ್ದರು ಪಿತಾಜಿ. ನನ್ನ ಸಹೋದರನ ಆಗಮನಕ್ಕೆ ಕಾರಣವೇನು? ಆ ವಿಷಯ ನಿಮಗೆ ಸ್ವೀಟ್ ಕೊಟ್ಟೆ ಹೇಳ್ಬೇಕಂತೆ. ಅಮ್ಮ ಅಪ್ಪ ಬಂದಿದ್ದಾರೆ, ಚಿಕ್ಕಪ್ಪ ತಂದ್ಕೊಟ್ ಸ್ವೀಟ್ ಕೊಡು. ಚಿಕ್ಕಪ್ಪ ತಂದ್ಕೊಟ್ಟಿದ್ ಸ್ವೀಟ್ ಅಂತೆ? ಚಿಕ್ಕಪ್ಪ ತಂದ್ಕೊಟ್ಟಿದ್ದು. ನನ್ ಮನೇಲಿ ಎಷ್ಟ್ ಬಗೆ ತಿಂಡಿ ಮಾಡಾಕಲು ನಿಮ್ಗೆ ಸಾಲಲ್ಲ ಅಲ್ಲ. ತಿನ್ನಿ.
ನಿಮ್ಮ ಚಿಕ್ಕಪ್ಪಾಜಿ ಸಿಹಿ ತಿಂಡಿಯನ್ನು ತಂದುಕೊಟ್ಟರೆ ನಿಮ್ಮ ಮಾತೃಶ್ರೀಗೆ ಇಷ್ಟೊಂದು ಸಿಟ್ಟು? ಚಿಕ್ಕಪ್ಪ ಬಂದಿದ್ ಕಲ್ಲಪ್ಪ ಕೋಪ ಅಮ್ಮಂಗೆ ಯಾವಾಗ್ಲೂ ಅಷ್ಟೇ, ಯಾರು ಏನಾರು ಕೊಂಡ್ಕೊಂಡಿದ್ ಗೊತ್ತಾಯ್ತು ಅಂದ್ರೆ ಸಾಕು ಕೆಂಡದಂತ ಕೋಪ ಬಂದ್ಬಿಡುತ್ತೆ. ಹೊಟ್ಟೆ ಕಿಚ್ಚು ಏನಂಗೆ? ನನಗ್ ಹೊಟ್ಟೆ ಕಿಚ್ಚು ಅಲ್ಲ. ಹೌದು ಕಣೆ, ನನಗ್ ಹೊಟ್ಟೆ ಕಿಚ್ಚು. ಯಾಕೆ, ಏನಾಗಿದೆಯಾ ನಿನ್ಗೆ, ಹೀಗ ಆಡ್ತಾ ಇದೀಯಾ? ಇನ್ನು ಏನಾಗೋದು ಬಾಕಿ ಉಳಿದಿದೆ ರೀ? ನನಗೆ ಯಾವ ಸ್ವಾತಂತ್ರ್ಯನೂ ಇಲ್ಲ. ನನ್ ಮಕ್ಳಿಗೊಂದು ಹೊಡೆಯೋ ಹಾಗಿಲ್ಲ, ಬಯ್ಯೋ ಹಾಗಿಲ್ಲ. 24 ಗಂಟೆನೂ ಬಾಯಿ ಬೀಗ ಹಾಕೊಂಡು ಮೂಲೆಯಲ್ಲಿ ಕೂತಿರ್ಬೇಕು, ಅದೇ ತಾನೇ ನಿಮ್ ಇಷ್ಟ? ಯಾವಾಗ್ಲೂ ಲೊಟ್ಕೊಡ್ತಾನೆ ಇರ್ತಾಳೆ. ನನ್ ತಮ್ಮ ಬಂದಿದ್ನಂತಲ್ಲ, ಯಾಕೆ ಅಂತ ಹೇಳು. ಬನಶಂಕ್ರಿಲಿ 40-60 ಸೈಟ್ ತಗೊಂಡಂತೆ. ಅಲ್ವೇ, ಸಂತೋಷ ಪಡೋ ವಿಷಯಕ್ಕೆ ಯಾಕೆ ಹೀಗ್ ಸಂಕಟ ಪಡ್ತೀಯ? ನಿಮ್ಗಿಂತ ಚಿಕ್ಕವನು, ನಿಮ್ಗಿಂತ ಕಮ್ಮಿ ಸಂಬಳ ತರೋನು ಈಗಾಗ್ಲೇ ಸೈಟ್ ತಗೊಂಡಿದ್ದಾನೆ, ಇನ್ನೇನ್ ಮನೇನು ಕಟ್ಟಿಸ್ಬಿಡ್ತಾನೆ, ಗೃಹ ಪ್ರವೇಶನು ಮಾಡ್ಬಿಡ್ತಾನೆ. ಇದನ್ನೆಲ್ಲ ಯಾರ ಹತ್ರ ಹೇಳ್ಕೊಂಡು ಬಡ್ಕೊಳ್ಳಿ ನಾನು? ನೀವು ಇದ್ದೀರಾ ಮನೆ ವಿಷಯ ಸೈಟ್ ವಿಷಯ ಎತ್ತಿದ್ರೆ ಸಾಕು, ಕಣ್ಣೆದ್ರಿಂದನೇ ಮಂಗ್ಮಾಯ ಆಗ್ಬಿಡ್ತಾರೆ. ಬಡ್ಕೊಂತು ನನ್ನ ಕರ್ಮಕ್ಕೆ. ನೋಡಿದ್ರೇನ್ರಿ ಎಷ್ಟು ಧೈರ್ಯ ಅವ್ರಿಗೆ, ಎಂತ ಹೊಲಸ್ ಕೆಲಸ ಮಾಡ್ತಿದ್ದಾರೆ. ಹೊರಗಡೆ ಹೇಗಾದ್ರೂ ಹಾಳಾಗೋಗ್ಲಿ, ಆದ್ರೆ ವಠಾರದಲ್ಲಿ ಕರ್ಮ ಕರ್ಮ. ಶೀಲಾ ಅಂತ ಹೆಸರಿಟ್ಕೊಂಡ್ಮೇಲೆ ಹೆಸರು ತಕ್ಕಾಗ ಶೀಲಾನು ಕಾಪಾಡ್ಕೋಬೇಕಪ್ಪ. ಅಯ್ಯ, ಅವಳಿಗಂದ್ ಏನ್ರಿ ಪ್ರಯೋಜನ? ಅವಳಿಗ್ ಬಾಡಿಗೆ ಕೊಟ್ಟಿರೋ ಈ ಮನೆ ಓನರ್ಗೆ ಲಟ್ಟಣಿಗೆ ತಗೊಂಡು 4 ತಟ್ಟಬೇಕಣ್ರಿ. ಅಲ್ಲ, ಸಂಸಾರಸ್ಥರಿರೋ ಈ ವಠಾರದಲ್ಲಿ ಇಂಥ ನಡತೆಗೆಟ್ ಹೆಂಗಸರು ಇದಾರೆ ಅಂದ್ರೆ ನಮಗ ಅವಮಾನ. ಹ್ಮ್, ಅದಕ್ಕೆ ರೀ ನಾನು ನಮ್ಮ ಯಜಮಾನ್ ಹತ್ರ ಬಡ್ಕೋತಾನೆ ಇರ್ತೀನಿ, ಸ್ವಂತ ಮನೆ ಕಟ್ಟಿ ಕಟ್ಟಿ ಇಂಥ ಪ್ರಾರಬ್ಧಗಳನ್ನೆಲ್ಲ ನೋಡೋ ಕರ್ಮ ಇರಲ್ಲ ಅಂತ. ಅಯ್ಯೋ ಬಿಡ್ರಿ, ನಮ್ಗೆ ಯಾಕೆ ಮಾಡ್ದವ್ರ ಪಾಪ ಆಡ್ದವ್ರ ಬಾಯಲ್ಲ. ಅಯ್ಯೋ, ನಮ್ ಕೆಲ್ಸ ನಮ್ಗಿದ್ದೆ. ಅಯ್ಯೋ, ಒಲೆ ಮೇಲೆ ಹಾಲಿಟ್ಟಿದ್ದೆ. ರಾಮರಾಯ, ಮಂಗಳಮ್ಮ, ದೊಡ್ಡಣ್ಣ, ಶೀಲವ್ವ, ಬನ್ನಿ. ನಾನು ಈ ವಠಾರದ ಓನರ್ ಓಬಳ ಯಾಕೆ ಗಂಡಸು ಬಂದಿದ್ದೀನಿ. ಹಾ, ಬೇಗ ಬೇಗ ಬನ್ನಿ. ಬಂದ ಬೆನ್ನ ಹತ್ತಿದ ಬೇತಾಳ, ಈ ವಠಾರದ ಓನರ್ ಓಬಳಯ್ಯ. ಹೋಗ, ಅದೇನು ಉತ್ತರ ಕೊಡ್ತೀರ, ಕೊಡೋಗಿ. ಅಲ್ವೇ, ನಾವು ಸರಿಯಾಗಿ ಬಾಡಿಗೆ ಕೊಡ್ತಾನೆ ಇದ್ದೀವಿ, ಇನ್ಯಾಕೆ ಬಂದ? ಇನ್ಯಾಕೆ ಬರ್ತಾನೆ, ಮನೆ ಖಾಲಿ ಮಾಡಿ ಇಲ್ಲ ನೀವು ಕೊಡೋ ಬಾಡಿಗೆ ಸಾಕಾಗಲ್ಲ, ಜಾಸ್ತಿ ಕೊಡಿ ಅಂತ ಕೇಳಕ್ ಬಂದಿರ್ಬೇಕು. ಅಲ್ಲ ಸುಬ್ಬು, 50 ರೂಪಾಯಿ ಬಾಡಿಗೆ ಜಾಸ್ತಿ ಮಾಡಿ ಇನ್ನು 2 ತಿಂಗಳು ಕೂಡ ಆಗಿಲ್ಲ, ತಿರ್ಗ ಯಾಕೆ ಹೇಳ್ತಾನೆ? ಕೇಳೋದು ಬಿಡೋದು ಅವನ ಧರ್ಮ ಕಡೆ, ಕೊಡೋದ್ ನಾವ್ ತಾನೆ, ಕೇಳದ್ರಾಯ್ತು. ಅದೇನ್ ಹೇಳ್ತಿರೋ ನೀವೇ ಹೇಳಿ ಸಾಗ ಹಾಕಿ. ನೋಡೋ, ಅವನ್ ಸಾಗ ಹಾಕದ್ ನನ್ಗೇನ್ ಕಷ್ಟ ಅಲ್ಲ, ಒಂದ್ ಸಾರಿ ಮೀಸೆ ಮೇಲೆ ಕೈ ಹಾಕಿ ಶೆಡ್ ಹೊಡೆದು ಲೇ ಅಂದ್ರೆ ಸಾಕು, ಎದ್ದೋ ಬಿದ್ದು ಅಂತ ಓಡೋಗ್ತಾನೆ. ಒಬ್ಬಟ್ಟಿ ಮಕ್ಕಳು ಆಚೆ ಬರ್ತಾ ಇಲ್ವಲ್ಲ, ನನ್ನ ಕಂಡ್ರಿ ಎಷ್ಟೊಂದು ಚೆನ್ನಾಗಿ ಎದುರ್ಕೋತಾ ಇದಾರೆ. ಏ, ನೀವಾಗೆ ನೀವು ಹೊರಗ್ ಬರ್ತಿರೋ ಇಲ್ಲ ನಾನೇ ಒಳಗ್ ನುಗ್ಗ್ಲೋ? ಇವತ್ತು ಆಫೀಸಲ್ಲಿ ಬೇಜಾನ್ ಕೆಲಸ, ಬಜೆಟ್ ಬೇರೆ, ಇವನ್ ಹತ್ರ ಕೂಗಾಡಿ ಗಂಟ್ಲು ಕೆಡಿಸ್ಕೊಂಡ್ಬಿಟ್ರೆ ಆಫೀಸಲ್ಲಿ ಏನ್ ಮಾಡ್ಲಿ? ನೀನೇ ಏನಾದ್ರೂ ಸಬೂಬ್ ಹೇಳಿ ಕಳ್ಸೆ. ಸಬೂಬ್ ಹೇಳಕ್ ನನಗೇನ್ ಕಷ್ಟ ಇಲ್ಲ ಸುಬ್ಬು, ಆದ್ರೆ ಇವತ್ತು ಚೌಡಯ್ಯ ಮೆಮೋರಿಯಲ್ ಹಾಲಲ್ಲಿ ಜುಗಲ್ ಬಂದಿ ಕಚೇರಿ ಇದೆ, ಬೆಳಗ್ಗೆ ಬೆಳಗ್ಗೆ ಯಾಕೆ ಸ್ಟ್ರೈನ್ ಮಾಡ್ಕೋಬೇಕು ಅಂತ ಅಷ್ಟೇ. ಮಹಾ ಜುಗಲ್ ಬಂದಿ ಕಚೇರಿ ನಡೆಸೋರ್ ನೀವು? ನೆಟ್ಟಗೊಂದು ಜಂಟಿ ಸರ ನುಡ್ಸಕ್ ಬರಲ್ಲ? ಬಾರ್ಸಕ್ ಬರಲ್ಲ ಅಂತ ಹೇಳ್ಬೇಡ ಸುಶೀಲಾ, ನಾನ್ ಬಾರ್ಸಕ್ ಶುರು ಮಾಡಿದ್ರೆ ಎಡಬಲ ನೋಡ್ದಂಗೆ ಶಿಕಾರಿಪುರ ಡೋಳು ಬಾರಿಸ್ದಂಗ್ ಬಾರಿಸ್ಬಿಡ್ತೀನಿ. ಆದ್ರೆ ಸುಮ್ನೆ ಯಾಕೆ ರಿಸ್ಕ್ ತಗಬೇಕು ಅಂತ ಸಾಲದಕ್ಕೆ ಅಂತಾರಾಷ್ಟ್ರೀಯ ಮಹಿಳಾ ವರ್ಷ ನೋಡು, ಯಂಗ್ಸ್ ಎದುರುಗಡೆ ನಿಂತ್ಕೊಂಡು ಮೀಸೆ ತಿರುವಂತ ಗಂಡಸರಿ ಯಾವನ್ಗೈತೆ ಹೇಳು? ನೀವೆಲ್ಲ ಒಗ್ಗಟ್ಟಾಗಿ ಅವನ್ ಮುಂದ್ಗಡೆ ಹೋಗಿ ನಿಂತ್ಕೊಂಡ್ರೆ ಸಾಕು, ಹೇಳ್ದೆ ಕೇಳ್ದೆ ಕಂಬಿ ಕಿತ್ಬಿಡ್ತಾನೆ. ಅಲ್ಲ ಏನ್ರಮ್ಮ, ನೀವು ನಿಮೇ ಬಂದ್ಬಿಟ್ಟಿದ್ದೀರಾ, ನಿಮ್ ಹೆಂಡ್ತಿದ್ದೀರಿ ಎಲ್ಲಿ, ಇದು ನಿಮ್ ಕಣ್ತೀರಿ ಎಲ್ಲಿ ಅಂತ ಯಾಕ್ರಿ ಬೇಕು ನಮ್ ಗಂಡಂದ್ರು? ಈ ಮುರ್ಕಲ್ ಮನೇಲಿ 24 ಗಂಟೆನು ಮೂಗ್ ಹಿಡ್ಕೊಂಡ್ ಬದುಕ್ತಿರೋರು ನಾವು. ತಿಂಗಳಾಯ್ತು ಅಂದ್ರೆ ನಿಮ್ ಕೈಲಿ ಬಾಡಿಗೆ ಕೊಡೋರು ನಾವು, ಮಳೆ ಬಂದ್ರೆ ನೀರ್ ಸೋರೋ ಕಡೆ ಪಾತ್ರೆ ಇಡೋರು ನಾವು,
ನಿಮ್ ಒಡಕಲ್ ಮನೆಯಲ್ಲಿ ಮುರುಕಲ್ ಕಿಟಕಿಗಳಿಗೆ ಹೊರಕಲ್ ಸೀರೆಗಳನ್ನ ಕರ್ಟನ್ ತರ ಹಾಕಿ ಅಲಂಕಾರ ಮಾಡಿರೋರು ನಾವು. ಯಾವತ್ತು ನಮ್ ತಲೆ ಮೇಲೆ ಈ ಸೂರು ಬಿದ್ದೋಗುತ್ತೋ ಅಂತ ಯೋಚನೆ ಮಾಡ್ತಾ ಜೀವ ಬಿಗಿ ಹಿಡ್ಕೊಂಡು ಸಂಸಾರ ಮಾಡ್ತಿರೋ ನಾವು. ಚೆನ್ನಾಗ್ ಹೇಳಿದ್ರಿ. ಏನಮ್ಮ ನೀವು, ನಾನು ನೋಡ್ತಾನೆ ಇದ್ದೀನಿ, ಯಾರಾದ್ರೂ ಗೊಟ್ಟಕಂದ್ರು ಚೆನ್ನಾಗಿ ಹೇಳಿದ್ರಿ ಅಂತೀರಿ, ಯಾರಾದ್ರೂ ಹುಟ್ಟಿದ್ರು ಚೆನ್ನಾಗಿ ಹೇಳಿದ್ರಿ ಅಂತೀರಿ, ಇದೊಂದ್ ಮಾತ್ಬಿಟ್ಟು ಬೇರೆ ಏನು ಬರೋದಿಲ್ವಾ ನಿಮ್ಗೆ? ರೀ ಏನ್ರಿ ಜಗಳ ಕಾಯಕ್ಕೆ ಸಿದ್ಧವಾಗಿ ಬಂದಿರೋ ಹಾಗೆ ಕಾಣುತ್ತೆ. ಏನ್ ಸಮಾಚಾರ ರೀ? ನಿಮ್ ಜೋರ್ ಮಾತ್ಕೆಲ್ಲ ಹೆದರಲ್ರಿ ನಾವು. ಅಯ್ಯೋ ಪಾಪ ಅಂತ ಅನುಸರಿಸ್ಕೊಂಡು ಹೋಗ್ತಾ ಇದ್ರೆ ನಮ್ಮನೆ ದಬಾಯಿಸ್ತಾ ಇದ್ದೀರಾ? ತಿಂಗಳ ತಿಂಗಳಿಗೆ ಬಾಡಿಗೆ ಸರಿಯಾಗಿ ಕೊಡ್ತಿದೀವಿ, ನಿನ್ನೇನು ನಿಮ್ದು ಕಿರಿಕಿರಿ ಕೊಡೋದಲ್ಲ ರೀ. ನಿಮ್ ನೋಡ್ರಮ್ಮ, ಇತ್ತೀಚೆಗೆ ಚಂದ್ರ ಲೇಔಟ್ನಲ್ಲಿ ಗುಡಿಸಲುಗಳೆಲ್ಲ ಸುಟ್ಟೋಗ್ಬಿಟ್ಟವೆ. ಆ ಸುಟ್ಟೋದ ಗುಡಿಸಲಲ್ಲಿ ನಾವೆಲ್ಲ ಇದ್ವಿ ಅಂತ ಸರ್ಕಾರಕ್ಕೆ ಒಂದೊಂದು ಅರ್ಜಿ ಹಾಕೊಂಬಿಡಿ. ಆಮೇಲೆ ಸರ್ಕಾರದವರು ಸೀದಾ ನಿಮ್ಮ ಹತ್ರ ಬಂದು ನಿಮ್ಗೆಲ್ಲ ಟೆಂಟ್ ಹಾಕೊಡ್ತಾರೆ, ಊಟ ಕೊಡ್ತಾರೆ, ತಿಂಡಿ ಕೊಡ್ತಾರೆ, ನಿಮ್ ನಿಮ್ ಮಕ್ಕಳ ಆರೋಗ್ಯ ನೋಡ್ಕೋತಾರೆ, ನಿಮ್ ಗಂಡಂದ್ರೆ ಯೋಗಕ್ಷೇಮ ಕಾಪಾಡ್ಕೋತಾರೆ, ಜೊತೆಗೆ ಸ್ವಲ್ಪ ಪುಡುಗಾಸ್ತು ನಿಮ್ ಕೈ ಕೊಡ್ತಾರೆ, ಆಮೇಲೆ ನಿಮ್ ಫೋಟೋನ ದೊಡ್ಡದಾಗಿ ಪೇಪರ್ ನಲ್ಲಿ ಪ್ರಿಂಟ್ ಹಾಕಿಸ್ತಾರೆ. ಯಾಕೆ ಕೆಲಸ ಮಾಡಬಾರ್ದು ನೀವು? ಮುತ್ತನಂತ ಮಾತನಾಡಿದ ನಿಮ್ ಮುಖಕ್ಕೆ ಮಂಗಳಾರತಿ ಎತ್ತಬೇಕು. ನಮಗ್ ಹೇಳಿದ ಕೆಲಸ ನೀವೇ ಯಾಕೆ ಮಾಡಬಾರ್ದು? ತಿಂಗಳಾಯ್ತು ಅಂದ್ರೆ ನೀವು ಕಷ್ಟ ಪಟ್ಕೊಂಡ್ ಬಂದು ಬಾಡಿಗೆ ವಸೂಲಿ ಮಾಡೋದ್ ತಪ್ಪುತ್ತೆ. ನೀವು ಆಗಾಗ ಬಂದು ಮನೆ ಖಾಲಿ ಮಾಡಿ ಮನೆ ಖಾಲಿ ಮಾಡಿ ಅಂತ ಗೋಗರಿ, ಅದು ತಪ್ಪುತ್ತೆ ಅಲ್ವಾ? ಇದ್ದಕ್ಕಿದ್ದ ಹಾಗೆ ಮನೆ ಖಾಲಿ ಮಾಡಿ ಅಂದ್ರೆ ಅದ್ ಹ್ಯಾಗ್ ಮಾಡಕ್ಕಾಗುತ್ತೆ? ಈ ಬೆಂಗಳೂರಲ್ಲಿ ಅಷ್ಟು ಸುಲಭವಾಗಿ ಮನೆ ಸಿಗಲ್ಲ. ಒಂದ್ ವೇಳೆ ಸಿಕ್ಕಿದ್ರು ನಮ್ಗೆ ಅನುಕೂಲ ಇರಲ್ಲ. ನೋಡಿ ನಿಮ್ಗೆ ಕೊನೆಯ ಸಲ ಹೇಳ್ತಾ ಇದ್ದೀನಿ, ನಮ್ಗೆಲ್ಲರಿಗೂ ಒಂದೊಂದ್ ಸ್ವಂತ ಮನೆ ಅಂತ ಆಗಿ ನಾವು ಹೋಗೋವರೆಗೂ ನೀವು ಬರ್ಕೊಂಡ್ರು ನಾವು ಖಾಲಿ ಮಾಡಲ್ಲ. ಬ್ಯಾಡಿ, ಖಾಲಿ ಮಾಡಿ ಅಂತ ನಾನು ಹೇಳುದ್ನ? ಖಾಲಿ ಮಾಡಿ ಅಂತ ನಾನು ಬಡ್ಕೊಂಡೆ, ನೀವ್ ಕಿರ್ಚ್ಕೊಂಡ್ರಿ. ಅನಾಹುತ ಆಗೋದಕ್ ಮುಂಚೆ ನಾನು ಅರ್ತ್ಕೊಂಡ್ಬಿಟ್ಟೆ. ನೋಡಿದ್ರೇನ್ರಿ, ಊಸರು ಬಳ್ಳಿ ಇದ್ದಕ್ಕಿದ್ದಾಗೆ ಬಣ್ಣ ಬದಲಾಯಿಸೋ ತರ ಮಾತೆ ಬದಲಾಯಿಸ್ಬಿಟ್ರು. ಮರ್ತು ಬಿಟ್ಟಿದ್ದೆ, ಈ ವರ್ಷ ಮಹಿಳೆಯರ ಜಾಗೃತಿ ವರ್ಷ, ಅದು ನಿಮ್ ಕೈನಲ್ಲಿರೋ ಆಯುಧಗಳನ್ನೆಲ್ಲ ನೋಡಿದ್ಮೇಲೆ ನನಗೆ ಅರ್ಥವಾಗಿದ್ದು ನೀವೆಲ್ಲ ಮಹಿಳೆಯರು ಅಂತ. ನಿಮ್ ಹತ್ರ ಮಾತಾಡೋದಿರ್ಲಿ, ನಮ್ಮಂತ ಗಂಡಸ್ರು ನಿಮ್ ಎದುರು ನಿಂತ್ಕೊಳ್ಳೋದೇ ಒಂದು ದೊಡ್ಡ ಅಪರಾಧ. ಒಟ್ನಲ್ಲಿ ನಿಮ್ ಗಂಡಂತ್ರ ಗ್ರಾಚಾರ ಚೆನ್ನಾಗಿತ್ತು ಇವತ್ತು. ಚೆನ್ನಾಗ್ ಹೇಳಿದ್ರಿ. ನೀವು ಕಡಿಮೆ ಚೆನ್ನಾಗೇ ಹೇಳಿದ್ದು, ನೂರು ಜುಟ್ಟು ಬೇಕಾದ್ರು ಸುಧಾರಿಸಬಹುದು, ಎರಡು ಜಡೇನು. ಓಯ್ಯಪ್ಪ, ಅವ್ನು ಯಾವನೋ ನನ್ನ ಗಾಡಿ ಪಂಚರ್ ಮಾಡಿದ್ದು. ನನ್ನ ಗಾಡಿ ಹೋಗಿದ್ದೆ ಅಂತ ಯಾವತ್ ಬರ್ತಾರಮ್ಮ? ಅಪ್ಪ ಊರಿಗೆ ಹೋಗಿಲ್ಲಮ್ಮ, ನನ್ನ ನಿನ್ನ ಹೃದಯದಲ್ಲಿ ಶಾಶ್ವತವಾಗಿದ್ದಾರೆ. ನಮ್ಮ ಕನಸು ಚಿಗುರೋಕೆ ಶುಭಯೋಗ ಕೂಡಿ ಬರುತ್ತಲಿದೆ, ನಮ್ಮ ಆಸೆ ಹರಡೋಕೆ ತಂಗಾಡಿ ಹೇಳುತ್ತಿದೆ ವೈದಿಕ ಮಂತ್ರಗಳ, ಬಾನಾಡಿ ನುಡಿಸುತ್ತಿದೆ ಮಂಗಳದ ವಾದ್ಯಗಳ. ಬರೆಯೋಣ ಹೊಸ ಪ್ರೇಮ ಕಾದಂಬರಿ.
ನೀಲಿ ಕಣ್ಣಲ್ಲಿ ಕೆಂಪು ಕೆನ್ನೇಲಿ ಎಂಥ ಆಕರ್ಷಣೆ, ನೀಲಿ ಕಣ್ಣಲ್ಲಿ ಕೆಂಪು ಕೆನ್ನೇಲಿ ಎಂಥ ಆಕರ್ಷಣೆ, ಮನಸ್ಸು ಹುಚ್ಚಾಗಿದೆ ಆಸೆ ಹೆಚ್ಚಾಗಿದೆ. ಕಾಯುತ್ತಿದ್ದ ಔತಣ ಇಂದು ನನದಾಗಿದೆ. ಒಳ್ಳೆ ಕಾಲ ಬರುತ್ತಲಿದೆ ನಮ್ಮ ಕನಸು ಚಿಗುರೋಕೆ, ಶುಭ ಯೋಗ ಕೂಡಿ ಬರುತ್ತಲಿದೆ ನಮ್ಮ ಆಸೆ ಅರಳೋಕೆ. ತಂಗಾಳಿ ಹೇಳುತ್ತಿದೆ ವೈದಿಕ ಮಂತ್ರಗಳ, ಬಾನಾಳಿ ನುಡಿಸುತ್ತಿದೆ ಮಂಗಳದ ವಾದ್ಯಗಳ, ಬರೆಯೋಣ ಹೊಸ ಪ್ರೇಮ ಕಾದಂಬರಿ. ಒಳ್ಳೆ ಕಾಲ ಬರುತ್ತಲಿದೆ ನಮ್ಮ ಕನಸು ಚಿಗುರೋಕೆ, ಶುಭ ಯೋಗ ಕೂಡಿ ಬರುತ್ತಲಿದೆ ನಮ್ಮ ಆಸೆ ಅರಳೋಕೆ. ಏನಂದೆ? ನನ್ನ ದಬಾಯಿಸ್ತೀಯಾ? ಅವ್ರ ಜೊತೆ ಸೇರ್ಬೇಡ ಅಂತ ನಿನ್ಗೆ ಎಷ್ಟ್ಸತಿ ಹೇಳದೆ? ಯಾಕೆ ಮಗನ ಹಿಡ್ಕೊಂಡು ಹಾಗೆ ಹೊಡಿತಾ ಇದ್ದೀರಾ ನೋಡ್ರಿ? ಆ ಮಿಟಕ್ಲಾಡಿ ಮಗಳ ಜೊತೆ ಆಟ ಆಡ್ಬೇಡ, ಸೇರ್ಬೇಡ ಅಂದ್ರೆ ನನ್ ಮಾತ ಕೇಳೋದಿಲ್ಲ ಅಂತಾಳೆ. ಇದೊಂದು ದರಿದ್ರ ಬಂದು ವಕ್ರಿಸ್ಬಿಟ್ಟಿದೆ ನಮ್ಮ ವಾಟಾರದಲ್ಲಿ. ಗಂಡದ ಕೀಳ್ದಿರ ಮನೆ ಪೋಲಿ ಪೋಕ್ರಿಗಳು ಬರ್ತಾನೆ ಇರ್ತಾರೆ, ನಾಳೆ ನಮ್ಮ ಮಕ್ಳು ಹಾಳಾಗೋದಿಲ್ವಾ? ಅಲ್ವಾ ಮತ್ತೆ ಏನ್ರಮ್ಮ, ನೀವೆಲ್ಲ ಹೆಂಗಸರ, ಹೆಣ್ಣಾಗಿರೋ ನನ್ ಮನ್ಸಿಗೆ ಹುಂಡ ಆಗೋ ಹಾಗೆ ಚುಚ್ಚಿ ಚುಚ್ಚಿ ಮಾತಾಡ್ತಿದ್ದೀರಲ್ಲ, ಇದು ಯಾವ ನ್ಯಾಯ? ನನಗೂ ನನ್ ಮಗಳಿಗೂ ಶಾಪ ಹಾಕ್ತಿದ್ದೀರಲ್ಲ, ನಾವೇನ್ ಅನ್ಯಾಯ ಮಾಡ್ತೀವಿ ನಿಮ್ಗೆ? ಗಂಡನ್ ನುಂಗ್ಕೊಂಡ್ಲು ಅಂತ ಗಂಡನ್ ಮನೆಯವ್ರು ದೂರ ಮಾಡಿದ್ರು, ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅಂತ ತವ್ರ ಮನೆಯವ್ರು ದೂರ ಮಾಡಿದ್ರು, ನಾನು ನನ್ ಮಗಳು ನೆಮ್ಮದಿಯಿಂದ ಇಲ್ಲಿ ಜೀವನ ಮಾಡೋ ಅಂತ ಬಂದ್ರೆ ನೀವು ಕೂಡ ಮಾತಿನ ಬಾಣದಿಂದ ಚುಚ್ಚಿ ಚುಚ್ಚಿ ಚಿತ್ರ ಹಿಂಸೆ ಕೊಡ್ತಿದ್ದೀರಲ್ಲ. ನಿಮ್ಮನ್ನ ಕೈ ಮುಗಿದು ಕೇಳ್ಕೊಳ್ತೀನಿ, ದಯವಿಟ್ಟು ನಾನು ನನ್ ಮಗಳು ನೆಮ್ಮದಿಯಿಂದ ಜೀವನ ಮಾಡಕ್ ಬಿಡಿ,
ಇಲ್ಲಾದ್ರೆ ಒಂದು ತೊಟ್ಟಿ ವಿಷ ಕೊಟ್ಟು ತಮ್ಮನ್ನು ಸಾಯಿಸ್ಬೇಡಿ. ನನ್ನ ಸ್ಥಾನದಲ್ಲಿ ನಿಮ್ ಮಗಳು ಇದ್ದಿದ್ರೆ ನೀವ್ ಹೀಗೆ ನಡ್ಕೊಳ್ತಿದ್ರ? ಹೆಣ್ಣಿಗೆ ಹೆಣ್ಣೆ ಶತ್ರು ಅನ್ನೋ ಗಾದೆನ ನೀವ್ ನಿಜ ಮಾಡ್ಬೇಡಿ. ನಿಮ್ಮಲ್ಲೇ ನಾನು ಒಬ್ಳು ಅಂತ ತಿಳ್ಕೊಂಡು ನಮ್ಮನ್ನ ನೆಮ್ಮದಿಯಿಂದ ಜೀವನ ಮಾಡಕ್ ಬಿಟ್ಬಿಡಿ. ಶೀಲಾ, ನಮ್ಮನ್ನ ಕ್ಷಮಿಸ್ಬೇಡಮ್ಮ. ಏನೋ ಹೆಂಗ್ಸರ್ ಸ್ವಭಾವ, ನೀನ್ ಆಡ್ಕೊಂಡು ಅವಮಾನ ಮಾಡ್ಬಿಟ್ವಿ. ನಿನ್ ಮನಸ್ಸಿನ ನೋವು ಏನು ಅಂತ ಈಗ ನಮ್ಗೆ ಅರ್ಥವಾಯ್ತು. ಇನ್ಮೇಲೆ ನಮ್ಮವರಲ್ಲಿ ನೀನು ಒಬ್ಬ. ಚೆನ್ನಾಗ್ ಹೇಳಿದ್ರಿ. ಬಾರೆ ಪುಟ್ಟಿ, ಬಾರೆ 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 ಕಂದ. ಅಯ್ಯೋ, ಇನ್ನು ವಯಸ್ಬಿಟ್ನಲ್ಲಮ್ಮ. ಅಕ್ಕ, ಮುಂದಿನ ಭಾನುವಾರ ನಮ್ಮನೆ ಗೃಹ ಪ್ರವೇಶ ಇಟ್ಕೊಂಡಿದೀವಿ. ನೀನು, ಭಾವ, ಮಕ್ಕಳು ಎಲ್ರು ತಪ್ಪದೆ ಬರ್ಬೇಕು. ಕಾರಣ ಗಿರಣ ಏನು ಹೇಳ್ಬಾರ್ದು, ಖಂಡಿತ ಬರ್ಬೇಕು. ಆಯ್ತು, ಬರ್ತೀನಿ. ಅಂದಾಗೆ ಮನೆ ಎಲ್ಲಿ ಕಟ್ಸಿದೀರಾ? ಇಂದಿರಾ ನಗರದಲ್ಲಿ, ಚಿಕ್ಕ ಸೈಟು, 40x60. ಮನೆ ಕಟ್ಟಿಸ್ತಾ ಇರೋ ವಿಷಯನ ಹೇಳಲಿಲ್ಲ. ಸೈಟ್ ತಗೊಂಡಾಗ್ಲೇ ಹೇಳ್ಬೇಕು ಅಂತ ಇದ್ವಿ. ಲೋನ್ಗೋಸ್ಕರ ಓಡಾಡ್ತಾ ಇದ್ವಿ, ಅದಕ್ಕೆ ಬಿಡುವೆ ಆಗಿಲ್ಲ. ಸದ್ಯ ಈ ನೆವದಲ್ಲಾದ್ರೂ ಬಂದ್ರಲ್ಲ. ನಿಮ್ಮೊಬ್ಬರ ಮನೆಗೆ ಬಂದಿದ್ದಕ್ಕ, ಮಿಕ್ಕಿದವ್ರಿಗೆಲ್ಲ ಪೋಸ್ಟಲ್ ಕಳ್ಸಿದೀವಿ. ಈ ಬೆಳೀತಾ ಇರೋ ಬೆಂಗಳೂರಿನಲ್ಲಿ ಮನೆ ಹುಡ್ಕೋದಿಕ್ಕೆ ಇಡೀ ದಿವಸವೆಲ್ಲ ವೇಸ್ಟ್ ಆಗೋಗುತ್ತೆ. ಬರ್ತೀವಕ್ಕ. ಅಯ್ಯೋ, ಅಪರೂಪಕ್ಕೆ ಬಂದಿದ್ದೀರಾ, ಒಂಚೂರು ಕಾಫಿ ತಗೊಂಡು ಹೋಗಿ. ಅಯ್ಯೋ, ಈಗ ಟೈಮ್ ಇಲ್ಲಕ್ಕ, ಇನ್ನು ತುಂಬಾ ಕೆಲಸ ಇದೆ, ಹೋಗ್ ಬರ್ತೀವಿ. ಅಕ್ಕ, ನಾವಿನ್ ಬರ್ತೀವಕ್ಕ. ಹಿಂದಿನ ದಿನಾನೇ ನೀವು ಮಕ್ಕಳು ಎಲ್ಲ ಬರ್ಬೇಕು. ನೀವು ಬರದೆ ಹೋದ್ರೆ ನಮ್ಗೆ ನಿರಾಸೆ ಆಗುತ್ತೆ. ಬರ್ತೀವಿ. ಏನ್ರಿ ಸರೋಜಮ್ಮ, ನಿಮ್ ತಂಗಿ ಬಂದು ಏನೋ ಇನ್ವಿಟೇಷನ್ ಕೊಟ್ಟ ಹಾಗಿತ್ತು. ನನಗಿಂತ ಚಿಕ್ಕೋಳು, ಅವಳ ಗಂಡಂಗೆ ನನ್ನ ಗಂಡನ್ಗಿಂತ 1,000 ರೂಪಾಯಿ ಕಡಿಮೆ ಸಂಬಳ, ಅಂಥದ್ರಲ್ಲಿ ಸ್ವಂತ ಮನೆ ಕಟ್ಟಿಸ್ಕೊಂಡು ಗೃಹ ಪ್ರವೇಶ ಮಾಡ್ತಾ ಇದ್ದಾಳೆ. ಏನ್ ಅದೃಷ್ಟ! ಹೌದೇನ್ರಿ? ಹೌದು ರೀ, ಒಂದೇ ರಕ್ತ ಹಂಚ್ಕೊಂಡು ನನ್ನ ಸ್ವಂತ ತಂಗಿಯಾಗಿ ಹುಟ್ಟಿ ಸೈಟ್ ತಗೊಂಡಿರೋ ವಿಷಯನ ಬಚ್ಚಿಟ್ಬಿಟ್ಟು ಈಗ ಗೃಹ ಪ್ರವೇಶ ಕರಿತಾ ಇದ್ದಾಳೆ. ಹೊಟ್ಟೆ ಒರಿಯಲ್ವೇನ್ರಿ? ನಂಗನ್ಸುತ್ತೆ ಅಕ್ಕನೂ ಅಭಿಮಾನದಿಂದ ಕರೆಯೋಕ್ ಬಂದಿರ್ಲಿಕ್ಕಿಲ್ಲ, ತಾನ ಸ್ವಂತ ಮನೆ ಕಟ್ಸಿದೀನಿ ಅಂತ ಹೆಮ್ಮೆಯಿಂದ ಪ್ರದರ್ಶನ ಮಾಡೋಕ್ ಬಂದಿರ್ಬೇಕು. ನೀವ್ ಏನಾರ ಒಡ ಹುಟ್ಟಿದ ಅಕ್ಕನ್ಗೆ ಈ ರೀತಿ ಅವಮಾನ ಮಾಡಬಾರ್ದು ಕಣ್ರಿ. ಹೌದ್ರಿ, ಅಲ್ಲ ಸೈಟ್ ತಗೊಂಡಾಗ್ಲಾದ್ರೂ ಒಂದ್ ಮಾತು ಬಂದ್ ಹೇಳದಲ್ವೇನ್ರಿ? ಅಲ್ವೇ ಮತ್ತೆ ಪಾಪ ಬೇಜಾರ್ ಮಾಡ್ಕೊಂಡ್ಬಿಟ್ಟಿದ್ದಾರಲ್ಲ. ಅಯ್ಯೋ, ಯಾಕ್ರಿ ಮನೆ ತನಕ ಕರ್ಕೊಂಡ್ ಬಂದ್ರಿ? ನಂಬಿದವರನ್ನ ನಡು ನೀರಿನಲ್ಲಿ ಬಿಟ್ಟು ಹೋಗೋ ಗೋವಿಂದ ಅಲ್ಲ ನಾನು, ಕೊನೆವರೆಗೂ ಕೈ ಹಿಡಿದು ಕಾಪಾಡೋ ಗೋವಿಂದ. ನಿಮ್ ಹರಿಕತೆ ಸಾಕು, ಹೋಗ್ರಿ. ನೀನ್ ನನ್ ಕಳ್ಸೋಗಿ ಯಾಕೆ ಇಷ್ಟ ಆತರ? ಅಯ್ಯೋ, ನಮ್ ತಂದೆ ನೋಡ್ಬಿಟ್ರೆ ಕಷ್ಟ, ಮೊದಲು ನಡಿ. ಚಂಪಾ, ಓ ನೋಡಿಯೋ ಬಿಟ್ರು ನೋಡಿದೆಯ? ನಮಸ್ಕಾರ ಮಾವ. ಚಂಪಾ, ನಡಿ ನಡಿ, ನಿಮ್ಮಪ್ಪನೇ ತಾನೆ, ಭಯ ಯಾಕೆ? ಈ ಮನೆಗೆ ಅಳಿನಾಗ ಬರ್ಬೇಕಾದವನು ಪುಣ್ಯ ಮಾಡಿರ್ಬೇಕು ಅಲ್ವೇ ಮಾವ? ಆರಾಮಾಗಿದ್ರೆ ಮಾವ? ಏನು, ನನ್ನ ಮಾವ ಅಂತ ಕರಿತೀಯ? ಹೌದು ಮಾವ, ಮಾಮ ಅಂತ ಕರೆದ್ರೆ ಅಪಾರ್ಥ ಆಗುತ್ತೆ ಅಂತ ಮಾವ. ಹಾ, ಕರೆಯೋದಕ್ಕೆ ಎಷ್ಟೇ ಧೈರ್ಯ ನಿಮಗೆ? ಅದಕ್ಕೆ ಧೈರ್ಯ ಯಾಕೆ ಬೇಕು ಮಾವ? ನಾನು ನಿಮ್ಮ ಅಳಿಯನಾದ್ಮೇಲೆ ನೀವು ನನಗೆ ಮಾವಾನೇ ತಾನೆ. ಅಳಿಯ ಆದ್ಮೇಲೆ ಈಗ ನೀನ್ ಅಳಿಯಾನು ಅಲ್ಲ, ನಾನು ಮಾವನು ಅಲ್ಲ. ಚಂಪಾ, ಎಷ್ಟು ಸಲ ಹೇಳಿದ್ದೀನಿ ನಾನು ನಿನಗೆ, ನಾನು ಹಾಕಿರೋ ಕಂಡೀಷನ್ ಪೂರ್ತಿ ಆಗುವವರೆಗೂ ಇವನ್ ಜೊತೆ ಸುತ್ತಾಡಬಾರ್ದು ಅಂತ. ಹಾ ಅಪ್ಪ, ಇವತ್ತು BTS ಬಸ್ಸು ಸ್ಟ್ರೈಕ್ ಆಗ್ಬಿಟ್ಟು ಇದೇ ಚಾನ್ಸ್ ಅಂತ ಆಟೋದವರು ಡಬಲ್ ಮೀಟರ್ ಕೇಳ್ಬಿಟ್ರು. ಏನು ಮಾಡೋದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಹಾ, ಇವ್ರು ಅಷ್ಟ್ರಲ್ಲಿ ಬಂದ್ರು, ಡ್ರಾಪ್ ಕೊಡ್ತೀನಿ ಅಂದ್ರು, ನಾನು ಡ್ರಾಪ್ ತಗೊಂಡ್ಬಿಟ್ಟೆ. ಇಂಥವ್ರನ್ನೆಲ್ಲ ನಂಬಾರ್ದಮ್ಮ, ಮೊದಲು ಮೊದಲು ಹೀಗೆ ಡ್ರಾಪ್ ಕೊಡ್ತೀನಿ ಅಂತ ಹೇಳ್ತಾರೆ, ಆಮೇಲೆ ಡ್ರಾಪ್ ಡ್ರಾಪ್ ಆಗಿ ನಿನ್ನ ಪೂರ್ತಿ ಮುಳುಗಿಸ್ಬಿಡ್ತಾರೆ. ಆಮೇಲೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ? ಹೆಚ್ಚು ಕಡಿಮೆ ಆಗೋದನ್ನ ತಡೆಯೋದಕ್ಕೆ ಸಾಧನಗಳಿವೆ, ಆದ್ರೆ ನೀವು ಒಪ್ಕೊಳ್ಳಲ್ವಲ್ಲ ಮಾವ? ಅಂದ್ರೆ ಹೆಚ್ಚು ಕಮ್ಮಿ ಆಗ್ಬಿಟ್ಟಿದೆ ಅಂತಲೇನೋ ನಿನ್ನ ಮಾತಿನ ಅರ್ಥ? ಇಲ್ಲ ಮಾವ, 8 ವರ್ಷದಿಂದ ಬರೀ ಲವ್, ಪ್ಯಾರ್, ಒಣ ಪ್ರೀತಿ. ನಿನ್ನ ಮಾತನಲ್ಲಿ ನನಗೆ ನಂಬಿಕೆ ಇಲ್ಲ. ಚಂಪಾ, ನೀನ್ ಹೇಳಮ್ಮ. ಹಾ ಅಷ್ಟೇಪ್ಪ, ಇನ್ನು ಸಿನಿಮಾ ಪಾರ್ಕು ಡ್ಯೂಯೆಟ್ ಎಲ್ಲ ಇದೀವಿ, ಆ ಎಲ್ಲೆ ಇನ್ನು ದಾಟಿಲ್ಲ. ನಿನ್ನ ಮಾತನಲ್ಲಿ ನನಗೆ ಸಂಪೂರ್ಣ ನಂಬಿಕೆ ಇದೆಯಮ್ಮ. ನೋಡಯ್ಯ ಗೋವಿಂದ,
ನಾನು ಹೇಳಿದ್ದನ್ನೇ ಪದೇ ಪದೇ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಇಲ್ಲ ಮಾವ, 8 ವರ್ಷದಿಂದ ಅದನ್ನೇ ಕೇಳ್ಕೊಂಡು ಬಂದಿಲ್ವಾ? ಒಂದು ಸಲನಾದ್ರೂ ಹಾಡಿದ್ದೆ ಹಾಡು ಕಿಸ್ಬಾಯಿ ದಾಸ ಅಂತ ಅಂದಿದ್ದೀನ? ನನ್ನ ಹೆಂಡತಿ ಸಾಯೋವಾಗ ಒಂದು ಮಾತು ಹೇಳಿದ್ಲು, ಬೆಂಗಳೂರು ಮಹಾನಗರದಲ್ಲಿ ಕೊನೆ ಪಕ್ಷ 30-40 ಸೈಟಲ್ಲಾದ್ರೂ ಒಂದು ಸ್ವಂತ ಮನೆ ಇರೋಂಥ ಹುಡುಗನ್ನ ಹುಡುಕಿ ನನ್ನ ಮಗಳನ್ನ ಧಾರೆ ಎರೆದು ಕೊಡಬೇಕು ಅಂತ ಹೇಳಿಬಿಟ್ಟು ನನ್ನ ಹತ್ರ ಭಾಷೆ ತಗೊಂಡು ಕೊನೆ ಉಸಿರಿಳಿದ್ಲು. ಅದರಿಂದ ಇದೇ ಬೆಂಗಳೂರು ನಗರದಲ್ಲಿ ಒಂದು ಸ್ವಂತ ಮನೆ ಕಟ್ಟಿ ಗೃಹ ಪ್ರವೇಶ ಮಾಡೋ ಮುಹೂರ್ತದಲ್ಲೇ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡ್ತೀನಿ. ಅಲ್ಲಿವರೆಗೂ ನೀನು ಬರೋದು ಹೋಗೋದು, ನನ್ನ ಮಗಳಿಗೆ ಡ್ರಾಪ್ ಕೊಡೋದು ಬಿಡೋದು ಎಲ್ಲ ಬಂದ್. ಕೊನೆಯದಾಗಿ ನಾನು ಒಂದು ಮಾತು ಹೇಳ್ತೀನಿ ಮಾವ, ನೀವು ಸಿನಿಮಾ ಡೈಲಾಗ್ ಅಂತ ತಿಳ್ಕೊಂಡ್ರು ಪರವಾಗಿಲ್ಲ. ಚಂಪಾ ಹುಟ್ಟಿದ್ದೆ ನನಗೋಸ್ಕರ, ನಾನು ಹುಟ್ಟಿದ್ದೆ ಚಂಪಾಗೋಸ್ಕರ. ಈ ಮನೆ ನಾನು ತಗೊಳ್ಳದೆ ಹೋದ್ರು ಇಂಥದ್ದೇ ಮನೆ ಬೆಂಗಳೂರಿನಲ್ಲಿ ನಾನು ಕಟ್ಟಿ ನಿಮ್ಮ ಮಗಳ ಕುತ್ತಿಗೆ ತಾಳಿ ಕಟ್ಟಲಿಲ್ಲ. ನನ್ನ ಹೆಸರು ಗೋವಿಂದನೇ ಅಲ್ಲ. ನಿಮ್ ತಂಗಿ ಮನೆ ಗೃಹ ಪ್ರವೇಶಕ್ಕೆ ಹೋಗಿದ್ರಲ್ಲ, ಚೆನ್ನಾಗಿ ಕಟ್ಸಿದಾಳ ಮನೇನ? ಅಯ್ಯಾ, ಅದೇನ್ ಕಟ್ಸಿದಾಳ ಮನೆ, ಸುತ್ತಲೂ ಸ್ಲಮ್, ಮಧ್ಯದಲ್ಲಿ ಉಳಿದೊಂದು 6 ಮನೆ. ಎಷ್ಟಾಯ್ತಂತೀರಿ? ಆ ಸೈಟು ಮನೆ ಎಲ್ಲ ಸೇರಿ 4-5 ಲಕ್ಷ ರೂಪಾಯಿ ಆಯ್ತು ಅಂತ ನನ್ನ ಹತ್ರನೇ ಜಂಬದಿಂದ ರೀಲ್ ಬಿಟ್ಲು ರೀ. ಅಷ್ಟಾಗಿರುತ್ತಾ? ಅಯ್ಯೋ ಆಗುತ್ತೀರಿ, ಈಗಿನ ಕಾಲದಲ್ಲಿ ಅಷ್ಟು ಆಗದೆ ಏನು? ಏನ್ ಅಷ್ಟೊಂದ್ ಆಗಿರೋದು? 1-1.5 ಲಕ್ಷ ಅಬ್ಬಬ್ಬ ಅಂದ್ರೆ ಬೇಡ, 2 ಲಕ್ಷ ಅಂತಾನೆ ಇಟ್ಕೊಳ್ರಿ, ಅಷ್ಟೇ ಆಗಿರೋದು. ಹೌದಾ? ಮನೆ ಕಟ್ಸಿದ್ಲು ಅಂತ ನನ್ಗೇನು ಬೇಜಾರಿಲ್ಲ ರೀ, ಆದ್ರೆ ಎಷ್ಟೊಂದು ಚುಚ್ಚು ಮಾತಾಡಿ ನನ್ ಮನ್ಸು ನೋಯಿಸ್ಬಿಟ್ಲು ಗೊತ್ತಾ? ಇನ್ನೊಂದ್ಸಲ ಅವಳು ಮುಖನೇ ನೋಡ್ಬಾರ್ದು ಅನ್ನಿಸ್ಬಿಟ್ಟಿದೆ. ಅಯ್ಯ, ಯಾರು ಕಟ್ಟಿಸ್ತೇ ಇರೋ ಮನೆ ಅವಳು ಕಟ್ಸಿದಾಳೆ ಅಂತಾನ? ಅದೇ, ಮತ್ತೆ ಜೊತೆಲಿ ನಮ್ಮ ಅಮ್ಮ ಬೇರೆ ತಾಳ ಹಾಕಕ್ಕೆ. ಏನಂದ್ರು ನಿಮ್ ತಾಯಿ? ನನ್ ಪಕ್ಕದಲ್ಲಿ ಕೂತಿದ್ ನಮ್ ಸೋದರತ್ತೆ, ಏನೇ ಸರೋಜ ನಿಮ್ಮನೆ ಗೃಹ ಪ್ರವೇಶದ ಊಟ ಯಾವಾಗ್ಲೇ ಹಾಕಿಸ್ತೀಯ ಅಂತ ಕೇಳಿದ್ರು. ಅದಕ್ಕೆ ಅವ್ರ ಪಕ್ಕದಲ್ಲಿ ಕೂತಿದ್ ನಮ್ಮಮ್ಮ ಸುಮ್ನಿರ್ಬೇಕೋ ಬೇಡ್ವೋ? ಅಯ್ಯೋ, ಅವಳ ಮನೆ ಗೃಹ ಪ್ರವೇಶಕ್ ನೀವು ಕಾಯ್ಬೇಡಿ, ಯಾಕಂದ್ರೆ ಅವಳ ಗಂಡ ಇನ್ನೂ ಸೈಟೇ ತಗೊಂಡಿಲ್ಲ, ಇನ್ನು ಮನೆ ಕಟ್ಸೋದು ಅಷ್ಟರಲ್ಲೇ ಇದೆ. ಏನೇ ಆಗ್ಲಿ, ನನ್ನ 2ನೇ ಮಗಳು ವಾರಿಜನ್ ಗಂಡನಷ್ಟು ಚುರ್ಕಲ್ಲಪ್ಪ ಇವಳ ಗಂಡ ಅಂತ ಎಲ್ಲಾರ ಮುಂದೆ ಎಷ್ಟೊಂದು ಅವಮರ್ಯಾದಿಯಾಗಿ ಹೇಳ್ಬಿಟ್ಲು ಗೊತ್ತಾ? ನನಗ್ ಬಂದಿದ್ ಕೋಪಕ್ಕೆ ಊಟನು ಮಾಡ್ದೆ ಹಾಗೆ ಎದ್ದು ಬರ್ಬೇಕು ಅಂತಿದ್ದೆ. ಎದ್ದು ಬಂದ್ ಬಿಡ್ಬೇಕಿತ್ ನೀವು. ಹ್ಮ್, ಮನೇಲಿ ಅಡ್ಗೆ ಮಾಡಿರ್ಲಿಲ್ವಲ್ಲ, ಬಾಯಿ ಮುಚ್ಕೊಂಡು ತಿನ್ಕೊಂಡ್ ಬಂದೆ. ಅಲ್ಲ ರೀ, ಹೆತ್ತು ಮಗಳು ಅನ್ನೋ ಮಮತೆನು ಬೇಡ್ವೆ, 10 ಜನರ ಮುಂದೆ ಹಾಗ ಹೇಳೋದು? ಅಲ್ಲ, ಶ್ರೀಮಂತಿಗೆ ಬಂದಿರೋದು ನಿಮ್ ತಂಗಿಗೆ, ಜಂಬ ಪಡೋದು ನಿಮ್ಮಅಮ್ಮನ, ಏನ್ ಪ್ರಪಂಚ ನೋಡ್ರಿ. ಸದ್ಯ ನನಗ್ ತಾಯನ್ನು ತಾಪತ್ರಯನೂ ಇಲ್ಲ, ಮೋಡ ಹುಟ್ಟಿದವರಂತೂ ಮೊದ್ಲೇ ಇಲ್ಲ. ಅಯ್ಯೋ, ಹೊತ್ತಾಗ ಹೋಯ್ತು ರೀ, ನನ್ ಮಗಳು ಸ್ಕೂಲಿಂದ ಬಂದ್ಬಿಡ್ತಾಳೆ, ನಾನ್ ಬರ್ತೀನ್ರಿ. ಸರಿ, ನಾವು ಬರ್ತೀವ್ರಿ. ಬಂದ್ಯಾ ಪುಟ್ಟಿ? ಆಯ್ತಾ ಸ್ಕೂಲು? ಆಯ್ತು ಅಮ್ಮ. ಅಮ್ಮ ನಾವ್ ಹೋಗಿ, ಆದ್ರೆ 6:30 ಒಳಗ್ ಬಂದು ಕೈಕಾಲ್ ತೊಳ್ಕೊಂಡು ಓದ್ತಾ ಕೂತ್ಕೋಬೇಕು. ಸರೋಜಾ ಅಮ್ಮ, ಸರೋಜಾ ಅಜ್ಜಿ, ಮಕ್ಳ ಚೆನ್ನಾಗಿದ್ದೀರೇನ್ರು? ಚೆನ್ನಾಗಿದ್ಯಮ್ಮ. ಚೆನ್ನಾಗಿದ್ದೀನಮ್ಮ. ಮುಗೀತಾ ನಿನ್ನ ಕಿರಿ ಮಗಳ ಗೃಹ ಪ್ರವೇಶದ ಗಡಿಬಿಡಿ? ಕೂತ್ಕೊಮ್ಮ, ಬಾ ಅಮ್ಮ. ಅವತ್ ಗಲಾಟೆಲಿ ನಿನಗೂ ನಿನ್ನ ಮಕ್ಕಳಿಗೂ ತಿಂಡಿ ಕಳ್ಸ್ಕೊಡೋದಕ್ಕಾಗ್ಲೇ ಇಲ್ಲ ಅಂತ ವಾರಿಜಾ ತುಂಬಾ ಬೇಜಾರು ಮಾಡ್ಕೊಂಡ್ಳು ಕಣೆ. ನಾನಿವತ್ತು ನಿಮ್ಮ ಮನೆಗೆ ಬರ್ತೀನಿ ಅಂದಿದ್ದಕ್ಕೆ ಮಕ್ಕಳಿಗೆಲ್ಲ ತಿಂಡಿ ಕೊಟ್ಬಿಡು ಅಂತ ನನ್ನ ಕೈಲೇ ಕಳ್ಸಿದ್ಲು. ತಗೋಪ್ಪ, ನೀನು ತಗೋಮ್ಮ. ಏನಮ್ಮ, ಅವಳೇನೋ ಹಳಸಿದ್ದೆಲ್ಲ ಕಳ್ಸ್ಕೊಟ್ಟಿದ್ದಾಳೆ ಅಂದ್ರೆ ಅದನ್ ನನಗ್ ತಂದ್ಕೊಡಕ್ ನಿನಗೆ ಹೇಗಮ್ಮ ಮನ್ಸ್ ಬಂತು? ದೇವ್ರಾಣೆಗೂ ನನಗ್ ಗೊತ್ತಿರ್ಲಿಲ್ಲ ಕಣೆ, ನನಗ್ ನೀನು ಒಂದೇ, ವಾರಿಜನು ಒಂದೇ ಅಲ್ವಾ. ಸರೋಜನ್ ಮನೆಗೆ ಹೋಗ್ತೀನಿ ಅಂದೆ, ಕೊಟ್ಲು ತಂದೆ ಅಷ್ಟೇ, ಚೆನ್ನಾಗಿಲ್ಲ ಅಂದ್ರೆ ಬಿಸಾಕ್ಬಿಡು. ಬಿಸಾಕ್ದೆ ಮತ್ತೆ ಅದನ್ನ ನನ್ ಗಂಡಂಗೆ ಮಕ್ಕಳಿಗೆಲ್ಲ ಕೊಟ್ಟು ಅವ್ರ ಆರೋಗ್ಯ ಹಾಳು ಮಾಡ್ಲಾ? ಅಮ್ಮ, ನಿನ್ ಮನ್ಸ್ನಲ್ಲಿ ವಾರಿಜ ಶ್ರೀಮಂತ್ಲು, ನಾನ್ ಬಡವಳು ಅಂತ ಇರ್ಬೋದು, ಆದ್ರೆ ಹಳಸಿದ್ದು ತಿನ್ನೋ ಅಷ್ಟು ಬಡತನ ನಮಗ್ ಬಂದಿಲ್ಲಮ್ಮ. ನನ್ ಗಂಡ ನನಗೆ ನನ್ ಮಕ್ಕಳಿಗೆ ತಿನ್ನಕ್ಕೆ ಉಣ್ಣಕ್ಕೆ ಏನು ಕಡಿಮೆ ಮಾಡಿಲ್ಲ. ಅದ್ ನನ್ ಗೊತ್ತಿಲ್ವೇನೆ, ನಿನ್ ಗಂಡ ಎಂತ ಒಳ್ಳೆಯವನು, ಎಂತ ಸ್ವಾಭಿಮಾನಿ ಅಂತ. ಅಂತ ಅಳಿಯನ್ ಪಡೆಯೋದಿಕ್ಕೆ ನಾನು ಎಷ್ಟು ಪುಣ್ಯ ಮಾಡಿದೀನಿ ಅಂತ ಎಲ್ರ ಹತ್ರನು ಹೇಳ್ಕೊತೀನಿ. ಸಣ್ಣ ವಿಷಯನ ದೊಡ್ಡದ್ ಮಾಡ್ತಿದ್ಯಲ್ಲಮ್ಮ. ಬೇಜಾರು ಮಾಡ್ಕೋಬೇಡಮ್ಮ, ಅವತ್ತು ವಾರಿಜನ್ ಮನೆ ಗೃಹ ಪ್ರವೇಶದಲ್ಲಿ ನಿನ್ ಗಂಡ ಏನು ಚುರುಕಾಗಿಲ್ಲ, ಒಂದ್ ಸೈಟು ತಗೊಂಡಿಲ್ಲ ಅಂತ ಎಲ್ಲಾರ ಮುಂದೆ ಅವಮರ್ಯಾದೆ ಮಾಡ್ಬಿಟ್ಟೆ, ಅದಕ್ಕೆ ಕೋಪದಲ್ಲಿ ಏನೇನೋ ಹೇಳ್ಬಿಟ್ಟೆ ಅಷ್ಟೇ. ಇವತ್ತಲ್ಲ ನಾಳೆ ನಾವು ಮನೆ ಕಟ್ಸೆ ಕಟ್ಟಿಸ್ತೀವಿ. ಧಾರಾಳವಾಗಿ ಕಟ್ಟಮ್ಮ, ಯಾರು ಬೇಡ ಅಂತಾರೆ? ಒಂದೇ ಕೈಯಲ್ಲಿದ್ರು ಬೆರಳುಗಳೆಲ್ಲ ಒಂದೇ ಸಮ ಇರಲ್ಲ ಅಂತ ನನಗೂ ಗೊತ್ತಮ್ಮ. ಬರ್ತೀನಮ್ಮ. ಅಮ್ಮ ಕಾಫಿ ಕುಡ್ಕೊಂಡು ಹೋಗಮ್ಮ. ನಿನ್ ಮಾತೆ ಅಮೃತ ಕುಡ್ದಂಗ ಆಯ್ತಲ್ಲಮ್ಮ,
ನಾನು ಇನ್ ಬರ್ತೀನಿ. ಅಮ್ಮ ಬಂದಿದ್ಲು. ಗೊತ್ತಾಯ್ತು. ವಾರಿಜನ್ ಮನೆ ಗೃಹಪ್ರವೇಶಕ್ಕೆ ನಾನ್ ಬರಲ್ಲ ಅಂದ್ರೂ ಒತ್ತಾಯ ಮಾಡಿ ಎಳ್ಕೊಂಡು ಹೋದ್ರಲ್ಲ, ಎಷ್ಟು ಅವಮರ್ಯಾದೆ ಆಯ್ತು. ಗೊತ್ತಾಯ್ತು. ಮುಗ್ಗಲ್ ತಿಂಡಿ ಬೇರೆ ಕಳಿಸ್ಕೊಟ್ಟಿದ್ದಾಳೆ ಅಮ್ಮನ ಹತ್ರ. ಗೊತ್ತಾಯ್ತು. ಎಲ್ಲ ನಿಮ್ಮಿಂದಾನೇ ಆಗಿದ್ದು. ಗೊತ್ತಾಯ್ತು. ಏನ್ರಿ ಗೊತ್ತಾಯ್ತು ಗೊತ್ತಾಯ್ತು, ನೀವು ಒಂದ್ ಸ್ವಂತ ಮನೆ ಸೈಟ್ ಅಂತ ಮಾಡ್ಕೊಂಡಿದ್ರೆ ಎಲ್ಲರೂ ಆಡ್ಕೊಂಡು ನಗ್ತಿದ್ರಾ? ಲೇ ಸುಮ್ನೆ ರೇ, ನಾನು ಸೈಟ್ ಲೋನ್ಗೆ ಅಪ್ಲೈ ಮಾಡಿದ್ದೀನಿ, ಅದು ಬಂದಾಗ ಕಟ್ಟಿದ್ರೆ ಆಯ್ತು. ಹೌದು, ಮಾತಾಡಿದ್ರೆ ಮುಸ್ಕಾಕೊಂಡು ಬಿದ್ಕೊಳಕ್ಕೊಂದು ಗೊತ್ತು. ಕಟ್ಟಿದ್ರಾಯ್ತು ಕಟ್ಟಿದ್ರಾಯ್ತು, ಕಟ್ಟಿ ಕಟ್ಟಿ ಮಾತಲ್ಲೇ ದೊಡ್ಡ ಮನೆ ಕಟ್ಟಿ. ನಿಮ್ ಹತ್ರ ಮಾತಾಡ್ತೀನಲ್ಲ, ನನಗ್ ಬುದ್ಧಿ ಇಲ್ಲ. ಏನ್ ರಾಮರಾಯ್ರೆ, ಅಶೋಕವನದಲ್ಲಿ ಸೀತೆ ಕೂತಿರೋ ಹಾಗೆ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ದೀರಲ್ಲ, ಯಾಕೆ? ಯಾಕೂ ಇಲ್ಲಪ್ಪ. ನೀವು ಯಾಕೂ ಇಲ್ಲ ಅಂದ್ರೆ ನಾನ್ ನಂಬಿಡ್ತೀನ. ಕಣ್ಣು ಗುಳಿ ಬಿದ್ದಿರೋದು ನೋಡಿದ್ರೆ ಮೂರು ದಿವಸದಿಂದ ನಿದ್ದೆನೆ ಮಾಡಿಲ್ಲ, ಧ್ವನಿ ಕೇಳಿದ್ರೆ ಮೂರು ದಿವಸದಿಂದ ಹೊಟ್ಟೆಗೂ ಬಿದ್ದಿಲ್ಲ. ಅಯ್ಯೋ, ಅಂಥದ್ದೇನು ಇಲ್ಲಯ್ಯ. ಸಪ್ಲೈಯರ್, ಒಂದ್ ಕಾಫಿ ತಗೊಂಬರಯ್ಯ. ಏನಂತ ಹೇಳಿರಾಯ್ರೆ, ಸಮಸ್ಯೆ ಏನು ಅಂತ ಹೇಳಿ, ಅದಕ್ಕೆ ಪರಿಹಾರ ಕಂಡು ಹಿಡಿಯೋದಕ್ಕೆ ನಾನು ಕೈಲಾದಷ್ಟು ಪ್ರಯತ್ನ ಮಾಡ್ತೀನಿ. ಏನು ಅಂತ ಹೇಳಿ ಗೋವಿಂದು, ನನ್ನ ಹೆಂಡತಿದು ಬೆಳಗಾಗಿದ್ರೆ ಒಂದೇ ಪುರಾಣ, ಸೈಟ್ ತಗೊಳ್ಳಿ ಮನೆ ಕಟ್ಟಿ ಮನೆ ಕಟ್ಟಿ ಸೈಟ್ ತಗೊಳ್ಳಿ. ಅದು ಬೆಂಗಳೂರಲ್ಲಿ ಮನೆ ಕಟ್ಟೋದು ಒಬ್ಬೊಬ್ಬೊಬ್ಬ, ಅದೇನು ಅಷ್ಟೊಂದು ಸುಲಭನ ಗೋವಿಂದು? ಬೆಂಕಿಯಲ್ಲಿ ಕೈ ಇಡೋದು ಎಷ್ಟು ಕಷ್ಟನೋ ಅದಕ್ಕಿಂತ ಎರಡರಷ್ಟು ಕಷ್ಟ ಈ ಬೆಂದ ಕಾಳೂರಿನಲ್ಲಿ ಒಂದು ಸಣ್ಣ ಮನೆ ಕಟ್ಟೋದು. ನಾನು ಸೈಟ್ ಪ್ರಯತ್ನ ಪಡ್ತಾ ಇದ್ದೀನಿ ಅಂತಂದ್ರೆ ನಂಬೋದೇ ಇಲ್ಲ. ನಿಮ್ಗೆ ಆಸಕ್ತಿ ಇಲ್ಲ, ನೀವು ಗಂಡಸ ಹಾಗೆ ಹೀಗೆ ಅಂತ ಮಾತು ಮಾತುಗೂ ಮೂತಿ ತಿವಿತಾಳ್ರಿ. ನಾ ಹೇಳ್ತೀನಿ ಬಿಡಿ. ಏನ್ ಹೇಳ್ತೀಯ? ನೀವು ಗಾಬರಿ ಪಡಬೇಡಿ, ನಿಮ್ಮ ಹೆಸರು ಎಲ್ಲೂ ತರಲ್ಲ. ಬಾಂಬೆ ಡೆಲ್ಲಿಯಲ್ಲಿ ಬಾಂಬು ಭೂಕಂಪದ ಹೊಡೆತಕ್ಕೆ ಸಿಕ್ಕಿ ಅಲ್ಲಿ ಜನ ಎಲ್ಲ ಸೇಫ್ ಆಗಿರೋದಕ್ಕೆ ಬೆಂಗಳೂರಿನಲ್ಲೇ ಬಂದು ಸೆಟ್ಲ್ ಆಗ್ತಿದ್ದಾರೆ. ಒಬ್ಬ ಮನುಷ್ಯನಿಗೆ ಬೇಕಾದ ಮೂರಡಿ ಆರಡಿ ಜಾಗ ಕೂಡ ಇಲ್ಲಿ ಸಿಗೋದಿಲ್ಲ. ಬೆಂಗಳೂರಿನಲ್ಲಿ ಎಲ್ಲ ಕಡೆ ಇಲೆಕ್ಟ್ರಿಕ್ ಚಿತಾಗಾರಗಳನ್ನು ಕಟ್ಟಿಸ್ತಿದ್ದಾರೆ. ಯಾಕೆ ಅಂದ್ರೆ ಇಲ್ಲಿ ಸಾಯೋದೊಂದು ಸಮಸ್ಯೆ ಆಗ್ಬಿಟ್ಟಿದೆ, ಅದಕ್ಕೆ ಮನೆ ಕಟ್ಟಿಸೋ ಆಸೆನೆ ಬಿಟ್ಬಿಡಿ ಅಂತ ಸೂಕ್ಷ್ಮವಾಗಿ ಹೇಳ್ತೀನಿ. ಯಾರ ಮಾತನ್ನು ಕೇಳಲ್ಲ, ನನ್ನ ಮಾತನ್ನ ಕೇಳಲ್ಲ. ಹೋದ ವರ್ಷ ಊರಲ್ಲಿ ಜಮೀನ್ ಮಾರಿ ಒಂದ್ 80,000 ರೂಪಾಯಿ ಬಂತು. ಅದ್ರ ಮೇಲೆ ಬಿದ್ದಿದೆ ಅವಳ ಕಣ್ಣು. 80,000? ಹೌದಪ್ಪ, ಅದನ್ನ ಎಫ್ ಡಿ ಅಲ್ಲಿ ಇಟ್ಟಿದ್ದೀನಿ. ಎಫ್ ಡಿಯಲ್ಲಿ ಒಳ್ಳೆ ಕೆಲಸ ಮಾಡಿದ್ರೆ ಅದಕ್ಕೆ ಅವ್ರು ಏನಂತಾರೆ? ಅದನ್ನ ಹಿಗಾರ ಮಾಡಿ ಬೋಡಿಸ್ಬಿಡ್ಬೇಕು ಅಂತ ಅವಳು ಮಾರಿ ಕಣ್ಣು ಹೋತನ ಮೇಲೆ ಅಂದನು. ಅವಳು ನೆತ್ಕಟ್ಟೋದಕ್ಕೆ ಈ ವಟಾರದ ಹೆಂಗಸರೆಲ್ಲ ಇದ್ದಾರೆ. ಆ ಚೀಟಿ ಸುಬಮ್ಮ ಚೀಟಿ ವ್ಯವಹಾರದಲ್ಲಿ 60,000-70,000 ರೂಪಾಯಿ ಕೂಡಿಟ್ಟಿದ್ದ. ಅವಳ ಜೊತೆಗೆ ಜಲಜ ಅಂತ, ಅವಳ ಗಂಡ ದುಬಾಯಲ್ಲಿದ್ದಾನೆ. ವರ್ಷ ವರ್ಷ ಬರ್ತಾನೆ, ಕಂತ ಕಂತೆ ನೋಟ್ ಕೊಟ್ಬಿಟ್ಟು ಹೊರಟೋಗ್ತಾನೆ. ಇನ್ನೊಬ್ಳು ಸುಶೀಲ ಅಂತ, ಅವಳು ಮಗಳ ಮದುವೆಗೆ 1,00,000 ರೂಪಾಯಿ ಇಟ್ಕೊಂಡಿದ್ದಾಳೆ. ಇವರೆಲ್ಲ ಸೇರ್ಕೊಂಡು ನನ್ನ ಹೆಂಡತಿಗೆ ಪುಳ್ಳೆ ಇಡ್ತಾರೆ, ಅದ್ರ ಕಾವು ರಾತ್ರಿ ನನ್ನ ಸುಡುತ್ತೆ. ವೈಫ್ ಅಂದ್ರೆ ಲೈಫೇ ಬೇಜಾರಾಗೋಗಿದೆ ಗೋವಿಂದು. ಸೋಮವಾರದಿಂದ ಶನಿವಾರದವರೆಗೂ ಮೀಟಿಂಗು ಪೀಟಿಂಗು ಅಂತ ಬೆಳಿಗ್ಗೆನೆ ಮನೆ ಬಿಟ್ಬಿಡ್ತೀನಿ, ರಾತ್ರಿ ಲೇಟಾಗಿ ಬರ್ತೀನಿ. ಮಾಡಿ ಬಿಸಾಕಿದ್ದನ್ನ ಉಂಡುಬಿಟ್ಟು ಮುಸ್ಕ ಹಾಕೊಂಡು ಮಲಗ್ಬಿಡ್ತೀನಿ. ಭಾನುವಾರ ಒಂದು ದಿನ ಸಿಗಾಕೋತೀನಿ ನೋಡಯ್ಯ. ನಗುನ ಇಲ್ಲ, ಒಂದು ವಾರದ ಕೋಪನ ಉಗುದು ಉಪ್ಪಿನಕಾಯಿ ಹಾಕ್ತಾಳ್ ನೋಡು. ಆಹಾ, ಏನ್ ರುಚಿಯಾಗಿರುತ್ತೆ ಅಂತೀಯ. ಮನೆ ಅನ್ನೋದು ಒಂದು ದೊಡ್ಡ ಸಮಸ್ಯೆ ಆಗೋಗಿದೆಯಯ್ಯ. ಅಯ್ಯಯ್ಯೋ, ಟೈಮ್ ಆಗೋಯ್ತು. ಆ, ನಾನು ಬರ್ತೀನಪ್ಪ. ಹೇ ಸಪ್ಲೈಯರ್, ಬಿಲ್ ಕೊಡಯ್ಯ. ಎಂತ ನೆಚ್ಚಿನ, ಎಂತ ಚೂಸಿನ, ಎಂತ ವಾರುಲೈನ. ನಿಮ್ ಸಂಗೀತ ನಿಲ್ಸಿ, ಮೊದ್ಲು ಸರಿಯಾಗಿ ಸೋಪ್ ಹಚ್ಚಿ ಸೀರೆ ಹೋದಾಗ್ರಿ. ಸ್ವಾಮಿ, ಇಲ್ಲಿ ರಾಮರಾಯರು. ನಾನೇ. ನೀವೇ ರಾಮರಾಯರ? ನನ್ ಪ್ರಾಣ ಉಳಿಸ್ಬೇಕು, ನನ್ನ ಹೆಂಡತಿ ಮಕ್ಕಳು ಕಾಪಾಡ್ಬೇಕು, ನೀವೇ ನನ್ನ ಉದ್ಧಾರ ಮಾಡ್ಬೇಕು. ಕಾಲು ಎಳಿಯಕ್ ನೋಡ್ತಾನೆ, ಹೇಳಯ್ಯ ಮೇಲ್ಕೆ ಹೇಳ ಹೇಳಯ್ಯ. ರೀ, ಯಾರಿವ್ರು? ಇವ್ರು ನಿಮ್ಮ ಸಹಧರ್ಮಿಣಿ ತಾನೆ? ಅಲ್ಲ, ನನ್ನ ಹೆಂಡತಿ. ಅಂದ್ಕಂಡೆ, ನಾನು ಅಂದ್ಕಂಡೆ.
ಸಾಕ್ಷಾತ್ ಹೊರನಾಡ ಅನ್ನಪೂರ್ಣೇಶ್ವರಿ ತರ ಇರೋ ಇವ್ರ ನಗುಮುಖ ನೋಡಿ ಇವ್ರೇ ನಿಮ್ ಹೆಂಡತಿ ಅಂತ ನಾ ತಿಳ್ಕಂಡೆ. ವಿಷಯ ಏನು ಅಂತ ಹೇಳು. ಏನು ಅಂತ ಹೇಳಿ, ಎಲ್ಲಿಂದ ಹೇಳಿ? ಎಲ್ರು ಎಲ್ಲಿಂದ ಹೇಳ್ತಾರೋ ಅಲ್ಲಿಂದಲೇ ಹೇಳು. ನನ್ನ ಹೆಸರು ಸೋಮಣ್ಣ ಅಂತ, ಫುಡ್ ಆಫೀಸ್ನಲ್ಲಿ ಕೆಲಸದಲ್ಲಿದ್ದೀನಿ. ಒಂದೇ ಒಂದು ಕೆ ಜಿ ಸಕ್ಕರೆ ತಿಂದೆ ಅಂತ ನನ್ನ ಫುಡ್ಡೇ ಸಿಗ್ದಿಲ್ಲಿರೋ ಬೀದರಿಗೆ ವರ್ಗ ಮಾಡಿಬಿಟ್ರು. ನಾನು ಹೋಗ್ತೀನಿ ಅಂದರು, ನನ್ನ ಹೆಂಡತಿ ಮಕ್ಕಳು ಬಿಡ್ತಾ ಇಲ್ಲ ಸ್ವಾಮಿ. ಹೇಗಾದರೂ ಮಾಡಿ ನನ್ನ ಟ್ರಾನ್ಸ್ಫರ್ನ ಕ್ಯಾನ್ಸಲ್ ಮಾಡಿಸಿ ಸ್ವಾಮಿ, ನಿಮ್ಮ ಕಾಲಿಗೆ ಬೀಳ್ತೀನಿ. ನೀನು ಅಡ್ರೆಸ್ ತಪ್ಪು ಬಂದಿದ್ದೀಯ. ನನಗೆ ಯಾವ ಮಂತ್ರಿನೂ ಗೊತ್ತಿಲ್ಲ, ಯಾವ ಛತ್ರಿನೂ ಗೊತ್ತಿಲ್ಲ. ನಿನ್ನ ಕೆಲಸ ಮಾಡಿಸ್ಕೊಡೋದಕ್ಕೆ ಯೋಗ್ಯತೆ ಇರುವಂಥ ಒಬ್ಬ ವ್ಯಕ್ತಿ ನನಗೆ ಗೊತ್ತು. ಯಾರು ಸ್ವಾಮಿ ಆ ಮಹಾನುಭಾವ? ಆಡು ಮುಟ್ಟದ ಸೊಪ್ಪಿಲ್ಲ, ಅವನು ಮಾಡದೇ ಇರೋ ಕೆಲಸನೇ ಇಲ್ಲ. ಯಾರು ಸ್ವಾಮಿ ಆ ಮಹಾಪುರುಷ? ಹಾಗೂ ನೆನೆದವರ ಮನದಲ್ಲಿ ಗೋವಿಂದ ಇವರೇ. ಗೋವಿಂದ, ಗೋವಿಂದ, ಗೋವಿಂದ. ಏನಿದು, ಮನುಷ್ಯರ ಕಾಲಿಗೆಲ್ಲ ಬೀಳಬಾರ್ದು. ಏನಿಲ್ಲ, ಇವನಿಗೆ ಬೀದರ್ ಟ್ರಾನ್ಸ್ಫರ್ ಆಗೋಗಿದೆಯಂತೆ. ಅದು ಕ್ಯಾನ್ಸಲ್ ಆಗ್ಬೇಕು ಅಷ್ಟೇ ತಾನೆ ಸ್ವಾಮಿ? ಬೇಗ ಹೂ ಅಂದ್ಬಿಡಯ್ಯ, ಇಲ್ಲಿದ್ರೆ ಹಾಗೆ ಆಂಜನೇಯನ ತರ ಕೂತಿರ್ತಾನೆ. ಸ್ವಾಮಿ ನಿನ್ನ ಕೆಲಸ ಆಯ್ತು ಅಂದಿಟ್ಕೋ. ಖರ್ಚಿಗೆ ಒಂದು 500 ರೂಪಾಯಿ ಕೊಟ್ಟಿರು. ಓ, ಖರ್ಚಿಗೆ 500? ಏ, ಸಾಲಿಲ್ಲ ಅಂದ್ರೆ ಕೈಯಿಂದ ಹಾಕಿರೆ ಕೊಡ್ತಾನೆ. ಛೆ, ಏನ್ ರಾಮರಾಯರೇ, ಇಂಥ ಮಾತು ಕೇಳೋದಕ್ಕಿಂತ ಯಾವ್ದಾದ್ರು ಹಾಳು ಬಾವಿಗೆ ಹಾರೋದ ಮೇಲೆ. ಏನ್ ರಾಮರಾಯರೇ, ಈ ಗೋವಿಂದ ಲಂಚ ತಿನ್ನವನು ಅಂತ ತಿಳ್ಕೊಂಡ್ಬಿಟ್ರ? ಅಲ್ಲ ಸರೋಜಮ್ಮ, ಸಂಬಂಧಿಕ ಅಂತ ಮನೆಗೆ ಬಂದ್ರೆ ನನ್ನ ಮಾನ ಮರ್ಯಾದನೆಲ್ಲ ಹರಾಜಿಗೆ ಹಾಕ್ಬಿಟ್ನಲ್ಲಮ್ಮ ನಿಮ್ ಗಂಡ. ಲಂಚ ತಗೊಳ್ಳೋ ಹಾಗಿದ್ದಿದ್ರೆ ಗೋವಿಂದನ್ನ ಅರ್ಧ ಬೆಂಗಳೂರನ್ನೇ ಕೊಂಡ್ಕೊಂಡ್ಬಿಡ್ತಿದ್ರು. ಅವ್ರ ಯೋಗ್ಯತೆ ಏನು ಅಂತ ಗೊತ್ತಿಲ್ಲದೆ ಸುಮ್ ಸುಮ್ನೆ ಮಾತಾಡ್ಬೇಡಿ. 4 ದಿನ ಬದುಕಿದ್ರು, ಒಂದು 40 ಜನಕ್ಕಾದ್ರೂ ಉಪಕಾರ ಮಾಡಿ ಹೋಗು ಅಂತ ನಮ್ ತಂದೆಯವ್ರು ಹೇಳಿದ್ದು ಇವತ್ತು ನನ್ನ ಕಿವಿಯಲ್ಲಿ ಗುಯಿಂಗುಡ್ತಾನೆ ಇದೆ. ಈ ಗಳಿಗೆವರೆಗೂ ಸಮಾಜ ಸೇವೆ ನನ್ನ ಏಕೈಕ ಗುರಿ ಅಂತ ನಾನು ಕೆಲಸ ಮಾಡಿದ್ದೀನಿ. 1000 ರೂಪಾಯಿಗಳನ್ನ ಒಂದು ಕೈಯಲ್ಲಿ ತಗೊಂಡು ಇನ್ನೊಂದು ಕೈಯಲ್ಲಿ ಖರ್ಚು ಮಾಡಿ 106 ಜನಕ್ಕೆ ನನ್ನಿಂದ ಸಹಾಯ ಆಗಿದೆ ಅಂತ ನಾನು ಹೆಮ್ಮೆಯಿಂದ ಬೀಗ್ತಾ ಇದ್ದೆ. ಆದ್ರೆ ಇವತ್ತು ನೀವು ಈ ಮಾತಂದು ನನ್ನ ಜೀವನ ಪಾವನ ಮಾಡಿದ್ರಿ. ಬರ್ತೀನಿ ರಾಮರಾಯ. ಏನೋ ಗೊತ್ತಿಲ್ಲದೆ ಅಂದ್ಬಿಟ್ಟೆ, ತಪ್ಪಾಯ್ತು, ಕ್ಷಮಿಸ್ಬಿಡಯ್ಯ. ಸರಿ ಹೋಗ್ಲಿ ಬಿಡಿ. ಇವರ ಹೆಸರೇನಂದ್ರಿ? ಸೋಮಣ್ಣ. ಸೋಮಣ್ಣ ಸರ್. ಸೋಮಣ್ಣ, ನಾಳೆ ಬೆಳಿಗ್ಗೆ 8 ನಿಮ್ಮ ಮನೆ ಬಂದ್ಬಿಡ ಸರ್. ಅಷ್ಟೂರ ಯಾಕಪ್ಪ, ವಿಧಾನಸೌಧಕ್ಕೆ ಬಂದ್ಬಿಡಿ. ಸರ್, ಅಲ್ಲಿ ಕೆಂಗಲ್ ಹನುಮಂತನವರ ಸ್ಟ್ಯಾಚು ಇದೆ, ಅಲ್ಲಿ ಬಂದಿರಿ. ಓಕೆ ಸರ್. ಕೆಳಗಡೆ ಕೂತಿರ್ಲಿ ಸರ್. ಅಲ್ಲೂ ಕೈ ಮುಕ್ಕೊಂಡಿರ್ಬೇಡ. ಯಾಕ್ರೆ ಕಿರ್ಚ್ಕೋತೀರಾ? ರಾಮರಾಯರೇ, ರಾಮರಾಯರೇ, ರಾಮರಾಯರೇ. ಯಾರಪ್ಪ ಅದು? ನಿಮ್ಮಿಂದ ಬಹಳ ಉಪಕಾರ ಆಯ್ತು ಸ್ವಾಮಿ. ನಾನೇನ್ರಿ ಉಪಕಾರ ಮಾಡ್ದೆ? ಗೋವಿಂದಣ್ಣ ಪರಿಚಯ ಮಾಡಿಸ್ಕೊಟ್ರಲ್ಲ, ಅದಕ್ಕಿಂತ ಇನ್ನೇನು ಉಪಕಾರ ಬೇಕು? ನಮ್ ಗೋವಿಂದಣ್ಣ ಮನುಷ್ಯರಲ್ಲ, ಮಹಾಪುರುಷರು. ನಮ್ಮಂತವರಿಗೆ ಸಹಾಯ ಮಾಡೋದಕ್ಕೆ ಕೊಟ್ಟಿರ್ತಕ್ಕಂತ ದೈವಾಂಶ ಸಂಭೂತರು. ಅದಿರ್ಲಿ, ನಿಮ್ ಕೆಲ್ಸ ಆಯ್ತಾ? ಓ, ಅದೇ ನಂಗಂತಿರಲ್ಲ, 8 ಬರ ಕೇಳಿದ್ರಲ್ಲ, ಓದೆ. ಅಷ್ಟರಲ್ಲಿ ನಮ್ ಗೋವಿಂದಣ್ಣ CM ಜೊತೆ ಬರ್ತಾ ಇದ್ರು. ಬಂದರೆ ತಡ ಟೇಬಲ್ ಮೇಲೆ ಕುಟ್ಟಕ್ ಶುರು ಮಾಡ್ಬಿಟ್ರ. ಏನ್ CM PM ಫೋನ್ ಮಾಡಿದ್ರ? CM PM ಫೋನ್ ಏನ್ರಿ ಇದೆಲ್ಲ? CM MP PM ಫೋನ್ ಮಾಡಿದ್ರು. ಯಾರಂತೂ STD ಮಾಡಿದ್ರು. CM ಆಫೀಸ್ದಿಂದ ಫೋನ್ ತಗೊಂಡು ಡೈರೆಕ್ಟ್ ಆಗಿ ನಮ್ ಡೈರೆಕ್ಟ್ರಿಗೆ ಫೋನ್ ಮಾಡಿ ಇವನ್ ಟ್ರಾನ್ಸ್ಫರ್ ಆರ್ಡರ್ನ ಕ್ಯಾನ್ಸಲ್ ಮಾಡಿ ಅಂದ್ರು. ಅಷ್ಟೇ ಆರ್ಡರ್ ಮಾಡಿದ್ರು, ನನ್ನ ಕೈ ಚೀಟಿ ಕೊಟ್ಬಿಟ್ರು. ಆ ಕಾರಣದಿಂದ, ಆ ಸಂತೋಷಕ್ಕೋಸ್ಕರ ಅವ್ರಿಗೆ ಈ ಹಣ್ಣು ಹಂಪಲುಗಳನ್ನ ತಗೊಂಡೋಗಿ ಕೊಡೋಣ ಅಂತ ಹೋದೆ. ದೂಸ್ರ ಒಪ್ಪಲಿಲ್ಲ. ಅದಕ್ಕವರು ನೀನು ಇದನ್ನೆಲ್ಲ ತಂದ್ಕೊಡ್ತೀಯ ಅಂತ ಗೊತ್ತಾಗಿದ್ದಿದ್ರೆ ನಿನ್ ಕೆಲಸನೇ ಮಾಡ್ಕೊಡ್ತಿರ್ಲಿಲ್ಲ ಅನ್ಬಿಟ್ರು. ಪರೋಪಕಾರಕ್ಕಾಗಿ ಈ ದೇಹ ಇರೋದು, ಲಂಚ ಅನ್ನೋ ಅಕ್ಷರ ನನ್ನ ಹತ್ರ ಸುಳಿ ಕುಡ್ದು ಈ ಹೂಗಳನ್ನೆಲ್ಲ ವಟಾರದ ಹೆಂಗಸರಿಗೆ ಕೊಡು, ನಿನಗೆ ಮಂಗಳವಾಗುತ್ತೆ ಅಂದ್ರು. ಈ ಹಣ್ಣುಗಳನ್ನೆಲ್ಲ ವಟಾರದ ಗಂಡಸರಿಗೆ ಕೊಡು, ನಿನಗೆ ಒಳ್ಳೆಯದಾಗುತ್ತೆ ಅಂದ್ರು. ಈ ಸಿಹಿ ತಿಂಡಿಗಳನ್ನೆಲ್ಲ ವಟಾರದ ಗೋವಿಂದ ಎಷ್ಟು ಒಳ್ಳೆಯವರು. ಗೋವಿಂದ, ಗೋವಿಂದ, ಬರ್ತೀನಮ್ಮ, ತಗೊಳ್ಳಿಮ್ಮ, ನಾನು ಬರ್ಲಮ್ಮ, ಬರ್ತೀನಿ. ನಮಸ್ಕಾರ ಅಮ್ಮ, ಬರ್ತೀನಿ. ಏನ್ ಆಶ್ಚರ್ಯ, ಈ ಕಾಲದಲ್ಲೂ ಗೋವಿಂದಣ್ಣನ ತರ ಜನ ಇದಾರೆ ಅಂದ್ರೆ ನಂಬೋಕೆ ಆಗಲ್ಲ ರೀ ಅಲ್ವೇನ್ರಿ? ಅದಕ್ಕೆ ಅಲ್ವೇ ಕಾಲ್ ಕಾಲಕ್ಕೆ ಸರಿಯಾಗಿ ಮಳೆ ಬೆಳೆ ಆಗ್ತಿರೋದು ಅಲ್ವೇನ್ರಿ ಮಂಗಳಮ್ಮ? ಚೆನ್ನಾಗಿ ಹೇಳಿದ್ರಿ ಗೋವಿಂದಣ್ಣ. ನೀನ್ ಹೇಳದಂಗೆ ಎಲ್ಲಾ ಕೆಲಸ ಮಾಡ್ದೆ. ಎಲ್ಲಾ ಮಾಡ್ದ್ಯಾ? ಎಲ್ಲಾ ಮಾಡ್ದೆ. ಗಂಡಸರಿಗೆಲ್ಲ ಹಣ್ಣು ಕೊಟ್ಟೆ? ಕೊಟ್ಟೆ. ಮುತ್ತೈದೆಗಳಿಗೆಲ್ಲ ಹೂ ಕೊಟ್ಟೆ? ಹೂ ಕೊಟ್ಟೆ. ಮಕ್ಕಳಿಗೆಲ್ಲ ಸ್ವೀಟ್ ಕೊಟ್ಟೆ? ಬೊಂಬಾಟ ಕೊಟ್ಟೆ. ಅವತ್ತೆ ಅನ್ಕೊಂಡೆ ಕಣಯ್ಯ, ನಿನ್ನ ಆಕ್ಟಿಂಗ್ ನೋಡಿ ನನ್ನೊಬ್ಬ ಫ್ರೆಂಡ್ ಇದ್ದಾನೆ ಕೂಡ್ಲು ರಾಮಕೃಷ್ಣ ಅಂತ, ಸಿನಿಮಾ ಡೈರೆಕ್ಟರ್. ಅವನಿಗೆ ಹೇಳಿ ನಿನಗೆ ಹೀರೋ ಮಾಡ್ತೀನಯ್ಯ. ನಾನು ಹೀರೋನ? ಎಲ್ಲಿದ್ದೀಯ ನೀನು? ಎಂತೆಂಥವ್ರು ಅದೃಷ್ಟ ಬಲ್ದಿಂದ ಹೀರೋಗಳಾಗ್ಬಿಟ್ರು, ನಿಮ್ ಚಾನ್ಸ್ ಇಲ್ವಾ? ತಗೋ, ಚೆನ್ನಾಗಿ ಆಕ್ಟ್ ಮಾಡ್ದೆ.
ಗೋವಿಂದಣ್ಣ. ಏನು 50 ರೂಪಾಯಿ ಕೊಡ್ತಿದ್ಯಾ? ನೀನ್ ಹೇಳ್ದಂಗೆ ರಾಮರಾಯರಿಗೆ 3 ಸರ್ತಿ ದೀರ್ಘದಂಡ ನಮಸ್ಕಾರ ಮಾಡಿದ್ನಿ, ನಿನಗೆ 2 ಸರ್ತಿ ದೀರ್ಘದಂಡ ನಮಸ್ಕಾರ ಮಾಡಿದ್ನಿ. ನೀನ್ ಹೇಳ್ಕೊಟ್ಟಿದ್ದ ಚಾಚು ತಪ್ಪತೆ ಹಂಗೆ ಬಾಯಿ ಒಣಗ್ತಾ ಇದ್ರು, ಹಂಗೆ ಡೈಲಾಗ್ ಹೊಡೆದಿನಿ ಅಂತದ್ರಲ್ಲಿ. ಅಲ್ಲ, ಈ ಕಾಲದಲ್ಲಿ ಬೆಳಗ್ಗಿನಿಂದ ರಾತ್ರಿವರೆಗೂ ದುಡಿದ್ರು 50 ರೂಪಾಯಿ ಸಿಗೋದಿಲ್ಲ. ಅಂತದ್ರಲ್ಲಿ 1 ಗಂಟೆ ಕೆಲ್ಸಕ್ಕೆ 50 ರೂಪಾಯಿ ಕೊಟ್ಟಿದ್ದೀನಿ. ತಗೋ. 100 ರೂಪಾಯಿ ನೋಟು ಗರ್ಗರಿ ಇಂತಿದೆ, ಅದ್ ನೋಡಿ ಎಷ್ಟೋ ದಿವಸ ಆಗಿತ್ತು. ಅದ್ರ ಮೇಲೂ ಕಂಡ್ಬಿತ್ತಾ? ಅದ್ ಕೊಡು. ಅಯ್ಯೋ ಗೋವಿಂದಣ್ಣ, ನಾನು ಇರೋ ಮರಿಬೇಡ. ನಮಸ್ಕಾರ ಸರೋಜಮ್ಮ. ಓ ಬನ್ನಿ ಗೋವಿಂದಣ್ಣ, ಕೂತ್ಕೊಳ್ಳಿ. ಹಾ, ಸ್ವಲ್ಪ ರಾಮರಾಯರನ್ನು ಕರೀರಮ್ಮ. ಅವ್ರು ಇಷ್ಟೊತ್ತಿಗೆ ಎಲ್ಲಿರ್ತಾರೆ? ಆಫೀಸ್ಗೆ ಹೋಗಿರ್ತಾರಲ್ಲ. ಓ ಹೌದಲ್ಲ, ಸರ್ಕಾರಿ ನೌಕರರು ಸೋಮವಾರ ದಿವಸ 10:30 ಗಂಟೆಗೆ ಮನೇಲಿ ಇರೋದಿಲ್ಲ ಅನ್ನೋದು ಈ ಮಂಕ ಬುದ್ಧಿಗೆ ಯಾಕೆ ಹೊಳೆಯಲಿಲ್ಲ? ಅಯ್ಯೋ ದೇವ್ರೆ. ಯಾಕೆ ಸರೋಜಮ್ಮ, ಏನು ಚಿಂತೆ ಮಾಡ್ತಿರೋ ಹಾಗಿದೆ? ಏನು ಇಲ್ಲ ಗೋವಿಂದಣ್ಣ. ಮತ್ಯಾಕೆ ನಿಮ್ಮ ಮುಖ ಒಂಥರ ಬಾಡಿರೋ ಹಾಗಿದೆ? ಚಿಂತೆಯ ಸುಕ್ಕುಗಳು ಎದ್ದು ಕಾಣುತ್ತಿವೆ, ಕೆಂಪಾದ ಕಣ್ಣುಗಳು ಹತ್ತಿರೋ ಹಾಗಿವೆ. ಅಳೋದ್ ನೋಡಿದ್ರೆ ವಿಷಯ ಭಾರಿ ಇದೆ ಅಂತ ಕಾಣುತ್ತೆ. ಹೇಳೋ ವಿಷಯ ಆದ್ರೆ ಹೇಳ್ಬಿಡಮ್ಮ, ಆತ್ಮೀಯರ ಹತ್ರ ತೋಡ್ಕೊಂಡ್ರೆ ಮನಸ್ಸು ಹಗುರ ಆಗತ್ತೆ, ಅಲ್ಲದೆ ಚಿಂತೆಗೆ ಪರಿಹಾರ ಸೂಚಿಸೋದಕ್ಕೂ ಅನುಕೂಲ ಆಗತ್ತೆ. ಏನು ಅಂತ ಹೇಳಿ ಗೋವಿಂದಣ್ಣ, ನನಗಿಂತ ವಯಸ್ಸಿನಲ್ಲಿ ಚಿಕ್ಕೋರು, ನನ್ನ ಗಂಡನ್ಗಿಂತ ಕಡಿಮೆ ಸಂಬಳ ತರೋರೆಲ್ಲ ಸೈಟು ಮನೆ ಅಂತ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ನಮಗ್ ಮಾತ್ರ ಈ ದರಿದ್ರ ಬಾಡಿಗೆ ಮನೆನ ಗತಿಯಾಗ್ಬಿಟ್ಟಿದೆ. ಇಷ್ಟೇನಾ? ನಾನು ಏನೋ ಅನ್ಕೊಂಡಿದ್ದೆ. ಇಷ್ಟಕ್ಕೆಲ್ಲ ಇಷ್ಟು ಬೇಜಾರು ಮಾಡ್ಕೊಂಡ್ರೆ ಹೇಗಮ್ಮ, ಮನೆ ತಾನೆ ಕಟ್ಸಿದ್ರಾಯ್ತು. ಹೇಗ್ ಸಾಧ್ಯ ಗೋವಿಂದಣ್ಣ, ಬೆಳೀತಾ ಇರೋ ಮಕ್ಕಳು, ಗಗನಕ್ಕೆ ಹೋಗ್ತಾ ಇರೋ ಬೆಲೆಗಳು, ಇದೆಲ್ಲದ್ರ ಮಧ್ಯೆ ಈಗ್ಲೇ ಸಾಧ್ಯ ಆಗದೆ ಇರೋದು ಇನ್ ಮುಂದೆ ಯಾವಾಗ ಸಾಧ್ಯ ಆಗುತ್ತೆ? ಎಷ್ಟ್ ದಿನ ಅಂತ ಈ ಹಾಳು ಬಿದ್ದು ವಟಾರದಲ್ಲೇ ಇರೋದು? ನಮ್ಮ ಯಜಮಾನ್ರಿಗೆ ಹೇಳಿದ್ರೆ ಯಾವ್ದನ್ನು ಕಿವಿ ಮೇಲೆ ಹಾಕೋತಿಲ್ಲ. ಅಲ್ಲಮ್ಮ, ಇಷ್ಟು ದಿವಸದಿಂದ ನಾನು ಇಲ್ಲಿ ಬರ್ತಾ ಇದ್ದೀನಿ, ಒಂದು ಮಾತು ನನ್ನ ಹತ್ರ ಹೇಳಬಾರ್ದಾಗಿತ್ತಾ? ಹೇಳಿದ್ರೆ ನೀವೇನ್ ಮನೆ ಕೊಡಿಸ್ತಾ ಇದ್ರ? ಹೌದು, ಮತ್ತೆ ಸರ್ಕಾರದವರು ಪಾಪ ಜನರಿಗೆಲ್ಲ ಸ್ವಂತ ಮನೆಗಳಿರಲಿ ಅಂತ ಆಶ್ರಯ ಯೋಜನೆಯನ್ನು ಹಮ್ಮಿಕೊಂಡಿದೆ. ಹೌಸಿಂಗ್ ಬೋರ್ಡ್ ಇಂದ HIG, MIG, LIG ಅಂತ ಮನೆಗಳನ್ನು ಕಟ್ಟಿಸ್ಕೊಡ್ತಿದ್ದಾರೆ. ಮನೆ ಖರ್ಚಿನ ಕಾಲು ಭಾಗ ಮಾತ್ರ ನೀವು ಕಟ್ಟಿದ್ರೆ ಆಯ್ತು, ಮಿಕ್ಕ ಮುಕ್ಕಾಲ ಭಾಗನ ಕಂತು ಕಂತಿನಲ್ಲಿ ಕೊಟ್ಕೊಂಡು ಹೋಗೋದು. ಅಂದ್ರೆ ಬಾಡಿಗೆ ಮನೆಯಲ್ಲಿರೋದು ತಪ್ಪುತ್ತೆ, ಸ್ವಂತ ಮನೆನೂ ಆಗತ್ತೆ, ನಮ್ಮ ಆಸರಿ ತೀರುತ್ತೆ. ಯಾಕೆ ರಾಮರಾಯ ವಿಷಯ ಹೇಳಿಲ್ವಾ? ಅವ್ರಿಗಿದ್ರಲ್ಲೆಲ್ಲ ಆಸಕ್ತಿ ಇದ್ದಿದ್ರೆ ನಾನು ಯಾಕೆ ಇಷ್ಟೊಂದು ಕೊರಗ್ತಾ ಇದ್ದೆ? ನೋಡಮ್ಮ, ನಿಮ್ಮ ಹತ್ರ ಅಂತ ಹೇಳ್ತಾ ಇದ್ದೀನಿ, ಗೃಹ ಮಂಡಳಿ ಅಧ್ಯಕ್ಷರು ಮತ್ತು ನಾನು ಕ್ಲೋಸ್ ಫ್ರೆಂಡ್ಸ್. ಒಂದು ಪ್ರಾಣ ಎರಡು ಬಾಡಿ, ಈಗ ನಾನು ಅವ್ರ ಮನೆಯಲ್ಲಿ ನೆಟ್ಟಿಗೆ ಇಲ್ಲಿ ಬರ್ತಿರೋದು. ಗೋವಿಂದಣ್ಣ ಗೋವಿಂದಣ್ಣ, ನನಗೂ ಒಂದ್ ಮನೆ ಕೊಡಿಸಿ ಗೋವಿಂದಣ್ಣ. ನೋಡಿ ಸರೋಜಮ್ಮ, ನಿಮ್ಗೆ ಮನೆ ಕೊಡಿಸೋದ್ರಲ್ಲಿ ನನ್ ಕಿಂಚಿತ್ತು ಕಷ್ಟ ಇಲ್ಲ, ಆದ್ರೆ ಮನೆ ಕೊಡಿಸು ಅಂತ ಕೇಳ್ತಿರೋರು ನೀವು, ಕೊಡಿಸ್ತೀನಿ ಅಂತ ಹೇಳ್ತಿರೋ ನಾನು, ಆದ್ರೆ ಅದ್ರ ಖರ್ಚಿಗೆ ಹಣ ಬಿಚ್ಚಬೇಕಾದವರು ನಿಮ್ ಯಜಮಾನ್ರೇ ತಾನೆ. ಅವ್ರನ್ನ ಒಪ್ಸೋ ಜವಾಬ್ದಾರಿ ನಂದು, ಅವ್ರಿಗೂ ಮನೆ ಮಾಡ್ಕೋಬೇಕು ಅಂತ ಆಸೆ ಇದೆ ಗೋವಿಂದಣ್ಣ, ಆದ್ರೆ ಅದಕ್ಕೋಸ್ಕರ ಓಡಾಡಕ್ ಆಗ್ತಿಲ್ಲ ಅಷ್ಟೇ. ಹೇಗೋ ಹಳ್ಳಿಲಿ ಜಮೀನ್ ಮಾರಿದ ದುಡ್ಡು ಒಂದ್ 70,000 ರೂಪಾಯಿ ಇದೆ, ಗೋವಿಂದಣ್ಣ ಮನೆ ಕೊಡಿಸ್ತಾರೆ ಅಂದ್ರೆ ಅವ್ರು ದುಡ್ಡು ಕೊಟ್ಟೆ ಕೊಡ್ತಾರೆ. ಹಣ ಕೊಡ್ತೀನಿ ಅಂತ ನೀವೇನೋ ಜವಾಬ್ದಾರಿ ಕಳ್ಕೊಂಡ್ಬಿಟ್ರಿ, ಆದ್ರೆ ಮನೆ ಅಲಾಟ್ ಆಗ್ತಿದೆಯೋ ಇಲ್ಲೋ ಅಂತ ನಾನ್ ನೋಡ್ಬೇಕಲ್ಲ. ಗೋವಿಂದಣ್ಣ ಗೋವಿಂದಣ್ಣ, ಹೇಗಾದ್ರೂ ಮಾಡಿ ದಯವಿಟ್ಟು ನನ್ಗೊಂದ್ ಮನೆ ಕೊಡಿಸ್ಬಿಟ್ರೆ ತುಂಬಾ ಉಪಕಾರ ಆಗುತ್ತೆ ಗೋವಿಂದಣ್ಣ. ಇದ್ರಲ್ಲಿ ಏನ್ ಮಾ ಉಪಕಾರ ಬಂತಮ್ಮ, ಇದ್ರಿಂದ ನಾನು ಕಳ್ಕೊಳ್ಳೋದು ಏನಿದೆ, ಒಂದೆರಡು ಮಾತು ಖರ್ಚಾಗುತ್ತೆ ಅಷ್ಟೇ ತಾನೆ, ಆದ್ರೆ ಅದರಿಂದ ನಿಮಗೂ ಒಳ್ಳೇದಾಗೋ ಹಾಗಿದ್ರೆ ದೇವರು ನನ್ನ ಮಕ್ಕಳಿಗೆ ಒಳ್ಳೇದ್ ಮಾಡ್ತಾನೆ. ಯಾಕೆಂದ್ರೆ 4 ದಿವಸ ಬದುಕಿದ್ರು 40 ಜನಕ್ಕೆ ಸಹಾಯ ಮಾಡಿ ಹೋಗ್ಬೇಕು ಅಂತ ನಮ್ಮ ತಂದೆಯವ್ರು ಹೇಳಿದ್ದು ಇನ್ನೂ ನನ್ನ ಕಿವಿಯಲ್ಲಿ ಗುಯ್ ಬಿಡ್ತಾ ಇದೆ. ಗೋವಿಂದಣ್ಣ ಒಂದ್ ಸ್ವಲ್ಪ ಕಾಫಿ ತಂದ್ಬಿಡ್ತೀನಿ. ಕಾಫಿ ಗಿಫಿ ಏನು ಬೇಡ, ಅದ್ರ ಒಂದು ಮುಖ್ಯವಾದ ವಿಚಾರ ನೀವು ತಿಳ್ಕೊಳ್ಬೇಕು ಅಂದ್ರೆ, ಇಂಥ ಮನೆಗಳು ನಿರಾಶ್ರಿತರಿಗೆ ಅಂತ ಹೇಳ್ತಾರೆ. ನಿಮ್ ಗಂಡ ಸರ್ಕಾರಿ ಕೆಲಸದಲ್ಲಿದ್ದಾರೆ, ಅದು ದೊಡ್ಡ ಹುದ್ದೆಯಲ್ಲಿ, ಅದಕ್ಕೆ ಸ್ವಲ್ಪ ಅಲ್ಲಿ ಇಲ್ಲಿ ಮೇಲೆ ಕೆಳಗೆ ಆ ಕಡೆ ಈ ಕಡೆ ತಣ್ಣಗೆ ಬೆಚ್ಚಗೆ ಎಲ್ಲ ಮಾಡ್ಬೇಕಾಗತ್ತೆ. ಹಾಗಾದ್ರೆ ನಿಮ್ ಓಡಾಟಕ್ಕೆ ಅಂತ ಇವಾಗ ಸ್ವಲ್ಪ ದುಡ್ಡು ಕೊಟ್ಟಿಲ್ಲ? ಏನಮ್ಮ ನೀವು ನನ್ನ ದುಡ್ಡಿನಲ್ಲಿ ಅಳಿತಿದ್ದೀರಲ್ಲ, ತಿಳ್ಕೊಂಡಿರಿ ಅಂತ ಹೇಳದೆ ಅಷ್ಟೇ. ನಿಮ್ ಯಜಮಾನ ರೂಪಿಸಿ 50,000 ರೆಡಿ ಮಾಡಿ. ಆ ಚಿಂತೆ ನೀವು ಬಿಟ್ಬಿಡಿ ಗೋವಿಂದಣ್ಣ, ಅದ್ರ ಬಗ್ಗೆ ವ್ಯವಸ್ಥೆ ನಾನು ಮಾಡ್ತೀನಿ, ನನಗೊಂದು ಮನೆ ಕೊಡಿಸ್ಬಿಡಿ ಸಾಕು. ಆಯ್ತು, ಆದ್ರೆ ಇದೆಲ್ಲ ಒಂಥರ ಗುಟ್ಟಿನಲ್ಲಿ ನಡೆಯೋ ವಿಚಾರ, ಇದನ್ನ ಯಾರಿಗೂ ಹೇಳ್ಬೇಡಿ.
ದಯಮಾಡೋ ರಂಗ ದಯಮಾಡೋ ಭಾರಿ ಖುಷಿಯಾಗಿರೋ ಹಾಗಿದೆ. ದಯಮಾಡೋ ರಂಗ ದಯಮಾಡು, ಎರಡಾದ್ಮೇಲೂ ಇನ್ನೇನೆ ದಯಮಾಡೋದು? ಹೋಗ್ರಿ, ಸದಾಶಿವನಿಗೆ ಅದೇ ಧ್ಯಾನ ಅಂತೆ. ಅದಕ್ಕಲ್ಲಪ್ಪ, ಇನ್ನೇನಕ್ಕಪ್ಪ? ಅಯ್ಯಯ್ಯೋ, ಏನ್ರಿ ಇದು, ಯಾಕೆ ಇಷ್ಟೊಂದು ಸೊರಗೋಗಿದ್ದೀರಾ? ಅಯ್ಯಯ್ಯೋ, ನನ್ನ ಗ್ರಹಗತಿಗಳು ಬದಲಾಗ್ತಿರ್ಬೇಕು. ಏನಿವತ್ತು ವಿಶೇಷವಾದ ಉಪಚಾರ ನಡೀತಾ ಇದೆ? ಏನೂ ಇಲ್ಲಪ್ಪ, ಏನೋ ಮನ್ಸಾಯ್ತು, ಅದಕ್ಕೆ ನಿಮ್ಗೆ ಇಷ್ಟ ಆಗಿರೋದನ್ನೆಲ್ಲ ಮಾಡಿ ಹಾಕ್ತೆ. ಮಾಡು ಮಾಡು. ಮತ್ತೆ ಮತ್ತೆ ಅದೇನ್ ಹೇಳೆ ಕತ್ತೆ? ಗೋವಿಂದಣ್ಣ ಬಂದಿದ್ರು ಕಣ್ರಿ. ಯಾಕ್ ಬಂದಿದ್ದ? ಹೌಸಿಂಗ್ ಬೋರ್ಡ್ ಚೇರ್ಮನ್ ಗೋವಿಂದಣ್ಣನು ತುಂಬಾ ಸ್ನೇಹಿತರಂತೆ. ಈ HIG MIG LIG ಅಂತ ಏನೇನೋ ಗ್ರೂಪ್ ಅಲ್ಲಿ ಬಡವ್ರಿಗೆಲ್ಲ ಒಂದೊಂದ್ ಮನೆ ಕಟ್ಟಿಸ್ಕೊಡ್ತಿದಾರಂತೆ. ಬೇಕಾದ್ರೆ ನಮಗೂ ಒಂದ್ ಕೊಡಿಸ್ತೀನಿ ಅಂತ ಹೇಳಿದಾರೆ ರೀ. ಓಹೋ, ಹಣ ಇಲ್ದೆ ಮನೆ ಕೊಡ್ಸೋದಾದ್ರೆ ನಾನೇ ಯಾಕೆ ಬೇಡ ಅನ್ಲಿ? ಕೊಡ್ಸೋನು. ಹಾಗಲ್ಲ ರೀ, ಗೋವಿಂದಣ್ಣ ನಮ್ಮವ್ರಿರ್ಬೋದು, ಆ ಚೇರ್ಮನ್ ನಮ್ಮವರ. ಆ ಚೇರ್ಮನ್ಗೆ ಏನ್ ಮಾಡ್ಬೇಕಂತೆ?
ಇವಾಗ ಒಂದು 50,000 ರೂಪಾಯಿ ಕೊಟ್ರೆ ಸಾಕಂತೆ, ಆಮೇಲೆ ಉಳಿದ ಹಣನ ಕಂತ್ ಕಂತ್ನಲ್ಲಿ ಕೊಡ್ಬೋದಂತೆ. ಈ ಹೌಸಿಂಗ್ ಬೋರ್ಡ್ ಅಲಾಟ್ಮೆಂಟ್ ಅದೆಲ್ಲ ತುಂಬಾ ಕಷ್ಟ ಕಣೆ. ಅದಕ್ಕೂ ಗೋವಿಂದಣ್ಣನೇ ಒಂದು ಉಪಾಯ ಹೇಳಿದಾರೆ ರೀ, ನನಗೆ ಯಾರು ಇಲ್ಲ ಅನಾಥಳು ಅಂತ ಒಂದು ಸರ್ಟಿಫಿಕೇಟ್ ಕೊಟ್ಬಿಟ್ರೆ ನನಗೂ ಒಂದು ಮನೆ ಅಲಾಟ್ ಮಾಡ್ತಾರಂತೆ. ನಿನ್ನ ಬಿಎವಾರ್ಸಿ ಅಂತ ಸರ್ಟಿಫಿಕೇಟ್ ತಗೊಂಡು ಮನೆ ಮಾಲೀಕಳು ಅನ್ನಿಸ್ಕೋಬೇಕೇನೆ? ಒಟ್ನಲ್ಲಿ ಮನೆ ನಮ್ದಾಗತ್ತಲ್ಲ ರೀ, ಒಂದು 50,000 ರೂಪಾಯಿ ಕೊಡ್ರಿ. ಅಷ್ಟು ಹಣ ಎಲ್ಲಿಂದ ತರ್ಲೆ? ಮತ್ತೆ ಊರಿನ ಜಮೀನ್ ಮಾರಿದ ದುಡ್ಡಿದೆಯಲ್ಲ ಕೊಡ್ರಿ. ಓಹೋ, ಅದ್ರ ಮೇಲೆ ಬಿದ್ದಿದ್ಯಾ ನಿನ್ ಕಣ್ಣು? ಬಾಡು ಪಟ್ಟಿಗೂ ನಾನು ಅದನ್ನ ಮುಟ್ಟಲ್ಲ. ನೀವೇ ಹೇಳಿದ್ರಲ್ರಿ ಬಿಡಿಯ ಸೈಟ್ ಸಿಕ್ಕ ತಕ್ಷಣ ಮನೆ ಕಟ್ಟಿಸ್ಬಿಡ್ತೀನಿ ಅಂತ. ಇವಾಗ ಇಷ್ಟು ಕಡಿಮೆ ಬೆಲೆಗೆ ಮನೆನೇ ಸಿಕ್ತಿರುವಾಗ ಯಾಕೆ ದುಡ್ಡು ಕೊಡಕ್ ಮೀನಾ ಮೇಷ ಎಣಿಸ್ತಿರೋದು? ಅವನ್ ಯಾವನ್ ಕೈಗೆ ದುಡ್ಡು ಕೊಟ್ಬಿಟ್ಟು ಅವನ್ ಹಿಂದೆ ಅಲಿತಿರ್ಲ? ಬೆಂಗಳೂರಲ್ಲಿ ಸೈಟ್ಗೆ ಮನೆಗೆ ಅಂತ ದುಡ್ಡು ಕೊಟ್ಟು ಎಷ್ಟು ಜನ ಮೋಸ ಹೋಗಿದ್ದಾರೆ ಗೊತ್ತೇನೆ? ಯಾವೊಂದೋ ಲೇಔಟ್ನಲ್ಲಿ ಯಾವುದೋ ಸೊಸೈಟಿ ಬೋರ್ಡ್ ಹಾಕಿ ಜನ ನಂಬಿಸಿ ದುಡ್ಡು ಕಿತ್ಕೊಂಡಿರ್ತಾರೆ. ಬೆಳಗ್ಗೆ ಎದ್ದು ಹೋಗಿ ನೋಡಿದ್ರೆ ಬೋರ್ಡೇ ಇರೋದಿಲ್ಲ. ದೇವ್ರ ಮೇಲೆ ಭಾರ ಹಾಕಿ ಯಾವಾಗ ಏನ್ ಮಾಡ್ಬೇಕು ಅಂತ ಅವನಿಗೆ ಗೊತ್ತು. ಗೊತ್ತು ಗೊತ್ತು, ನೀವು ನಂಬಿರ ದೇವ್ರು ನೇರ ನಿಮ್ ಮುಂದೆ ಬಂದ್ ನಿಂತ್ಕೊಂಡು ತಗೊಳಪ್ಪ ಮನೆ ಕೊಡ್ತಿದ್ದೀನಿ ಅಂತಾನೆ ಅಲ್ಲ? ಇದಕ್ಕೆ ನಿನಗ್ ಬುದ್ಧಿ ಇಲ್ಲ ಅನ್ನೋದು? ನಿಮಗ್ ಮಹಾಬುದ್ಧಿ ಇದೆ, ನನಗ್ ಗೊತ್ತಿಲ್ಲ ನಿಮ್ ಯೋಗ್ಯತೆ ಏನು ಅಂತ. ನಿಮ್ ಆಫೀಸ್ ಚಪ್ರಾಸಿ ರಂಗಪ್ಪನೆ ಎಷ್ಟೋ ವಾಸಿ, ಒಂದ್ ಶೀಟ್ ಮನೆ ಆದ್ರೂ ಕಟ್ಕೊಂಡಿದ್ದಾನೆ ನೋಡಿ. ಇವಾಗ ಮಾತು ಗೀತು ಏನು ಬೇಡ, ದುಡ್ಡು ಕೊಡ್ತಿರೋ ಇಲ್ವಾ ಅಷ್ಟ್ ಹೇಳಿ ಸಾಕು. ನಾನ್ ಕೊಡಲ್ಲ ಕಣೆ. ನೋಡಿ, ನೀವು ದುಡ್ಡು ಕೊಡಲ್ಲ ಅಂದ್ರೆ ನಾನ್ ವಿಷ ಕುಡಿದು ಸತ್ತೋಗ್ತೀನಿ ಅಷ್ಟೇ. ಲೈ, ನಿನ್ ದಟ್ಟತನಕ್ಕೆ ವಿಷ ಕುಡಿದು ಸತ್ತರೆ ನಾನೇನೆ ಮಾಡ್ಲಿ? ಸಾಯ್ ಹೋಗು. ಹೌದ್ರಿ, ನನ್ ಸಾಯೋದನ್ನ ಕಾಯ್ತಾ ಇದ್ರಲ್ಲ ನೀವು, ನಾ ಸತ್ತ ಇನ್ನೊಬ್ಳನ್ನ ಕಟ್ಕೋಬೋದಲ್ಲ. ಹುಚ್ಚಿಟ್ಟಾಗ ಏನೇನು ಮಾತಾಡ್ಬೇಡ. ಹುಚ್ಚಿ? ಹೌದ್ರಿ, ನಾನು ಹುಚ್ಚಿನ ನನ್ಗೆ ಹುಚ್ಚಿಡ್ಬಿಟ್ಟಿದೆ. ನಿಮ್ಮನ್ ಕಟ್ಕೊಂಡ್ಮೇಲೆ ಹುಚ್ಚಿ ಅಲ್ದೆ ಇನ್ನೇನ್ ಮಹಾರಾಣಿನ ಆಗ್ತೀನಿ ನಾನು? ಪ್ರಪಂಚದಲ್ಲಿರೋ ಬಡಬಗ್ರೆಲ್ಲ ಮನೆ ಕಟ್ಕೊಂಡು ಹೋಗ್ತಾರೆ, ಸ್ವಂತ ಮನೆ ಮಾಡ್ಕೊಂಡು ಹೋಗ್ತಾರೆ, ನಾನ್ ಮಾತ್ರ ಸಾಯೋವರೆಗೂ ಈ ಮುರ್ಖನ್ ವಠಾರದಲ್ಲೇ ಬಿದ್ದಿರ್ಬೇಕು. ಏನ್ ಕರ್ಮ ಮಾಡಿದ್ನ ನಾನು ನಿಮ್ಮನ್ ಕಟ್ಕೊಳಕ್ಕೆ? ಹೇಳಿದ್ರು ಕೇಳಲ್ವಲ್ವೇ. ಸರೋಜಮ್ಮ, ನಿಮ್ಮ ಅದೃಷ್ಟ ಚೆನ್ನಾಗಿದೆ, ಮಿನಿಸ್ಟರ್ ಕೋಟಾನಲ್ಲೇ ನಿಮಗೊಂದು ಮನೆ ಅಲಾಟ್ ಆಯ್ತು. ಇನ್ನೇನು, ನಿಮ್ ದುಡ್ಡು ಕೊಟ್ರೆ ಅಧ್ಯಕ್ಷರ ಮುಂದೆ ತಗೊಂಡೋಗಿ ಟೇಬಲ್ ಮೇಲೆ ಇಟ್ಟ ಅಂದ್ರೆ ಅವರು ಸಹಿ ಆಯ್ತು, ನಿಮ್ಗೆ ಮನೆ ಸಿಕ್ತು. ಯಾಕಮ್ಮ ನಿಮ್ ಗಂಡ ಒಪ್ಲಿಲ್ವೇ? ನನಗ್ ಗೊತ್ತಿತ್ತು ಹೀಗೆ ಆಗತ್ತೆ ಅಂತ. ಹೋಗ್ಲಿ ಬಿಡಮ್ಮ, ಕಣ್ಣೀರ್ ಹಾಕ್ಬೇಡಮ್ಮ. ಹೆಂಗಸರು ಕಣ್ಣೀರ್ ಹಾಕಿದ್ರೆ ನನ್ನ ಕೈಲಿ ನೋಡೋಕ್ಕಾಗಲ್ಲಮ್ಮ. ಹೋಗ್ಲಿ ಬಿಡಮ್ಮ. ನಮ್ ಮನೆಯವ್ರ ಹತ್ರ ದುಡ್ಡಿದೆ ಗೋವಿಂದಣ್ಣ, ಆದ್ರೆ ಅವ್ರಿಗೇನೋ ಅನುಮಾನ, ಇದೆಲ್ಲ ಮೋಸ ಬೇಡ ಅಂತಾರೆ. ನಿಮ್ ಗಂಡ ಹೇಳೋದ್ರಲ್ಲಿ ಒಂದ್ ಅಕ್ಷರನೂ ತಪ್ಪಿಲ್ಲಮ್ಮ. ಈಗಂತೂ ಹೆಂಗಸರಿಗೆ ಮೋಸ ಮಾಡೋರೇ ಜಾಸ್ತಿ. ಒಳ್ಳೆಯ ಸಮಯದಲ್ಲಿ ನಿಮ್ ಗಂಡ ನಿಮ್ಗೆ ಎಚ್ಚರಿಕೆ ಕೊಟ್ಟ ಅನ್ಕೊಳ್ಳಿ, ಆದ್ರೆ ಮನೆ ಮಾಡೋ ಆಸೆ ಮಾತ್ರ ಮರ್ತು ಬಿಡಿಮ್ಮ. ಗೋವಿಂದಣ್ಣ, ಈ ಸಮಯದಲ್ಲಿ ನೀವು ನನ್ ಕೈ ಬಿಡ್ಬೇಡಿ ಗೋವಿಂದಣ್ಣ. ನನ್ನ ಹತ್ರ ಒಂದು 12,000 ರೂಪಾಯಿ ಕ್ಯಾಶ್ ಇದೆ, ಅದನ್ನ ಇವಾಗ ತಗೊಳ್ಳಿ, ಉಳ್ದಿದ್ದನ್ನ ನೀವೇ ಅಡ್ಜಸ್ಟ್ ಮಾಡಿ ಗೋವಿಂದಣ್ಣ. ಮನೆ ಅಲಾಟ್ ಆದ್ಮೇಲೆ ನಾನ್ ಹೇಗಾದ್ರೂ ಮಾಡಿ ಅವ್ರನ್ನ ಒಪ್ಸಿ ಉಳಿದ ಹಣನೆಲ್ಲ ಕೊಟ್ಬಿಡ್ತೀನಿ. ಅವ್ರ ಮೇಲಿನ ಹಠಕ್ಕಾದ್ರೂ ನಾನ್ ಈ ಮನೆ ತಗೊಳ್ಳೇಬೇಕು. ನಿನ್ನೇನಾದ್ರೂ ಈ ಮಾತನ್ನ ಹೇಳ್ಬಾರ್ದಾಗಿತ್ತೇನಮ್ಮ. ನನ್ನ ಹತ್ರನೇ 40,000 ರೂಪಾಯಿ ಹಾರ್ಡ್ ಕ್ಯಾಶ್ ಇತ್ತು. ಆದ್ರೆ ನಮ್ ಸ್ನೇಹಿತ ಅವನ ಮಗ ರಾಜು ಅಂತ ಡಿಗ್ರಿ ಮಾಡಿದ್ರು ಕೆಲಸ ಇಲ್ದೆ ಅಲಿತಾ ಇದ್ದ, ಅದಕ್ಕೆ ಪಾಪ ನಾನೇ ಆಟೋ ಮಾಡ್ಕೊಡ್ತೀನಪ್ಪ, ನೀನು ಅದನ್ನ ಓಡಿಸಿ ಆದ್ರೂ ಸಂಪಾದನೆ ಮಾಡು ಅಂತ 40,000 ರೂಪಾಯಿ ಕೊಟ್ಬಿಟ್ಟೆ. ಅಯ್ಯೋ, ಹೀಗಾಗತ್ತೆ ಅಂದ್ರೆ ಯಾರಿಗ್ ಗೊತ್ತು? ಈಗ ನೋಡಿ, ಇಂಥ ಸಮಯದಲ್ಲೂ ನಾನು ಏನೂ ಮಾಡೋಕ್ ಆಗ್ತಾ ಇಲ್ವಲ್ಲ. ನನಗೂ ತಾಯಿನೋ ತಂಗಿನೋ ಇದ್ದಿದ್ರೆ ಅವರ ಒಡವೇನಾದ್ರೂ ಒತ್ತೆ ಇಟ್ಟು ನಿಮಗೆ ಹಣ ತಂದು ಕೊಡ್ತೀನಲ್ಲಮ್ಮ. ಅಯ್ಯೋ, ನಾನು ಏನ್ ಮಾಡ್ಲಿ ಏನ್ ಮಾಡ್ಲಿ. ಒಳ್ಳೆ ಐಡಿಯಾ ಕೊಟ್ರಿ ಗೋವಿಂದಣ್ಣ. ನನ್ನ ಹತ್ರ ಒಂದಷ್ಟು ಒಡವೆಗಳಿದಾವೆ, ಅದನ್ನೆಲ್ಲ ಒತ್ತೆ ಇಟ್ರೆ ಕಮ್ಮಿ ಅಂದ್ರು 35,000-40,000 ರೂಪಾಯಿ ಬರುತ್ತೆ. ನನ್ನ ಹತ್ರ 12,000 ರೂಪಾಯಿ ಕ್ಯಾಶ್ ಇದೆ ಅಂತ ಹೇಳದ್ನಲ್ಲ, ಅದನ್ನೆಲ್ಲ ಒಟ್ಟು ಸೇರಿಸಿ 50,000 ಮಾಡಿ ಮೊದಲನೇ ಕಂತು ಕೊಟ್ಬಿಡಿ. ಮನೆ ಅಲಾಟ್ ಆದ್ಮೇಲೆ ಅವ್ರತ್ರ ಹೇಳಿ ಬಿಡಿಸ್ಕೊಂಡ್ರಾಯ್ತು. ಏನಮ್ಮ ನೀವು ಹೇಳೋ ಮಾತು? ಇವತ್ತು ಶುಕ್ರವಾರನಮ್ಮ, ಮುತ್ತೈದೆ ನೀವು. ನಿಮ್ ಗಂಡಗೆ ಏನಾದ್ರೂ ಈ ವಿಷಯ ಗೊತ್ತಾದ್ರೆ? ಅದ ಹೇಗ್ ಗೊತ್ತಾಗುತ್ತೆ ಗೋವಿಂದಣ್ಣ? ಅವ್ರೇನು ನಾನ್ ಯಾವ್ಯಾವ ಒಡವೆ ಹಾಕೊಂಡಿದ್ದೀನಿ ಅಂತ ದಿನ ನೋಡಕ್ ಬರ್ತಾರ? ಹಬ್ಬ ಹರಿದಿನ ಬಂದಾಗ ತಾನೆ ನಾನ್ ಒಡವೆಗಳನ್ನ ಹಾಕೊಳ್ಳೋದು. ಇಷ್ಟಕ್ಕೂ ಕೇಳಿದ್ರು ಅಂತಾನೆ ಇಟ್ಕೊಳ್ಳೋಣ. ಪಾಲಿಶಿ ಕೊಟ್ಟಿದ್ದೀನಿ ಅಂತನೋ ಅಮ್ಮನ್ ಮನೇಲಿ ಇಟ್ಟಿದ್ದೀನಿ ಅಂತನೋ ಏನಾದ್ರೂ ಒಂದು ಹೇಳಿದ್ರಾಯ್ತು. ಚಿನ್ನದ ಆಭರಣಗಳಿರೋದು ಬರೀ ಅಲಂಕಾರಕ್ಕೆ ಅಂತ ಮಾತ್ರ ಅಲ್ವಲ್ಲ,
ಕಷ್ಟ ಕಾಲಕ್ಕೂ ಸ್ವಲ್ಪ ಉಪಯೋಗ ಆಗ್ಲಿ ಅಂತ ತಾನೇ ಅಲ್ವೇ ಮತ್ತೆ. ಇಷ್ಟಕ್ಕೂ ಚಿನ್ನದಂತ ಮನೆನೇ ನನಗೆ ಸಿಕ್ತಿರೋವಾಗ ಈ ಒಡವೆದೆಲ್ಲ ಯಾವ ಲೆಕ್ಕ ಗೋಯಿಂದಣ್ಣ? ಅಬ್ಬಾ, ಧೈರ್ಯ ಅಂದ್ರೆ ಧೈರ್ಯ ಮೆಚ್ಚಬೇಕಾದ್ದೆ. ಧೈರ್ಯ ಸಾಹಸೇ ಲಕ್ಷ್ಮಿ ಅಂತ ಅಂತಾರಲ್ಲ, ಸಾಕ್ಷಾತ್ ಉದಾಹರಣೆ ಇಲ್ಲೇ ಇದೆ. ಹೌದು, ಎಲ್ಲಾ ವಿಚಾರದಲ್ಲೂ ಗಂಡಂದ್ರನ್ನ ನಂಬ್ಕೊಂಡಿರೋದಕ್ಕೂ ಆಗೋದಿಲ್ಲ. ಈಗ ನೀವೇ ಧೈರ್ಯ ಮಾಡಿದ್ಮೇಲೆ ನಾನು ಸ್ವಲ್ಪ ಧೈರ್ಯ ಮಾಡಿ ಒಂದ್ ಕೈ ನೋಡೇ ಬಿಡ್ತೀನಿ. ತಗೊಂಡ್ ಬಂದ್ಬಿಡಿ ಅಮ್ಮ ಒಡವೆನ. ತಗೊಳ್ಳಿ ಗೋವಿಂದಣ್ಣ. ಅಲ್ಲ ಸರೋಜಮ್ಮ, ಗೋವಿಂದಣ್ಣ ನಂಬಬೇಕು, ಆದ್ರೆ ಇಷ್ಟೊಂದು ನಂಬೋದ? ಅದಕ್ಕೆ ಎರಡು ಲಿಸ್ಟ್ ಮಾಡಿಬಿಡೋಣ. ಒಂದು ಲಿಸ್ಟು ನಿಮ್ಮ ಹತ್ರ ಇರಲಿ ಏನೇನಿದೆ ಅಂತ, ಇನ್ನೊಂದು ನನ್ನ ಹತ್ರ ಇರುತ್ತೆ. ಹಾ ನೋಡಿ ಸರೋಜಮ್ಮ, ಒಂದು ಲಿಸ್ಟ್ ನಿಮ್ಮ ಹತ್ರ, ಒಂದು ನನ್ನ ಹತ್ರ, ಸರಿಯಾಗಿದೆ ನೋಡಿ. ನೀವು ಹೇಳದ್ಮೇಲೆ ಆಯ್ತು ಬಿಡಿ ಗೋವಿಂದಣ್ಣ. ಹಾಗಾದ್ರೆ ಈ 12,000 ನಾನೇ ನನ್ನ ಜೇಬ್ನಲ್ಲಿ ಇಟ್ಕೊಂಡಿರ್ತೀನಿ, ಈ ಒಡವೆ ನಾನು ನಿಮ್ ಕೈಯಾರೆ ಕೊಡಿ. ಅಯ್ಯೋ ತಗೊಳ್ಳಿ. ಒಬ್ಬ ಗೃಹಿಣಿಯಿಂದ ಹೇಗೆ ಒಂದು ಮನೆ ಬೆಳಗುತ್ತೆ ಅನ್ನೋದಕ್ಕೆ ನೀವೇ ಸಾಕ್ಷಿ. ಹಾಗಾದ್ರೆ ನಾನು ಬರ್ಲಿನ. ಆದ್ರೆ ಇದೆಲ್ಲ ಯಾರಿಗೂ ಹೇಳಲ್ಲ. ಇನ್ನು ನೀವು ಈ ಮನೆ ಸೈಟು ಅನ್ನೋ ಯೋಚನೆ ಬಿಟ್ಬಿಡಿ ಸರೋಜಮ್ಮ. ನನಗೆ ಹೇಳಿದ್ರಲ್ಲ ಜವಾಬ್ದಾರಿ ನಂದು. ಇನ್ನು ನೀವು ಮನೆ ಸೈಟು ಅಂತ ಕಣ್ಣೀರ್ ಹಾಕಿದ್ರು ನನ್ನ ನಾಳೆ. ಏನ್ರಿ ಜಲ್ಜಮ್ಮ, ಸೈಟು ಮನೆ ಅಂತಿದ್ದಾರೆ? ಏನೋ ಸೈಟ್ ತಗೋತಾರ ಏನೋ. ಹೌದು, ನನಗೂ ಕೇಳಿಸ್ತೀರಿ, ಕೇಳೋಣ ಇರಿ. ಮನೆಯೇ ಬೃಂದಾವನ. ಏನ್ರಿ ಸರೋಜಮ್ಮ ಇಷ್ಟೊಂದು ಲವಲೋಕಿ ಅಂದಿದ್ದೀರಾ? ಹಾಡ್ ಬೇರೆ ಹಾಡ್ತಾ ಇದಾರೆ. ಮುಖದಲ್ಲಿ ಸಂತೋಷ ತುಂಬಿ ತುಳುತ್ತಾ ಇದೆ. ಚೀಟಿ ದುಡ್ಡು ತಗೊಂಡಾಗ್ಲೂ ಕೂಡ ಇಷ್ಟು ಸಂತೋಷವಾಗಿರ್ಲಿಲ್ಲ ನೀವು. ಏನ್ ಸಮಾಚಾರ? ಹಾಗೇನು ಇಲ್ಲ ರೀ. ಅಲ್ಲ ಗೋವಿಂದಣ್ಣ ಬಂದು ಹೋದ್ರಲ್ಲ, ಏನ್ ಸಮಾಚಾರ? ಅದ್ರಲ್ಲೇನು, ಅವರು ನಮ್ ಯಜಮಾನ್ರ ದೂರದ ರಿಲೇಶನ್ ಅಲ್ವಾ, ಅವಾಗ ಅವಾಗ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ, ಹಾಗೆ ಬಂದ್ರು ಹೋದ್ರು. ಇದೇನ್ ಹೊಸ್ದ? ಅದ್ರಲ್ಲೇನ್ರಿ ವಿಶೇಷ? ನಿಮ್ ಈ ಸಂತೋಷಕ್ಕೆ ಬೇರೆ ಏನೋ ಕಾರಣ ಇರ್ಲೇಬೇಕು. ಅದೇನು ಅಂತ ಹೇಳ್ರಿ. ನನಗಂತೂ ನೀವಿಷ್ಟು ಸಂತೋಷವಾಗಿರೋದನ್ನ ನೋಡಿದ್ದೇ ನೆನಪಿಲ್ಲ. ನಾವೇನ್ ಬೇರೆಯವರ ಅಕ್ಕಪಕ್ಕದವ್ರಲ್ವಾ? ಹೇಳಿ ಸರೋಜಮ್ಮ. ಛೇ 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 ಛೇ, ಅಂಥದ್ದೇನು ಇಲ್ಲ ರೀ. ಹೇಳ್ರಿ, ಪರವಾಗಿಲ್ಲ ಹೇಳ್ರಿ. ಏನೋ ಒಂದೇ ವಠಾರದಲ್ಲಿ ಅಕ್ಕ ತಂಗಿರ್ ತರ ಇದ್ದೀವಿ, ನಿಮ್ಮ ಹತ್ರ ಹೇಳಕ್ ನನ್ಗೆ ಯಾಕ್ರಿ ಸಂಕೋಚ? ಆದ್ರೆ ಯಾರಿಗೂ ಹೇಳ್ಬೇಡಿ. ಅದು ಅಂದಾಗೆ ರೀ ಜಲ್ಜಮ್ಮ, ನೀವು ಸ್ವಲ್ಪ ಪ್ರಪಂಚ ಜ್ಞಾನ ತಿಳಿದಿರೋರು. ಈ ಹೌಸಿಂಗ್ ಬೋರ್ಡ್ ಮನೆ ಇರುತ್ತಲ್ಲ, ಚೆನ್ನಾಗಿರುತ್ತಾ? ಯಾಕೆ, ನೀವೇನಾದ್ರೂ ಕೊಂಡ್ಕೋತಾ ಇದ್ದೀರಾ? ಹೌದು ರೀ, ನಮ್ ಗೋವಿಂದಣ್ಣ ಇದಾರಲ್ಲ, ಅವ್ರಿಗೆ ಮಂತ್ರಿಗಳು, ಎಂ ಎಲ್ ಎಗಳು, ಗೃಹ ಮಂಡಳಿ ಅಧ್ಯಕ್ಷರು ಎಲ್ಲರೂ ತುಂಬಾ ಸ್ನೇಹಿತರಂತೆ. ಅದಕ್ಕೆ ಅವ್ರ ಮೂಲಕ ಒಂದ್ ಮನೆ ತಗೊಳ್ಳೋಣ ಅಂತ. ಹೌಸಿಂಗ್ ಬೋರ್ಡ್ ಮನೆಗಳಿಗೇನ್ರಿ, ತುಂಬಾ ಚೆನ್ನಾಗಿರುತ್ತೆ. ಸರ್ಕಾರದವರೇ ಮನೆ ಕಟ್ಸಿರೋದ್ರಿಂದ ಕರೆಂಟ್ಗೆ, ನೀರ್ಗೆ, ರೋಡ್ಗೆ ಯಾವ್ದಕ್ಕೂ ತೊಂದರೆ ಪಡಬೇಕಾದ್ದೇ ಇಲ್ಲ. ಹೌದಾ? ನಮ್ ಸೋದತ್ತೆ ಮಗಳಿಗೆ ಅಲರ್ಟ್ ಆಗಿದೆ ರೀ, ಅವಳು ಅಲ್ಲೇ ಇರೋದೀಗ. ಎಷ್ಟಕ್ಕೆ ತಗೋತಿದ್ದೀರಿ? ಅಯ್ಯೋ ಎಷ್ಟಕ್ಕೆ ಅಂತ ಹೇಳಿದ್ರೆ ನೀವು ಖಂಡಿತ ನಂಬಲ್ಲ ರೀ. ಬರೀ 50,000 ರೂಪಾಯಿಗೆ ಮನೆ ತಗೊಂಡಾಯ್ತು. ತಗೊಂಡೇ ಬಿಟ್ರ? ಹೌದು ರೀ, ನಾನ್ ಎಷ್ಟ್ ಹೇಳಿದ್ರು ನಮ್ ಯಜಮಾನ್ರು ಕಿವಿ ಮೇಲೆ ಹಾಕೊಳ್ಳಿಲ್ಲ, ಒಂದ್ ರೂಪಾಯಿ ಕೊಡಲ್ಲ ಅಂತ ಅನ್ಬಿಟ್ರು. ಅದಕ್ಕೆ ನಾನು ಏನ್ ಮಾಡ್ದೆ ಗೊತ್ತಾ? ಏನ್ ಮಾಡಿದ್ರಿ? ನನ್ನ ಹತ್ರ ಇದ್ದಿದ್ ಒಡವೆನೆಲ್ಲ ಸೇರಿಸಿ ಗೋವಿಂದಣ್ಣನ್ ಕೊಟ್ಟು ಒತ್ತೆ ಇಟ್ಟು ದುಡ್ಡು ತಗೊಳ್ಳಿ ಅಂತ ಹೇಳ್ಬಿಟ್ಟೆ. ಅಯ್ಯೋ ಬಿಡ್ರಿ, ಮನೆಗಿಂತ ಒಡವೆನಾ? ಬಡವ್ರಿಗೆ ಅಂತ ಆಶ್ರಯ ಯೋಜನೆಲಿ 500 ಮನೆ ಕಟ್ಟಿಸ್ಕೊಡ್ತಿದಾರಂತೆ, ಅದ್ರಲ್ಲಿ ನನಗೂ ಒಂದ್ ಮನೆ ಕೊಡಿಸ್ತಿದ್ದಾರೆ. ಅದ್ ಹೇಗ್ರಿ ಆಗುತ್ತೆ? ನಿಮ್ ಯಜಮಾನ್ರು ಗೌರ್ಮೆಂಟ್ ಕೆಲ್ಸದಲ್ಲಲ್ವಾ ಇರೋದು? ನಿರಾಶ್ರಿತರಿಗೆ ಅಂತ ತಾನೇ ಆ ಮನೆನೆಲ್ಲ ಅಲಾಟ್ ಮಾಡಿರೋದು. ಈ ವಠಾರದಲ್ಲಿರೋ ನಾವು ಒಂಥರ ನಿರಾಶ್ರಿತರೆ. ಪುಣ್ಯವಂತರಮ್ಮ ನೀವು, ಅಂತೂ ಒಳ್ಳೆ ಮನುಷ್ಯನನ್ನೇ ಹಿಡ್ದಿದ್ದೀರಿ. ನಮ್ಮಂಥವ್ರಿಗೆಲ್ಲ ಇದು ಕನಸು, ಸಾಯೋ ತನಕ ಈ ಮನೆ ಓನರ್ ಹತ್ರ ಮನೆ ಖಾಲಿ ಮಾಡಿ ಮನೆ ಖಾಲಿ ಮಾಡಿ ಅಂತ ಬಯಸ್ಕೊಂಡು ಇಲ್ಲೇ ಸಾಯ್ಬೇಕೇನೋ. ಸರೋಜಮ್ಮ ಯಾಕೆ ನಿಂತ್ಕೊಂಡೇ ಇದ್ದೀರಾ? ಬನ್ನಿ ಕೂತ್ಕೊಂಡು ಮಾತಾಡೋಣ, ಬನ್ನಿ ಬನ್ನಿ. ಏನ್ರಿ ಸರೋಜಮ್ಮ, ನಾವೆಲ್ರು ಅಕ್ಕ ತಂಗಿರ್ತಾರ ಅಂತ ಹೇಳ್ತೀರಿ, ಅಂದ್ಮೇಲೆ
ನಾವೆಲ್ಲರೂ ಅಕ್ಕಪಕ್ಕದ ಮನೇಲಿದ್ರೆ ಚಂದ ಅಲ್ವಾ? ನಿಮ್ ಗೋವಿಂದ ಅಣ್ಣಗೆ ಹೇಳ್ಬಿಟ್ಟು ನಮ್ಗೆಲ್ರಿಗೂ ಒಂದೊಂದು ಮನೆ ಕೊಡಿಸ್ಬಿಡ್ರಿ. ಹೌದ್ರಿ, ನಿಮ್ ಉಪಕಾರನ ಸಾಯೋವರೆಗೂ ಮರೆಯಲ್ಲ. ಒಂದೇ ತಾಯಿ ಹೋಟೆಲ್ ಹುಡ್ತಾ ಇದ್ರು ಅಕ್ಕ ತಂಗಿರು ಅಂತ ಹೇಳ್ಕೊಂಡಿದ್ದಕ್ಕೂ ಸಾರ್ಥಕ ಆಗುತ್ತೆ. ಅಯ್ಯೋ, ನಿಮಗೆಲ್ಲ ಕೊಡಿಸ್ಬಾರ್ದು ಅಂತ ಅಲ್ಲ ರೀ, ಆದ್ರೆ ನನಗ್ ಮನೆ ಅಲಾಟ್ ಮಾಡಿಸೋದಕ್ಕೆ ತುಂಬಾ ಕಷ್ಟ ಆಯ್ತು ಅಂತ ಗೋವಿಂದಣ್ಣ ಹೇಳ್ತಾ ಇದ್ರು. ಸರೋಜಮ್ಮ ಮನಸ್ಸು ಮಾಡಿದ್ರೆ ಕಷ್ಟ ಇಲ್ಲಿರುತ್ತೆ, ಸರ ಆಗುವಾಗುತ್ತೆ. ಆಗ್ಲಿ ರೀ, ನಾಳೆ ಹೇಗೂ ನಮ್ ಗೋವಿಂದಣ್ಣ ಬರ್ತಾರೆ, ನಾನೊಂದ್ ಮಾತು ಹೇಳಿ ನೋಡ್ತೀನಿ. ನನಗೂ ಅಷ್ಟೇ ರೀ, ಇಷ್ಟ ದಿವಸ ನಿಮ್ಮೆಲ್ಲರ ಜೊತೆ ಹೊಂದ್ಕೊಂಡಿದ್ದು ಈಗ ನಾನೊಬ್ಳೇ ದೂರ ಹೋಗ್ಬೇಕು ಅಂದ್ರೆ ಬೇಜಾರ್ ಅನ್ಸುತ್ತೆ. ಪಾಪ. ಅದ್ ಸರಿ, ಇದಕ್ ನಿಮ್ ಯಜಮಾನ್ರು ಒಪ್ಕೊಂಡ್ಬಿಡ್ತಾರಾ? ದುಡ್ಡು ಕೊಟ್ಬಿಡ್ತಾರಾ? ನನ್ ಮಗಳ ಮದ್ವೆಗಿಂತ ನಮ್ಮ ಯಜಮಾನ್ರು ನನ್ನ ಹೆಸರಲ್ಲಿ 100,000 ಇಟ್ಟಿದ್ದಾರೆ. ನನ್ ಮಗಳು ಇನ್ನೂ ಓದ್ತಾ ಇದ್ದಾಳೆ, ಅದ್ರಲ್ಲಿ 50,000 ಇವರು ಕೊಡ್ತೀನಿ. ಆಮೇಲೆ ಆ ಹೊಸ ಮನೆಯಲ್ಲಿ ನನ್ ಮಗಳ ಮದ್ವೆ ಮಾಡ್ತೀನಿ. ನನಗೇನು ಯೋಚನೆ ಇಲ್ಲಪ್ಪ, ನಮ್ಮ ಯಜಮಾನ್ರು ಪ್ರತಿ ಸಲ ದುಡ್ಡು ಕಳಿಸೋವಾಗ ಸೈಟ್ ಇದ್ರೆ ತಗೋ, ಸೈಟ್ ಇದ್ರೆ ತಗೋ ಅಂತ ಬರಿತಾನೇ ಇರ್ತಾರೆ. ಅದಕ್ಕೆ ನಾನು ಈ ಸರ್ತಿ ನನ್ ಮನೇನೇ ತಗೊಂಡ್ಬಿಟ್ಟಿದ್ದೀನಿ ಅಂತ ಬರೆದು ಬಿಡ್ತೀನಿ. ನೋಡ್ರಿ, ನನ್ನ ಹತ್ರ ಪುಡಿಗಾಸು ಅಂತ ಒಂದ್ 25-30,000 ಇದೆ. ನಿಮ್ಮನ್ನೆಲ್ಲ ಬೇಡ್ಕೊಂಡು ಈ ಸಲ ಚೀಟಿ ನಾನೇ ತಗೊಂಡ್ರೆ 50,000 ಆಗುತ್ತೆ. ಹಾಗೂ ಇನ್ನೇನಾದ್ರೂ ಕಮ್ಮಿ ಬಿದ್ರೆ ಇದ್ದೇ ಇದೆಯಲ್ಲ ಒಡವೆ ಬೆಳ್ಳಿ ಪಾತ್ರೆ. ಏನಾದ್ರೂ ಮಾಡಿ ನಾವೆಲ್ಲರೂ ಒಂದೊಂದ್ ಮನೆ ಮಾಡ್ಕೋಬೇಕ್ರಿ. 100,000 ಬೆಲೆ ಬಾಳೋ ಮನೆ ಬರೀ 50,000 ಸಿಗುತ್ತೆ ಅಂದ್ರೆ ಯಾರ್ ಬೇಡ ಅಂತಾರೆ? ರೀರಿ, ನೀವು ದೊಡ್ಡ ಮನಸ್ಸು ಮಾಡಿ ನಮ್ಗೋಸ್ಕರ ಹೇಗಾದ್ರೂ ಗೋವಿಂದಣ್ಣನ ಒಪ್ಪಿಸ್ಬಿಡ್ರಿ. ಆಗ್ಲಿ ರೀ, ನನ್ನಿಂದ ಒಂದ್ 4 ಜನಕ್ಕೆ ಸಹಾಯ ಆಗುತ್ತೆ ಅಂದ್ರೆ ನನಗೂ ತುಂಬಾ ಸಂತೋಷ ಅಲ್ವಾ? ನಿಮ್ ಎದುರಿಗೆ ಗೋವಿಂದಣ್ಣ ಹತ್ರ ಮಾತಾಡಿ ಒಪ್ಸೋ ಪ್ರಯತ್ನ ಮಾಡ್ತೀನಿ, ಆದ್ರೆ ಯಾರಿಗೂ ಹೇಳ್ಬೇಡಿ. ಆಮೇಲೆ ಅವ್ರೇನಾದ್ರೂ ಆಗಲ್ಲ ಅಂದ್ಬಿಟ್ರೆ ನನ್ನ ನೀವು ಬೈಕೋಬಾರ್ದು ಅಷ್ಟೇ. ಇಲ್ಲ ಇಲ್ಲ ಇಲ್ಲ, ಅಲ್ಲ ಮನೆ ಆಗ್ಲೇಬೇಕು ಅಂತ ನಮ್ ಹಣೆಲ್ ಬರ್ದಿದ್ರೆ ಆಗೆ ಆಗುತ್ತೆ, ಇಲ್ಲ ಅಂದ್ರೆ ನಾವ್ ತಲೆ ಕೆಳಗಾಗ ನಿಂತರೂ ಆಗೋದಿಲ್ಲ. ಅದಕ್ಕೆ ನಿಮ್ಮನ್ ಯಾಕ್ ಬಯ್ಯಣ ಹೇಳಿ ಅಲ್ವೇನ್ರಿ? ಹೌದೌದು ನಿಜಾನೆ. ಏನ್ರಿ, ಅವತ್ ನೀವೆಲ್ರೂ ನಿಮ್ ಜೊತೆ ನಾನು ಒಬ್ಳು ಅಂತ ಹೇಳ್ತಿದ್ರಲ್ಲ, ಇವತ್ತು ನನ್ನ ಬಿಟ್ಟು ನೀವೆಲ್ಲ ಸ್ವಂತ ಮನೆ ಮಾಡ್ಕೋಬೇಕು ಅಂತಿದ್ದೀರಲ್ಲ, ನಿಮ್ ಜೊತೆ ನನಗೂ ಒಂದ್ ಸ್ವಂತ ಮನೆ ಕೊಡಿಸ್ತೀರಾ? ಅಯ್ಯಯ್ಯೋ, ನೀವು ಕೇಳಿಸ್ಕೊಂಡ್ ಬಿಟ್ರೇನ್ರಿ? ಹೌದು ರೀ, ನೀವೊಬ್ರೆ ತಾನೇ ಕೇಳಿಸ್ಕೊಂಡಿದ್ದು? ಹಾಗಾದ್ರೆ ಪರವಾಗಿಲ್ಲ, ಆದ್ರೆ ನಾವ್ ಸ್ವಂತ ಮನೆ ಮಾಡ್ಕೊಳ್ಳೋ ಖುಷಿಲಿ ಶೀಲನ್ನೇ ಮರ್ತ್ಬಿಟ್ವಿ. ಅವಳನ್ನು ನಮ್ ಜೊತೆಲಿ ಸೇರ್ಸ್ಕೊಳ್ಳೋಣ. ಸೇರ್ಸ್ಕೊಳ್ಳೋಣ, ಆದ್ರೆ ದುಡ್ಡು? ಅದ್ರ ಬಗ್ಗೆ ನೀವ್ ಯೋಚನೆ ಮಾಡ್ಬೇಡಿ, ಹೇಗಾದ್ರೂ ಮಾಡಿ ಅದ ನಾನು ವ್ಯವಸ್ಥೆ ಮಾಡ್ತೀನಿ. ಹಾಗಾದ್ರೆ ಪರವಾಗಿಲ್ಲ, ಆದ್ರೆ ಏನ್ ಸಿದ್ದಣ್ಣ ಅವತ್ ಗಲಾಟೆ? ಏನಿಲ್ಲ ಗೋವಿಂದಣ್ಣ, ಸ್ವಲ್ಪ ದುಡ್ಡು ಬೇಕಾಗಿತ್ತು. ದುಡ್ಡಿಗೋಸ್ಕರ ಏನಪ್ಪ ಗಲಾಟೆ? 100, 200, 300, 400, 500, 600, 700 500 ನೀನ್ ಇಟ್ಕೋ, 200 ನಂಗೆ ಸಾಕು. ತುಂಬಾ ಥ್ಯಾಂಕ್ಸ್ ಗೋವಿಂದಣ್ಣ, ಸಂಬಳ ಆದ ತಕ್ಷಣ ಹಾಗೆ ತಂದು ಕೊಟ್ಬಿಡ್ತೀನಿ. ತಗೊಳ್ಳೋದು ಕೊಡೋದು ಇದ್ದೇ ಇರುತ್ತಪ್ಪ, ಯಾರಮ್ಮ 100ರಲ್ಲಿಲ್ವಾ? ಅವ್ರು ಒಂದ್ ವಾರ ಟೂರ್ ಹೋಗಿದ್ದಾರೆ, ಅಲ್ಲಿವರೆಗೆ ನನ್ಗೆ ಆರಾಮೇ ಆರಾಮು. ಒಂದು ವಾರ ಟೂರಾ? ಗಾಡಿ ತಗೊಂಡೋಗಿರ್ಬೇಕಲ್ಲ. ಇಲ್ವಲ್ಲ, ಗಾಡಿ ಇಲ್ಲೇ ಇದೆ, ಚಾವಿ ನನ್ನ ಹತ್ರನೇ ಇದೆ. ಹೌದಾ? ಸ್ವಲ್ಪ ಓಡಾಡ್ಬೇಕಲ್ಲ. ಅದಕ್ಕೇನು ಹೇಳಿ ಗೋವಿಂದಣ್ಣ, ಇಲ್ಲಿ ನಿಂತಿರೋ ಬದಲು ಹೇಳಿ ಹೇಳಿ ಹೇಳಿ. ನಮ್ಮ ವಿಷಯ ಗೋವಿಂದಣ್ಣನ ಹತ್ರ ಹೇಳೋದು ಮರೆಯಲ್ಲ ತಾನೆ? ನನಗಂತೂ ಈ ಮುರುಕರ ಮನೆಯಲ್ಲಿ ಇದ್ದು ಇದ್ದು ಬೇಜಾರಾಗೋರೆ. ಹೌದು ಸರೋಜಮ್ಮ, ಈ ವಠಾರದ ಮನೆನ ಯಾವಾಗ ಬಿಡ್ತೀವೋ ಅನ್ಸ್ಬಿಟ್ಟಿದೆ. ಸರಿನಮ್ಮ, ಗೋವಿಂದಣ್ಣ ಬಂದ ತಕ್ಷಣ ನಮ್ ವಿಷಯ ಎಲ್ಲ ಖಂಡಿತ ಹೇಳ್ತೀರ ತಾನೆ? ಅಯ್ಯೋ ಇರಿ ಇರಿ, ಯಾಕೆ ಅಷ್ಟೊಂದು ಆತರ ಮಾಡ್ಕೋತೀರಾ? ಯಾವ್ದಕ್ಕೂ ಗೋವಿಂದಣ್ಣ ಬರ್ಲಿ, ನಾನ್ ಮಾತಾಡ್ತೀನಿ. ನಿಮ್ ನಿಮ್ ಅದೃಷ್ಟ ಹೇಗಿದೆಯೋ. ಅಯ್ಯೋ, ಕಾರಲ್ಲಿ ಬಂದ್ಬಿಟ್ಟಿದ್ದಾರೆ ಗೋವಿಂದಣ್ಣ. ನಮಸ್ಕಾರ. ಸರೋಜಮ್ಮ, ನಿಮ್ ಅದೃಷ್ಟ ಚೆನ್ನಾಗಿದೆ, ನಿಮ್ ಕೆಲಸ ಆಯ್ತು. ಹೌದಾ? ಇಲ್ ಬೇಡ, ಒಳಗ್ ನಡೀರಿ. ಅಯ್ಯೋ, ಇದು ಗ್ರಾಮಂಡ್ಲಿ ಅಧ್ಯಕ್ಷರದೇ ಕಾರು. ಅಧ್ಯಕ್ಷರು ಗೋವಿಂದಣ್ಣ ಕಾಸ ಕಾಸ ದೋಸ್ತಿ ಅಂತ ಹೇಳಿದ್ದು ನಿಜ ಕಣ್ರಿ? ಗೋವಿಂದಣ್ಣ ಅಂದ್ರೆ ನಿಜವಾಗ್ಲೂ ದೊಡ್ಡ ಮನುಷ್ಯ. ಹೌದೌದು, ಅವರಿಷ್ಟು ಕ್ಲೋಸ್ ಅಂದ್ಮೇಲೆ ನಮ್ ಕೆಲಸ ಖಂಡಿತ ಆಗುತ್ತೆ. ಇವತ್ ಏನೇ ಆಗ್ಲಿ ಗೋವಿಂದಣ್ಣನ್ ಬಿಡಬಾರ್ದು. ಹೇಗಾದ್ರೂ ಅವನ ಒಪ್ಸಿ ನಾವೆಲ್ಲ ಒಂದೊಂದ್ ಮನೆ ಗಿಟ್ಟಿಸ್ಕೊಳ್ಳೇಬೇಕು. ಬನ್ನಿ 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 ಶೀಲಮ್ಮ.
ತಗೊಳ್ಳಿ ಗೋವಿಂದಣ್ಣ, ಸಂಕೋಚ ಪಟ್ಕೋಬೇಡಿ. ಇಂಥದ್ದಕ್ಕೆಲ್ಲ ಸಂಕೋಚ ಯಾಕೆ, ಸಂತೋಷ. ಅಂದ್ರೆ ಮನೆ ಸಿಕ್ಕುತ್ತಲ್ಲ ಅಂತ ಹಗಲು ರಾತ್ರಿ ಸಂತೋಷದಿಂದ ನಿದ್ದೆನೆ ಬರ್ತಾ ಇಲ್ಲ. ನನಗೂ ಅಷ್ಟೇ ಗೋವಿಂದಣ್ಣ, ನಿಮ್ ಕೈಗೆ ಒಡವೆ ಕೊಟ್ಟಾಗ್ನಿಂದ ರಾತ್ರಿ ಹಗಲು ನಿದ್ದೆನೆ ಬರ್ತಾ ಇಲ್ಲ. ಯಾಕೆ, ಈ ಗೋವಿಂದಣ್ಣ ಎಲ್ಲಾದ್ರೂ ಒಡವೆನೆಲ್ಲ ನುಂಗಾಗ್ಬಿಡುತ್ತಾನೆ ಅಂತ ಭಯನ? ಹಾಗಲ್ಲಪ್ಪ, ಮನೆ ಸಿಕ್ಬಿಡುತ್ತಲ್ಲ ಅನ್ನೋ ಸಂತೋಷಕ್ಕೆ. ಇವರೆಲ್ಲ ನನ್ ಗೆಳತಿರೋ ಇದೇ ವಠಾರದಲ್ಲೇ ಇದ್ದಾರೆ. ನಮಸ್ಕಾರ. ನಮಸ್ಕಾರ. ನಾವೆಲ್ಲ ಒಂದ್ ರೀತಿ ಅಕ್ಕ ತಂಗಿರ್ಗಿಂತ ಹೆಚ್ಚಾಗಿದ್ದೀವಿ. ಅಕ್ಕ ಪಕ್ಕದಲ್ಲಿದ್ದೀರಿ ಅಂದ್ಮೇಲೆ ಅಕ್ಕ ತಂಗಿರ ಹಾಗೆ ಇರ್ಬೇಕಲ್ವೇ? ಅದು ಒಂದೇ ವಠಾರದಲ್ಲಿ ಇರುವಾಗ ಒಬ್ರಿಗೊಬ್ರು ಕಷ್ಟ ಸುಖಕ್ಕೆ ಆಗ್ಬೇಕಲ್ವೇ? ನಿಮ್ ಬಗ್ಗೆ ನಮ್ ಸರೋಜಮ್ಮ ಬಹಳ ಹೇಳಿದ್ದಾರೆ. ನನ್ನ ಬಗ್ಗೆ ಹೇಳೋಕೆ ಏನಿದೆ, ನಾನೇನು ಪಿ ಎಂ ಓ, ಹರ್ಷದ್ ಮೆಹತಾನೋ, ಮೈಕಲ್ ಜಾಕ್ಸನ್ನು, ಬಾಕ್ಸರ್ ಟೈಸನ್ನು, ಗೋವಿಂದ ಅಷ್ಟೇ. ನೀವು ಸಮಾಜ ಸೇವೆನೆ ಗುರಿಯಾಗಿಟ್ಕೊಂಡಿದ್ದೀರಂತೆ. ಬಡವರು ಉದ್ಧಾರಕ್ಕಾಗಿ ಬಹಳ ಶ್ರಮ ಪಡ್ತಿದ್ದೀರಂತೆ. ನಿಮ್ಮಲ್ಲಿ ಸಹಾಯ ಕೇಳಿ ಬಂದವ್ರನ್ನ ಮರಿಗಳಲ್ಲಿ ಕಳ್ಸಲ್ವಂತೆ. ಪರೋಪಕಾರನೇ ನಿಮ್ಮ ಜೀವನದ ಗುರಿ ಅಂತ ಸರೋಜಮ್ಮ ಹೇಳ್ತಾ ಇರ್ತಾರೆ. ಅದು ಸರೋಜಮ್ಮನವ್ರ ದೊಡ್ಡ ಗುಣ ಅಷ್ಟೇ, ಆದ್ರೆ ಹಾಗೇನೂ ಇಲ್ಲ. ನಾನು ನನ್ನ ಚಿಕ್ಕನಲ್ಲೇ ನನ್ನ ತಂದೆ ತಾಯಿಯರನ್ನು ಕಳ್ಕೊಂಡೆ. ನಮ್ಮ ತಂದೆಯವರು ಯಾವಾಗಲೂ ಹೇಳ್ತಿದ್ರು, ಮಗನೇ ನಾಲ್ಕು ದಿವಸ ಬದುಕಿದ್ರು ಒಂದು 40 ಜನಕ್ಕೆ ಉಪಕಾರ ಮಾಡಿ ಹೋಗು ಅಂತ ಅವ್ರು ಹೇಳಿದ್ದು ಇವತ್ತು ನನ್ನ ಕಿವಿಯಲ್ಲಿ ಗುಯಿಗುಡ್ತಾನೆ ಇದೆ. ಆವತ್ತಿಂದ ಇವತ್ತಿನವರೆಗೆ ಆ ಪರಮಾತ್ಮ ನಾನು ಎಲ್ಲಿಟ್ಟಿದ್ದಾನೋ ಹೇಗಿಟ್ಟಿದ್ದಾನೋ ಹಾಗೇ ಇದ್ದೀನಿ. ಜನರು ಅನ್ಕೋತಾರೆ ನಾನು ಸಹಾಯ ಮಾಡಿದೆ, ನಾನು ಉಪಕಾರ ಮಾಡಿದೆ ಅಂತ. ಆದ್ರೆ ನಾನೇನು ಮಾಡೋಲ್ಲಪ್ಪ, ಮಾಡೋದಿಲ್ಲ ಅವನೇ. ಜನ ನಾನು ಮಾಡ್ತಿದ್ದೀನಿ ಅನ್ನೋ ಭ್ರಮೆಯಲ್ಲಿ ಇರ್ತಾರ ಅಷ್ಟೇ. ಸರೋಜಮ್ಮ ನೀವು ಮನೆ ಕೊಡಿಸ್ತಿದ್ದೀರಂತೆ. ಹೆಂಗಸರ ಹೊಟ್ಟೆಯಲ್ಲಿ ಗುಟ್ಟು ನಿಲ್ಲೋದಿಲ್ಲ ಅಂತ ಹೇಳೋದು ಇದಕ್ಕೆ. ನಾನು ಯಾರಿಗೂ ಹೇಳಬೇಡಿ ಅಂತ ಹೇಳಿದ್ನಲ್ಲ ಸರೋಜಮ್ಮ. ನನಗೋಸ್ಕರ ಪ್ರಾಣ ಕೊಡೋ ಸ್ನೇಹಿತರನ್ನೆಲ್ಲ ಬಿಟ್ಟು ನಾನೊಬ್ಳೆ ಸ್ವಂತ ಮನೆ ಮಾಡ್ಕೊಂಡು ಹೋದ್ರು ನನ್ ಮನ್ಸೆಲ್ಲ ಇಲ್ಲೇ ಇರುತ್ತೆ. ಅದಕ್ಕೆ ಅವ್ರಿಗೂ ಎಲ್ಲ ಒಂದೊಂದ್ ಮನೆ ಕೊಡಿಸ್ಬಿಡಿ ಗೋವಿಂದಣ್ಣ. ಹೌದು ಗೋವಿಂದಣ್ಣ, ಪ್ರತಿದಿನ ನಿಮ್ ಹೆಸರು ಹೇಳ್ಕೊಂಡು ನಮ್ ಮನೆ ದೀಪ ಹಚ್ತೀವಿ ಗೋವಿಂದಣ್ಣ. ಅಲ್ಲ ಸರೋಜಮ್ಮ, ಆವತ್ತೇ ನೀವ್ ಇದನ್ನ ಹೇಳಿದ್ದಿದ್ರೆ ನಿಮ್ ಪಕ್ಕದಲ್ಲಿ ಈ 4 ಜನರ ಹೆಸರು ಸೇರಿಸ್ಬಿಡ್ತಿದ್ನಲ್ಲ, ಈಗ ಕಾಲ ಮಿಂಚು ಹೋಗಿದೆ. ಆದ್ರೆ ಇನ್ನೊಂದ್ ಏರಿಯಾನಲ್ಲಿ ಇಂಥದ್ದೇ ಮನೆಗಳನ್ನು ಕಟ್ಟೋ ಆಲೋಚನೆ ಇದೆ ಅಂತ ಅಧ್ಯಕ್ಷರು ಹೇಳ್ತಿದ್ದ ನೆನಪು, ಬೇಕಾದ್ರೆ ಅಲ್ಲಿ ಪ್ರಯತ್ನ ಮಾಡೋಣ. ಸರೋಜಮ್ಮ ಹೇಳ್ರಿ. ದಯವಿಟ್ಟು ಇಲ್ಲ ಅನ್ಬೇಡಿ ಗೋವಿಂದಣ್ಣ, ನೀವ್ ಮನ್ಸ್ ಮಾಡಿದ್ರೆ ಖಂಡಿತ ಆಗೇ ಆಗುತ್ತೆ. ದಯವಿಟ್ಟು ಇಲ್ಲ ಅನ್ಬೇಡಿ. ಕೇಳೋಕ್ ನನಗೇನು ಕಷ್ಟ ಇಲ್ಲಮ್ಮ, ಆದ್ರೆ ನೀವು ನಿಮ್ ನಿಮ್ ಗಂಡಂದ್ರಿಗೆ ಹೇಳಿ ಅವರನ್ನು ಒಪ್ಸಿ ಹಣ ಸೇರಿಸಿ ನನಗೆ ಕೊಡುವಷ್ಟರಲ್ಲಿ ಲೇಟ್ ಆಗಲ್ವಾ? ಸರೋಜಮ್ಮಂತೀರ, ನಾನೇನು ನನ್ನ ಗಂಡನ ಒಪ್ಪಿಸ್ಬೇಕಾಗಿಲ್ಲ, ದುಡ್ಡು ನನ್ನ ಹತ್ರನೇ ಇದೆ. ನಾನು ಹೇಗಾದ್ರೂ ಮಾಡಿ ದುಡ್ಡನ್ನು ರೆಡಿ ಮಾಡ್ತೀನಿ. ಚೀಟಿ ದುಡ್ಡು 50,000 ನನ್ನ ಹತ್ರ ರೆಡಿ ಆಗಿದೆ. ನನ್ನ ಮಗಳ ಮದ್ವೆಗೆ ಅಂತ 1,00,000 ನನ್ನ ಹೆಸರಲ್ಲಿ ಬ್ಯಾಂಕ್ ಅಲ್ಲಿ ಇಟ್ಟಿದ್ದಾರೆ. ಅಷ್ಟೊಂದು ಬೇಡಮ್ಮ, 50,000 ಇದ್ರೆ ಸಾಕು, ಸರೋಜಮ್ಮನ್ ಕೇಳಿ ಎಲ್ಲ ಹೇಳ್ತಾರೆ. ನೀವೆಲ್ಲ ಅಷ್ಟು ಒತ್ತಾಯ ಮಾಡ್ತಿರುವಾಗ ಆಗೋದಿಲ್ಲ ಅಂತ ನಾನ್ ಯಾಕೆ ಅಪಶಕುನ ನುಡಿಲಿ? ಯಾಕಂದ್ರೆ ಯಾರ್ಯಾರ ಹಣೆಯಲ್ಲಿ ಏನೇನು ಬರ್ತಿದೆಯೋ, ಯಾರ್ಯಾರಿಗೆ ಎಲ್ಲೆಲ್ಲಿ ಮನೆ ಸಿಗೋ ಯೋಗ ಇದೆಯೋ ಆ ಗೋವಿಂದನೇ ಬಲ್ಲ. ಸಾಹೇಬ್ರು ಅಂತಿದ್ರು ಮೀಟಿಂಗ್ ಹೋಗ್ಬೇಕು ಅಂತ. ನಾನು ಗೃಹ ಮಂಡಳಿ ಆಫೀಸಿಗೆ ಹೋಗೋಷ್ಟು ಅವ್ರು ಹೋಗ್ಬಿಟ್ರೆ ನಾಳೆಯಿಂದ 3 ರಜೆ ಬೇರೆ. ಇಲ್ಲಿ ಎಲ್ಲಿಂದಾದ್ರೂ ಫೋನ್ ಮಾಡ್ಬೋದೆ? ಇಲ್ಲಿ ಪಕ್ಕದಲ್ಲಿ ಪಬ್ಲಿಕ್ ಟೆಲಿಫೋನ್ ಇದೆ. ನಡೀರಿ ಮತ್ತೆ. ಗೃಹ ಮಂಡಳಿನಾ? ಹಾ, ಸ್ವಲ್ಪ ಚೇರ್ಮನ್ ಕೊಡಿ. ಏನ ಗೃಹ ಮಂಡಳಿನಾ? ಅಲ್ಲ ಕಣಯ್ಯ, ಇದು ನನ್ನ ಸ್ವಗೃಹ. ನಮಸ್ಕಾರ ಸರ್, ನಾನು ಗೋವಿಂದ ಮಾತಾಡೋದು. ಯಾವ ಸೀಮೆ ಗೋವಿಂದಣ್ಣ? ನೀನು ಗೋವಿಂದಣ್ಣ? ಹೌದು ಸರ್. ಅದೇ ಸರ್, ಸರೋಜಮ್ಮನವ್ರ ಅಪ್ಲಿಕೇಶನ್ ಕೊಟ್ಟಿದ್ನಲ್ಲ ಸರ್. ಅಲ್ಲ ಹೌದು, ನೀವು ಮಾಡ್ತೀರಾ? ಅದೇನಾಗಿದೆ, ಅದು ಯಾರಿಗೂ ಹೇಳಬೇಡಿ ಅಂತ ನಾನು ಹೇಳಿದ್ದೆ. ಆದ್ರೆ ಅವ್ರು 4 ಜನಕ್ಕೆ ಹೇಳ್ಬಿಟ್ಟಿದ್ದಾರಂತೆ ಸರ್, ತುಂಬಾ ಬೇಕಾದವರಂತೆ ಸರ್. ಹೌದು ಗೊತ್ತಲ್ಲ ಸರ್, ಮಧ್ಯಮ ವರ್ಗದವ್ರು ಅಂದ್ಮೇಲೆ. ಹೌದು ಸರ್, ದಯವಿಟ್ಟು ಸರ್. ಅಯ್ಯೋ, ಫೋನ್ ಡಿಸ್ಕನೆಕ್ಟ್ ಮಾಡಯ್ಯ. ಹೆಸರು ಕೊಡ್ಲ ಸರ್? ಸುಶೀಲಮ್ಮ. ಸುಶೀಲಮ್ಮ. ಜಲ್ಜಮ್ಮ. ಶ್ರೀ ಸುಬ್ಬಮ್ಮ. ಶೀಲಾ. ಜಲಜ.
ಸುಶೀಲ ಸುಬ್ಬಮ್ಮನ ಇದೇನ್ ಮಹಿಳಾ ಮಂಡಳಿ ತಿಳ್ಕೊಂಬಿಟ್ಟಿಯನ? ಏ ಇವನೊಬ್ಬ ತಲೆ ತಿನ್ನೋ ಸಿಕ್ಕಾಕೊಂಬಿಟ್ಟಲ್ಲ ನನಗೆ. ನಾಲ್ಕು ಮತ್ತು ಸರೋಜಮ್ಮ ಐದೈದು ಸರ್. ಹೌದು ಸರ್, ಹೌದು ಸರ್, ದಯವಿಟ್ಟು ಸರ್ ಹೇಳಿದ್ದೀನಿ ಸರ್, ಲಾಸ್ಟ್ ಡೇಟ್ ಹೇಳಿದ್ದೀನಿ. ಖಂಡಿತ ನೀನು ಹುಚ್ಚ ಆಸ್ಪತ್ರೆ ತಪ್ಪಿಸ್ಕೊಂಡಿದ್ದೆ ಈಗ ಗೊತ್ತಾಗ್ತಾ ಇದೆ ನನಗೆ. ಹೇಳಿ ಆ ಫೋನು. ಮೂರು ದಿವಸ ಇದೆ, ದುಡ್ಡೆಲ್ಲ ರೆಡಿ ತಾನೆ? ದುಡ್ಡೆಲ್ಲ ರೆಡಿ ಇದೆ ಸರ್. ತುಂಬಾ ಥ್ಯಾಂಕ್ಸ್ ಸರ್, ಬಹಳ ಉಪಕಾರ ಆಯ್ತು ಸರ್. ಓಹೋ, ಊಟದ ಬೇಡ ಸರ್. ಏನು ಬೇಡ ಸರ್ ಸದ್ಯ, ಕೆಲಸ ಎಲ್ಲ ಆದ್ಮೇಲೆ ಅದೇ ಒಂದು ಸಂಜೆ ಒಬ್ಬಿ ಲಾಯ್ನಲ್ಲಿ. ಹೌದು ಸರ್, ಇಡೆಯ ಫೋನ್ ಕೆಳಗೆ ಇಡೆಯ, ಇಲ್ಲ ನಾನೇ ಹೇಳ್ತೀನಿ ಅಷ್ಟೇ. ನಿಮ್ಮ ಅದೃಷ್ಟ ಚೆನ್ನಾಗಿದೆ ಸಾಹೇಬ್ರು, ಒಳ್ಳೆ ಮೂಡ್ ನಲ್ಲಿ ಇದ್ರು. ಅಬ್ಬ, ಇನ್ಮೇಲೆ ನಾವು ನಮ್ ಸ್ವಂತ ಮನೆ ಬಗ್ಗೆ ಯೋಚನೆ ಮಾಡೋದು ತಪ್ಪು. ನಮ್ಮಂತ ಮಧ್ಯಮ ವರ್ಗದವ್ರಿಗೆ ಇಷ್ಟೊಂದು ಅನುಕೂಲ ಮಾಡ್ಕೊಂಡು ನಿಮ್ಮನ್ನ ದೇವ್ರು ಚೆನ್ನಾಗಿದ್ದಿರ್ಲಿ ಗೋವಿಂದಣ್ಣ. ನನಗ್ ಮನೆ ಸಿಕ್ತು ಅನ್ನೋಕ್ಕಿಂತ ನನ್ ಮಗಳಿಗೊಂದು ಆಶ್ರಯ ಸಿಕ್ತಲ್ಲ, ಅದೇ ನನಗ್ ಸಮಾಧಾನ. ನಾನಂತೂ ಮನೆ ತಗೊಂಡೆ ಬಿಟ್ಟಿದ್ದೀನಿ ಅಂತ ನಮ್ಮ ಯಜಮಾನ್ರಿಗೆ ಕಾಗದ ಬರೆದಿದ್ದೀನಿ. ಹೌದಾ? ಅವ್ರು ಎಷ್ಟು ಸಂತೋಷ ಪಡ್ತಾರೆ ಗೊತ್ತಾ? ಅಂತೂ ನಾನ್ ಚೀಟಿ ದುಡ್ಡು ಉಳಿಸಿದ್ದು ಇವತ್ತಿಗೆ ಸಾರ್ಥಕವಾಯ್ತು. ಸರಿಯಾಗಿದೆ ಅಲ್ಲ ಅಂದ್ರೆ ನಿಮ್ಮ ಆಸೆ ಆಕಾಂಕ್ಷೆ ಎಲ್ಲ ಇದ್ರಲ್ಲಿ ಅಡಕವಾಗಿದೆ, ಮತ್ತೆ ಇದ್ರ ಜವಾಬ್ದಾರಿ ಭಾರ ನೀವು ನನ್ನ ಮೇಲೆ ಹೊರಿಸಿದ್ದೀರಿ ಅಂತ ನನ್ಗೆ ಗೊತ್ತು. ಆದ್ರೆ ಮನುಷ್ಯ ಪ್ರಯತ್ನ ತಾನೇ ಮಾಡಬಲ್ಲ, ಯಾವುದಕ್ಕೂ ದೈವಬಲ ಇರ್ಬೇಕು. ಅದಕ್ಕೆ ನಿಮ್ಮೆಲ್ಲರ ಜೊತೆ ನಾನು ಆ ಗೋವಿಂದನ್ನೇ ನಂಬಿದ್ದೀನಿ. ಬರ್ಲಾ? ಒಳ್ಳೇದಾಗಾದ್ರೆ, ನಾನಿನ್ನು ಸುಮ್ಮನೆ ಕುತ್ಕೊಳ್ಳೋ ಹಾಗಿಲ್ಲ, ಜವಾಬ್ದಾರಿ ಬಂದ್ಬಿಡ್ತು. ಬರ್ಲಾ? ಏನು ಅಂತಾರಲ್ಲ, ಯಾರ್ದೋ ಮದುವೆಯಲ್ಲಿ ಉಂಡವನೇ ಜಾಣ ಅಂತೆ. ಇನ್ನು ಸ್ವಲ್ಪ ವಿಶ್ರಾಂತಿ ತಗೋಬಹುದು. ಕಾಫಿ ಚೆನ್ನಾಗಿದೆ ಅಲ್ಲ? ಹೌದಾ? ಯಾಕೆ ತೊಂದ್ರೆ ತಗೊಂಡ್ರಿ? ಪರವಾಗಿಲ್ಲ ಅಲ್ಲ, ಲಕ್ಷಾಂತರ ರೂಪಾಯಿ ಸುರಿದು ಮನೆ ಕಟ್ಟಿಸಿ ಜಂಬವಾಗಿ ಮನೆ ನೋಡ್ರಿ ಮನೆ ನೋಡ್ರಿ ಅಂತ ಕೊಚ್ಕೋತಾರೆ, ಆದ್ರೆ ನಾವು 50,000 ರೂಪಾಯಿಗೆ ಮನೆ ಹೊಡ್ಕೊಂಡ್ಬಿಟ್ರಿ. ನಮ್ ಸಂತೋಷ ಏನಿದ್ರು ಎಲ್ಲ ಸರೋಜಮ್ಮನಿಗೆ ಸೇರ್ಬೇಕು. ನನ್ ತಂಗಿ ಮನೆ ಗೃಹ ಪ್ರವೇಶಕ್ಕೆ ಹೋದಾಗ್ನಿಂದ ನನ್ ಮನ್ಸೇ ತುಂಬಾ ನೊಂದ್ಕೊಂಡ್ಬಿಟ್ಟಿದೆ ರೀ. ಹೆಸ್ರಿಗೆ ಮಾತ್ರ ಒಡ ಹುಟ್ಟಿದವಳು ಅಂತ ಅವತ್ತು ಎಷ್ಟು ಅಲಕ್ಷವಾಗಿ ನೋಡ್ಕೊಂಡ್ಲು ಗೊತ್ತಾ? ಈಗಲೂ ಏನಾಯ್ತ್ರಿ, ನೀವು ನಿಮ್ ತಂಗಿ ಮುಖಕ್ಕೆ ಹೊಡೆದ ಗೃಹ ಪ್ರವೇಶ ಮಾಡ್ರಿ. ಸುಮ್ನೆ ಹೇಳ್ಬಾರ್ದು ಕಣ್ರಿ, ದೇವ್ರ ಮನುಷ್ಯ ನಿಮ್ ಗೋವಿಂದಣ್ಣ ಅಲ್ಲ, ಇಷ್ಟು ದೊಡ್ಡ ಮನುಷ್ಯ ಆದ್ರೂ ಒಂಚೂರು ದೊಡ್ಡಸ್ತ್ ಕೇಳಲ್ಲ, ಒಂಚೂರು ಜಂಬ ಇಲ್ವಲ್ರಿ. ಈ ರೀತಿ ಒಳ್ಳೆ ಗುಣ ಇರೋ ಹೊತ್ಗೆ ಬೆಲ್ಲ ಕಿರುವೆ ಮುತ್ಕೊಂಡ ಹಾಗೆ ನಮ್ ಗೋವಿಂದಣ್ಣನ ಜನ ಎಲ್ಲ ಮುತ್ಕೊಂಡಿರೋದು. ನೀವೆಲ್ಲರೂ ನಮ್ಮಲ್ಲಿ ಇಷ್ಟೊಂದು ಪ್ರೀತಿ ತೋರಿಸ್ತೀರಾ ಅಂತ ನಾನ್ ಅನ್ಕೊಂಡೇ ಇರ್ಲಿಲ್ಲ. ನಿಮ್ಗೆ ಸವಾಸ ಸಿಕ್ಕಿದ್ದು ನನ್ನ ಪೂರ್ವಜನ್ಮದ ಪುಣ್ಯನೇ ಇರ್ಬೇಕು. ಹ್ಮ್, ಇನ್ಮೇಲಿಂದ ನಮ್ಮ ಯೋಗ್ಯತೆ ಏನು ಅಂತ ನಮ್ಮ ಯಜಮಾನ್ರಿಗೆ ತೋರಿಸ್ಲೇಬೇಕು. ಹೆಂಡತಿರು ಅಂದ್ರೆ ಬರೀ ಅಡಿಗೆ ಮನೆಗೆ ಲಾಯಕ್ಕು ಅಂತ ತಿಳ್ಕೊಂಡಿದ್ರಲ್ಲ ನಮ್ ಗಂಡಂದ್ರು, ಅವ್ರು ಸರಿಯಾಗಿ ಚುರುಕ್ ಮುಟ್ಸ್ಬೇಕು. ಚುರುಕ್ ಅಂದ್ಬಿಡ್ತಲ್ಲ ನಾಲ್ಗೆ, ಯಾಕೆ ಇಷ್ಟೊಂದು ಬಿಸಿಯಾಗಿ ಕೊಟ್ಟಿದ್ಯಾ? ಮತ್ ನೀವು ಅವಾಗವಾಗ ನಿಮ್ ಬಿಸಿಯಾದ ಮಾತಿನಿಂದ ನನಗ್ ಚುರುಕ್ ಮುಟ್ಸೋದು ಯಾಕೆ? ಇಷ್ಟೊಂದು ಕೋಪ ನನ್ ಮೇಲೆ? ಅಯ್ಯೋ, ಬಡವನ್ ಕೋಪ ದವಡೆಗ್ ಮೂಲ ಅಂತ ನಾನ್ ಯಾಕೆ ನಿಮ್ ಮೇಲೆ ಕೋಪ ಮಾಡ್ಕೋಬೇಕು? ತಗೊಳ್ಳಿ. ಅದನ್ನೇ ಸ್ವಲ್ಪ ನಗ್ತ ನಗ್ತಾ ಹೇಳ. ನೀವೇನ್ ಕಡ್ದ್ ಕಟ್ಟೆ ಹಾಕಿದ್ರಾ ಅಂತ ನಗ್ತಾ ಹೇಳ್ಬೇಕು. ಅದು ಹಾಗಲ್ಲ ಕಣೆ. ಹಾಗೂ ಇಲ್ಲ ಹೀಗೂ ಇಲ್ಲ, ಹೆಂಗಸ್ರಂದ್ರೆ ಮೂರ್ಖರು, ಬುದ್ಧಿ ಇಲ್ದವ್ರು, ಅಡಿಗೆ ಮಾಡೋದ್ ಬಿಟ್ಟು ಬೇರೆ ಏನು ಬರಲ್ಲ ಅಂತ ಹೀರಿದ್ರಲ್ಲ. ಮಾಡ ತೋರಿಸ್ತೀನ್ರಿ ನಾನ್ ಏನು ಅಂತ. ಏನ್ ಮಾಡ ತೋರಿಸ್ತೀಯ? ತೊಟ್ಟಲ್ ತೂಗೋ ಕೈಯಿ ದೇಶಾನೆ ಆಳುತ್ತೆ ಅಂತ ಹಿರಿಯರು ನಿರೂಪಿಸಿದ್ದಾರೆ. ಹೆಣ್ಣು ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಸಾಧಿಸ್ತಾಳೆ ಅನ್ನೋದನ್ನ ನಾನ್ ತೋರಿಸ್ತೀನ್ರಿ, ನಾನ್ ತೋರಿಸ್ತೀನಿ. ಓಹೋ, ಈಗ ಸೈಲೆಂಟ್ ಆಗಿರೋದು ವಾಸಿ, ಇಲ್ಲ ಅಂದ್ರೆ ತಾಳವಾದ್ಯ ಕಚೇರಿ ಶುರು ಮಾಡ್ಬಿಡ್ತಾಳೆ. ಇನ್ನು ಶುರುವಾಗಿಲ್ಲ ರೀ, ಇನ್ ಮೇಲೆ ಮೆತ್ಗೆ. ಅದೇನು ಅಂತ ಸ್ವಲ್ಪ ಅರ್ಥವಾಗೋ ಹಾಗೆ ಬಿಡ್ಸಿ ಹೇಳೆ. ನಾನ್ ಯಾವತ್ತು ಬಾಯಲ್ಲಿ ಆಡ್ ತೋರ್ಸಲ್ಲ ರೀ, ತೋರಿಸ್ತೀನಿ. ಇನ್ ಸ್ವಲ್ಪ ದಿನ, ಸ್ವಲ್ಪ ದಿನ ತಾಳಿ, ಆಮೇಲೆ ನಾನ್ ಏನ್ ಮಾಡ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ. ಇವಳು ಏನ್ ಮಾಡ್ತಾ ಇರ್ಬೋದು? ಈ ಹುಡುಗ IAS ಆಫೀಸರು, ಕೈ ತುಂಬ ಸಂಬಳ, ಬಾಚ್ಕೊಳ್ಳುವಷ್ಟು ಗಿಂಬಳ, ಸದಾಶಿವನಗರದಲ್ಲಿ ಸ್ವಂತ ಮನೆ, ಓಡಾಡೋದಕ್ಕೆ ಎರಡ್ ಮೂರ್ ತರ ವೆರೈಟಿ ಕಾರ್ಗಳು. ಒಬ್ಬ ಮನುಷ್ಯನಿಗೆ ಇದಕ್ಕಿಂತ ಹೆಚ್ಚಾಗಿ ಇನ್ನೇನ್ ಬೇಕಾಗಿದೆ? ಈ ಹುಡುಗ ನನಗೆ ತುಂಬಾ ಒಪ್ಗೆ. ಯಾರಿಗಪ್ಪ ಹುಡುಗ ನೋಡ್ತಿರೋದು? ಇನ್ಯಾರ್ಗಮ್ಮ, ನಿನಗೆ ಕಣಮ್ಮ. ನಾನು ಗೋವಿಂದ ಲವ್ ಮಾಡ್ತಾ ಇರೋದು ನಿಮಗೆ ಗೊತ್ತಿಲ್ವಾ? ಮನೆ ಮಠ ಇಲ್ದಿರ ಗೋವಿಂದನ್ ಜೊತೆ ಲವ್ ಅಂತೆ ಲವ್? ನನ್ನ ಮಾತು ಕೇಳಿ ಮದುವೆ ಮಾಡ್ಕೊಂಡಿದ್ರೆ
ಇಷ್ಟೊತ್ತಿಗೆ ನನ್ನ ಮೊಮ್ಮಗ ನನ್ನ ಎದೆ ಒದಿತಾ ಇದ್ದ. ನಾವು ಲವ್ ಶುರು ಮಾಡ್ದಾಗ್ಲೇ ನಮ್ಮಿಬ್ರಿಗೂ ಮದುವೆ ಮಾಡ್ಬೇಕಾಗಿತ್ತು. ನಿಮ್ಮನ್ನ ಯಾರು ಕಂಡೀಷನ್ ಹಾಕೋ ಅಂತ ಹೇಳಿದ್ದು? ಸತ್ತು ಸಂಪಿಗೆ ಮರ ಆಗಿರೋ ನಿಮ್ಮಮ್ಮ. ನೋಡಮ್ಮ, ನೀನು ಸಂತೋಷವಾಗಿ ಬಾಳಿ ಬದುಕಬೇಕು ಅಂತಲೇನೆ ನಾನು ಈ ನಿರ್ಧಾರಕ್ಕೆ ಬಂದಿರೋದಮ್ಮ. ನಾನು ಸಂತೋಷವಾಗಿ ಬಾಳಿ ಬದುಕೋದಾದ್ರೆ ಅದು ಗೋವಿಂದ ಜೊತೆಲಿ ಮಾತ್ರ. ಈಗ ನಾನೇನ್ ಮಾಡ್ಬೇಕು ಅಂತೀರ ರಾಯ್ರೆ? ನಾನೇನ್ ಮಾಡ್ಬೇಕು ಅಂತ ಗೊತ್ತಿಲ್ದಿರೋವಾಗ ನಾನೇನ್ ಮಾಡ್ಲಿ ಅಂತ ಕೇಳ್ತಿರಲ್ರಿ? ನೆಗೆದು ಬಿದ್ದು ನೆಲ್ಲಿಕಾಯಿ ಮರ ಆಗೋಗ್ರಿ. ಆ ಫೋಟೋ ತಗೊಳ್ರಿ, ಹೋಗ್ರಿ, ಬನ್ರಿ ಬೇಗ. ಯಾಕೆ ಚಂಪಾ ಇಷ್ಟು ಅವಸರ ಅವಸರವಾಗಿ? ನಮ್ಮಪ್ಪ ಮದ್ವೆ ಪ್ರಯತ್ನ ಪಡ್ತಿದ್ದಾರೆ. ಹೌದಾ? ತಲೆ ಮೇಲಿನ ಕೂದ್ಲೆಲ್ಲ ಉದುರು ಹೋದ್ಮೇಲೆ ಆದ್ರೂ ನಮ್ಮಿಬ್ರು ಮದ್ವೆ ಮಾಡ್ಬೇಕು ಅಂತ ಮನ್ಸಿಗೆ ಬಂತಲ್ಲ. ಅಯ್ಯೋ, ನನಗೂ ನಿಮ್ಗೂ ಅಲ್ಲ ರೀ ಮದ್ವೆ. ಹೌದಾ? ಅಯ್ಯಯ್ಯೋ, ಇಳಿ ವಯಸ್ಸಿನಲ್ಲಿ ಯಾಕೆ ಅಲ್ಲ ಅಂದ್ರೆ ನಿಮ್ಮಪ್ಪ ಹಾಗಲ್ಲ, ಸುಖಕ್ಕೋಸ್ಕರ ಅಲ್ಲದೆ ಹೋದ್ರು ಆಸರೆಗೋಸ್ಕರ ಮುದಿ ವಯಸ್ಸಿನಲ್ಲಿ ಮದ್ವೆ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ, ಮಾಡ್ಕೊಳ್ಳಿ ಬಿಡು. ಸಾಕ್ರಿ ನಿಮ್ ಹುಡುಗಾಟ, ಒಂದ್ಸಲ ಏನಾದ್ರೂ ನನ್ನ ಮಾತನ್ನ ಸೀರಿಯಸ್ ಆಗಿ ಕೇಳ್ತೀರಾ? ಕೇಳ್ತೀನಿ. ನಮ್ಮಪ್ಪ ನನಗೋಸ್ಕರ ಒಬ್ಬ ಐಎಎಸ್ ಹುಡುಗನ್ ನೋಡಿ ನನ್ ಮದ್ವೆ ಮಾಡ್ಬೇಕು ಅಂತಿದ್ದಾರೆ. ಕಾಂಗ್ರಾಟ್. ಹೌದಾ? ನಡಿ ಮತ್ತೆ ಎಲ್ಲಿಗೆ? ಮೇಷ ವೃಷಭ ಕಟಕ ಲಗ್ನ ಒಳ್ಳೆ ಲಗ್ನಗಳಿದೆ. 26-32 ಒಳ್ಳೆ ಮನೇಲಿ ಕೂತಿದ್ದಾರೆ. ನಿಮ್ ನಕ್ಷತ್ರ ಏನು? ನಂದು ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ಇವ್ರದ್ದು ಶ್ರವಣ ನಕ್ಷತ್ರ ಮಕರ ರಾಶಿ, ಇವರು ಚಂಪಾ, ನಾನು ಗೋವಿಂದ. ಗೋವಿಂದ ಯಾಕೆ ಶಾಸ್ತ್ರಿಗಳೇ? ನಕ್ಷತ್ರ ಪ್ರಕಾರ ಜಾತಕ ಚೆನ್ನಾಗಿದೆ ಅಂದೆ. ಇದೆ ತಾನೇ? ಅದ್ಮೇಲೆ ಯಾವಾಗ ಇಟ್ಕೊಳ್ಳೋಣ? ಬರೋ ಸೋಮವಾರ 10:30 ಒಳಗೆ ಒಳ್ಳೆ ಲಗ್ನ ಇದೆ, ಮುಹೂರ್ತ ಇಟ್ಕೋಬಹುದು. ಹಾ ಶಾಸ್ತ್ರಿಗಳೇ, ಅಡ್ವಾನ್ಸ್ ದಕ್ಷಿಣೆ ತಗೊಳ್ಳಿ. ಹೂವು ಹಣ್ಣು ಹಂಪ್ಲು ಎಲ್ಲ ತಾವೇ ತಗೊಂಡು ಬನ್ನಿ. ಆಯ್ತು. ಗುದ್ಲಿ ಪೂಜೆ ದಿವಸ ಬ್ಯಾಲೆನ್ಸ್ ದಕ್ಷಿಣೆ ಕೊಟ್ಬಿಡಿ. ಗುದ್ಲಿ ಪೂಜೆ ಹೇಳ್ತೀನಿ, ಬರ್ತೀವಿ. ನಮಸ್ಕಾರ. ನಮಸ್ಕಾರ. ಏನ್ರಿ, ನಾನು ಮದುವೆ ಮುಹೂರ್ತ ಅನ್ಕೊಂಡೆ, ನೀವು ಗುದ್ಲಿ ಪೂಜೆ ಅಂತಿದ್ದೀರಾ? ಇನ್ನು ಸೈಟ್ ತಗೊಂಡಿಲ್ಲ. ಚಂಪಾ, ಅಲ್ಲೇ ಇರೋದು ಸಸ್ಪೆನ್ಸ್. ನಾನು ನಿಮ್ ಮನೆಗೆ ಬಂದು ನಿಮ್ಮ ಅಪ್ಪನ ಎದುರಿಗೇನೆ ಗುದ್ಲಿ ಪೂಜೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿವರೆಗೂ ನೀನು ಏನು ಕೇಳಬೇಡ, ಬಾ. ಲೇ, ಬೇಗ ಬಾರೆ, ಮುಹೂರ್ತ ಮುಗಿದೋಗುತ್ತೆ. ಬಂದೇರಿ, ನಡೀರಿ, ಹೋಗೋಣ. ಆಹಾ, ಲೇ ಏನೇ ಇದು, ಒಳ್ಳೆ ಬಿಚ್ಚೋಲೆ ಗೌರಮ್ಮನ್ ತರ ಬರ್ತಿದ್ಯಾ? ಒಡವೆ ಗಿಡವೆ ಹಾಕೊಂಬ ಹೋಗೆ. ಒಡವೆನಾ? ನಾವು ಹೋಗ್ತಾ ಇರೋದು ನಿಮ್ಮ ಆಫೀಸ್ ಪ್ಯೂನ್ ಮಗಳ ಮದ್ವೆಗೆ ತಾನೆ. ಇದ್ಬದ ಆಭರಣ ಎಲ್ಲ ಹಾಕೊಂಡು ಹೋಗ್ಬಿಟ್ರೆ, ಓಹೋ ಇವಳೊಬ್ಳತ್ರನೇ ಆಭರಣ ಇರೋದು, ಭಿನ್ನಾಂಗಿತಿ ಹಾಕೊಂಡು ಬಂದ್ಬಿಟ್ಟಿದ್ದಾಳೆ ನೋಡು ಅಂತ ಅವರೆಲ್ಲ ಆಡ್ಕೊಂಡು ನಗಲ್ವೇನ್ರಿ? ಒಡವೆ ಮಾಡಿಸಿರೋದು ಬೀರೂರ್ನಲ್ಲಿಟ್ಟು ಪೂಜೆ ಮಾಡೋದಕ್ಕಲ್ಲ. ಹೋಗಿ ಹಾಕೊಂಬ ಹೋಗೆ. ಮೊನ್ನೆ ಸಾಂಗ್ಲಿಯಾನ ಅವರು ಟಿವಿಲಿ ಏನ್ ಹೇಳಿದ್ದಾರೆ ಗೊತ್ತಿಲ್ವಾ ನಿಮ್ಗೆ? ನಗರದಲ್ಲಿ ಚಿನ್ನಾಭರಣದ ಕಳ್ಳರು ಜಾಸ್ತಿ ಆಗಿದ್ದಾರೆ, ಯಾವ ಹೆಂಗಸರು ಆಭರಣ ಹಾಕೊಂಡು ಹೊರಗೆ ಬರಬೇಡಿ ಅಂತ. ಗೊತ್ತಿದ್ದು ಗೊತ್ತಿದ್ದು ಆಭರಣ ಹಾಕೊಂಡು ಹೋಗಿ ಕಿವಿ ಕತ್ತರಿಸ್ಕೊಂತೀರೇನ್ರಿ? ಬೇಡ ಬೇಡ, ಯಾವತ್ತಾದ್ರೂ ಓಲೆ ಹಾಕೋಬೇಕಾದ್ರೆ ಏನ್ ಮಾಡೋದು? ನಡಿರೋ ನಡಿರೋ. ರೀ ಸರೋಜಮ್ಮ, ಇನ್ನು ಅಲಾಟ್ಮೆಂಟ್ ಆರ್ಡ್ರೆ ಬಂದಿಲ್ವಲ್ರಿ? ಪೋಸ್ಟ್ ಲೇಟ್ ಆಗಿರ್ಬೇಕು ಕಣ್ರಿ. ಇದ್ರು ಇರ್ಬೋದು ಕಣ್ರಿ. ಹಾ, ಮೊನ್ನೆ ಏನಾಯ್ತು ಗೊತ್ತಾ? ನಮ್ ಪಕ್ಕದ ಮನೆ ವಾರ್ಗೀತಿ ಅತ್ತೆ ಸತ್ತೋದ್ರು ಒಂದು ಟೆಲಿಗ್ರಾಮ್ ಬಂತಂತೆ. ಎದ್ರೋ ಬಿದ್ರು ಅಂತ ಹೋಗಿ ನೋಡಿದ್ರೆ ಅಲ್ಲಿ ವೈಕುಂಠ ಸಮಾರಾಧನೆ ನಡೀತಿತ್ತಂತೆ. ಅಂದ್ರೆ 15 ದಿವಸ ಬೇಕಾಯ್ತಾ ಟೆಲಿಗ್ರಾಮ್ ತಲುಪಕ್ಕೆ? ನೋಡಿ ಏನೋಪ್ಪ. ಅಲ್ರಿ ಸರೋಜಮ್ಮ, ಗೋವಿಂದಣ್ಣ ನಮ್ಮ ಹತ್ರ ದುಡ್ಡು ತಗೊಂಡೋಗಿ ಎಷ್ಟು ದಿನ ಆಯ್ತು, ಅವ್ರು ಈ ಕಡೆನೆ ಬಂದಿಲ್ವಲ್ರಿ? ನೀವೇನು ಯೋಚನೆ ಮಾಡ್ಬೇಡ್ರಿ, ನಮ್ ಗೋವಿಂದಣ್ಣ ವಿಶ್ವಾಮಿತ್ರನ್ ಅಂತವ್ರು, ಹಠ ಸಾಧಿಸಿ ಕೆಲ್ಸ ಮುಗಿಸ್ಕೊಂಡೇ ಬರೋದು. ನನ್ ಮೇಲೆ ಅಷ್ಟೊಂದು ನಂಬಿಕೆ ಇಟ್ಟಿದ್ದೀರಲ್ಲ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನನಗ್ ಗೊತ್ತು ನೀವೆಲ್ಲ ಯಾಕೆ ಸಭೆ ಸೇರಿದ್ದೀರಿ, ನಿಮ್ಮ ಮನಸ್ಸಿನ ತಳಮಳ ಏನು ಅಂತ. ಇನ್ನೂ ಮನೆ ಅಲಾಟ್ ಆಗಿಲ್ಲ ಅಂತ ತಾನೇ? ಈ ಗೋವಿಂದ ನಿಮ್ಮ ಹಣನೆಲ್ಲ ಕಿತ್ಕೊಂಡು ಗೋವಿಂದ ಮಾಡ್ಬಿಟ್ಟ ಅಂತ ತಾನೇ? ಹೇಳ್ತೀನಿ. ಯಾಕೆ ಹೇಳ್ತೀನಿ ಅಂದ್ರೆ, ಹೀಗೆ ಹೇಳಿದೆ ಅಂತ ಬೇಜಾರು ಮಾಡ್ಕೋಬೇಡಿ. ನಮ್ ಪೈಕಿ ಯಾರಿಗೋ ಅದೃಷ್ಟ ನೆಟ್ಗಿಲ್ಲ ಅಂತ ಕಾಣುತ್ತೆ. ಯಾಕಂದ್ರೆ ಸುಲಭವಾಗಿ ಆಗೋ ಕೆಲಸದಲ್ಲಿ ಬ್ರೇಕ್ ಬಿದ್ದ್ಬಿಡ್ತು. ನನಗೆ ಗೊತ್ತು ಬಿಡಿ, ಯಾರ ಅದೃಷ್ಟ ಚೆನ್ನಾಗಿಲ್ಲ ಅಂತ. ನಾನ ಅಲ್ಲಲ್ಲ, ಮದುವೆ ಆಗ್ತಿದ್ದಾಗೆ ಗಂಡನ್ ನುಂಗ್ಕೊಂಡು ಇಲ್ಲಿ ಬಂದು ಸೇರ್ಕೊಂಡಿದ್ದಾಳಲ್ಲ ಅವಳದೇ. ಹೌದು ರೀ, ನಾವು ಅವಳನ್ನ ಸೇರಿಸ್ಕೊಳ್ಳೇಬಾರ್ದಾಗಿತ್ತು. ಈಗ್ಲೂ ಏನಂತೆ, ಅವಳು ಕೊಟ್ಟಿರೋ ದುಡ್ಡು ಅವಳ ಮುಖಕ್ಕೆ ಬಿಸಾಕಿದ್ರಾಯ್ತು. ನಾನು ಆ ಅರ್ಥದಲ್ಲಿ ಏನು ಹೇಳಿಲ್ಲ ಪಾಪ. ಆ ಹೆಣ್ಣಿಗೆ ಯಾಕೆ ಅನ್ಬೇಕು? ನಾನೊಂದಿದ್ದು ನಮ್ ಪೈಕಿ ಯಾರಿಗೂ ಒಬ್ರಿಗೆ ಗೃಹಕಾಟ ಇರ್ಬೇಕು ಅಂತ. ಯಾಕಂದ್ರೆ ಮೊನ್ನೆ ನಮ್ ಸಾಹೇಬ್ರು, ಅದೇ ಗೃಹ ಮಂಡಳಿ ಅಧ್ಯಕ್ಷರು, ಹೀಗೆ ಪೆನ್ ತಗೊಂಡು ಇನ್ನೇನ್ ಸಹಿ ಮಾಡ್ಬೇಕು, ಟ್ರೆನ್ 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 ಟ್ರೆನ್, ಎಲ್ಲಿಂದ? ಡೆಲ್ಲಿಯಿಂದ. ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಹುಡ್ಕೋ ಮೀಟಿಂಗ್ ಫಿಕ್ಸ್ ಮಾಡಿದ್ದಾರೆ, ತಕ್ಷಣ ಬಾ ಅಂತ ಕರೆದ್ರಂತೆ, ಹೋಗ್ಬಿಟ್ರು. ಇನ್ನು ಹುಡ್ಕೋದ್ರಲ್ಲೇ ಇದ್ದಾರಾ?
ಅಲ್ಲ ಡೆಲ್ಲಿಗೆ ಯಾಕೆ ಹೋಗ್ಬೇಕು ಹುಡುಕೋದಕ್ಕೆ? ಹುಡುಕು ಅಂದ್ರೆ ಅದಲ್ಲಮ್ಮ, ಹುಡುಕು ಅಂದ್ರೆ ಹೌಸಿಂಗ್ ಅಂಡ್ ಅರ್ಬನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ. ಇನ್ನೂ ಏನು ಕೆಟ್ಟಿಲ್ಲ ಅಂದ್ರೆ ನಿಮ್ ಪೇಪರೇ ಮೇಲಿರೋದು. ಸಾಹೇಬ್ರು ಡೆಲ್ಲಿಂದ ಬಂದ ತಕ್ಷಣ ಪೆನ್ ತಗೊಂಡು ಸಹಿ ಹಾಕ್ತು ಒಂದ್ ಕೂಡ್ಲೆ ನಿಮ್ ಮನೆ ನಿಮ್ಗೆ ಅಲಾಟ್ಮೆಂಟ್ ಆಯ್ತು ಅಂತ ಇಟ್ಕೊಳ್ಳಿ. ಆ ಗೋವಿಂದ ನಿಮ್ ಕೈ ಬಿಟ್ರು, ಈ ಗೋವಿಂದ ಬಿಡೋಲ್ಲ. ಯೋಚನೆ ಮಾಡ್ಬೇಡಿ, ಬರ್ಲಾ. ಏನೇನೇನೋ ಅನುಮಾನ ಇದೆ ಅಂತ ಕಾಣುತ್ತೆ, ಏನ್ ಕೇಳಿ? ಏನಿಲ್ಲ, ಮನೆ ಯಾವ ಏರಿಯಾದಲ್ಲಿ ಅಂತ ಹೇಳೇ ಇಲ್ಲ. ನಾನು ಹೇಳಿಲ್ವಾ? ನಿಜಕ್ಕೂ ನಾನು ಹೇಳಿಲ್ವಾ? ಇಲ್ಲ ಹೇಳೇ ಇಲ್ವಾ? ಅಯ್ಯೋ ಎಂತ ದೊಡ್ಡ ಮೂರ್ಖ ಶಿಖಾಮಣಿ ನಾನು. ಅದೇ ಜೈ ಜೈ ಜಯನಗರ. ಯಾವ್ದಕ್ಕೂ ನಾವು ಒಂದ್ಸಲ ನೋಡ್ಕೊಂಡ್ ಬಂದ್ಬಿಡೋಣ, ಬನ್ನಿ ಹೋಗೋಣ. ಅಯ್ಯೋ ಇವತ್ ಶನಿವಾರ, ಯಜಮಾನ್ರು ಮಕ್ಕಳೆಲ್ಲ ಬೇಗ ಮನೆಗೆ ಬಂದ್ಬಿಡ್ತಾರೆ. ನಾಳೆ? ಅಯ್ಯೋ ನಾಳೆ ನಮ್ಮ ಯಜಮಾನ್ರು ಬೆಳಗಿಂದ ಸಾಯಂಕಾಲದವರೆಗೂ ಕುಯ್ತಾ ಇರ್ತಾರೆ. ನೀವು ಹೀಗೆ ಅಂದ್ರೆ ನಿಮ್ಮ ಮನೆ ನೀವು ನೋಡೋ ಯಾವಾಗ? ಸೋಮವಾರ. ಸೋಮವಾರ ಅವ್ರನ್ನ ಆಫೀಸ್ಗೆ ಕಳಿಸಿ ಮಕ್ಕಳನ್ನ ಸ್ಕೂಲ್ಗೆ ಕಳಿಸ್ಬಿಟ್ರೆ ಸಾಯಂಕಾಲ 5 ಗಂಟೆ ತನಕ ಫ್ರೀ ಆಗಿರ್ತೀವಿ. ಹೋಗೋಣ. ವೆರಿ ಗುಡ್. ಹಾಗಾದ್ರೆ ಒಂದ್ ಕೆಲಸ ಮಾಡಿ, ನೀವೆಲ್ಲರೂ ಸೇರಿ ಎಲ್ರನ್ನು ಕಳಿಸಿದ ಮೇಲೆ ಗೃಹ ಮಂಡಳಿ ಆಫೀಸಿಗೆ ಬಂದ್ಬಿಡಿ. ಗೃಹ ಮಂಡಳಿ ಆಫೀಸಾ? ಅದ ಎಲ್ಲಿದೆ ಅಂತ ನಿಮ್ಗೆ ಗೊತ್ತಿಲ್ಲ? ಗೊತ್ತಿಲ್ವಾ? ಹಾಗಾದ್ರೆ ನಾನೇ ಒಂದ್ ಕೆಲಸ ಮಾಡ್ತೀನಿ, ನೀವೆಲ್ಲರೂ ರೆಡಿ ಆಗಿರಿ, ನಾನು ಗೃಹ ಮಂಡಳಿ ಅಧ್ಯಕ್ಷರ ಕಾರನ್ನೇ ಇಲ್ಲಿ ಕಳಿಸ್ತೇನೆ. ಬರ್ಲಾ? ಸರಿ ಗೋವಿಂದಣ್ಣ, ಒಳ್ಳೇದು ಗೋವಿಂದಣ್ಣ, ಹೋಗ್ಬಿಟ್ಟು ಬನ್ನಿ. ಸದ್ಯ ನೀನ್ ಯಾವ್ದಲ್ಲಾದ್ರೂ ಕಾರ್ ಹತ್ಬೋದಪ್ಪ. ರೀ ನಿಜವಾಗ್ಲೂ ನಮ್ಮಂತ ಅದೃಷ್ಟವಂತರು ಯಾರು ಇಲ್ಲ ರೀ. ರೀ ಜಯನಗರದಲ್ಲೇ ನಮ್ ಮನೆ ಆಗ್ಬಿಟ್ರೆ ನಮ್ ಭಾಗ್ಯ ಕೇಣಿಯೇ ಇಲ್ಲ. ರೀ ಜಯನಗರದಲ್ಲಿ ನಮ್ ಸೋದರತ್ತೆ ಮನೆ ಹತ್ರನೇ ರೀ ಅಂಬರೀಷ್ ಮನೆ ಇರೋದು. ಅವ್ರು ಯಾವಾಗ್ಲೂ ಅವರನ್ನ ನೋಡ್ತಾನೇ ಇರ್ತಾರೆ. ನೋಡ್ತಾನೆ ಇರ್ತಾರೆ ಅಂದ್ಮೇಲೆ ಪರಿಚಯ ಆಗಿರ್ಬೇಕಲ್ಲ. ನಾವು ಜಯನಗರದಲ್ಲಿ ಮನೆ ಮಾಡಿದ್ಮೇಲೆ ಹೋಗಿ ಮಾತಾಡ್ಸ್ಕೊಂಬರೋಣ, ಎಲ್ರು ಒಟ್ಟಿಗೆ ಹೋಗೋಣ ರೀ. ಅಷ್ಟೇ ಅಲ್ಲ ರೀ, ಶ್ರೀನಾಥು, ಕಾಶಿನಾಥು, ಶಿವರಂಜನಿ, ವಜ್ರಮುನಿ, ಇನ್ನು ಎಷ್ಟೋ ಜನ ಪಿಕ್ಚರ್ ಆಕ್ಟರ್ಸ್ ಅಲ್ಲೇ ಇರೋದಂತೆ. ದಿನ ಅವ್ರನ್ನೆಲ್ಲ ನೋಡ್ತಾ ಇರ್ಬೋದಲ್ವಾ? ಅವ್ರುಗಳ ಮನೆ ಹತ್ರ ನಮ್ಮ ಮನೆ ಸಿಕ್ಬಿಟ್ರೆ ಅವ್ರು ಪರಿಚಯ ಮಾಡ್ಕೊಂಡು ಪೂಸಿ ಹೊಡೆದು ನಮ್ಮ ಮಕ್ಕಳನ್ನ ಸಿನಿಮಾದಲ್ಲಿ ಸೇರಿಸ್ಬಿಡ್ಬೋದು. ನಮ್ ವಾಮನ ಇದಾನಲ್ಲ, ಅವನ್ನ ಯಾವ್ದಾದ್ರು ಪಿಕ್ಚರ್ ಕರ್ಕೊಂಡು ಹೋಗ್ಬಿಟ್ರೆ ಪಿಕ್ಚರ್ ಆಕ್ಟರ್ಸ್ ತರಾನೇ ಆಕ್ಟಿಂಗ್ ಮಾಡಿ ತೋರಿಸ್ತಾನೆ ರೀ. ಡಿಶುಮ್ ಡಿಶುಮ್ ಅಂತ ಅವ್ರ ತರಾನೇ ಫೈಟಿಂಗ್ ಮಾಡ್ತಾನೆ. ಅಷ್ಟೇ ಅಲ್ಲ, ಬಾರೇ ಸಂತೆಗೆ ಹೋಗೋಣ ಬಾ, ಸಿನಿಮಾ ಟೆಂಟ್ ಅಲ್ಲಿ ಕೂರೋಣ ಬಾ ಅಂತ ಅವ್ರ ತರಾನೇ ಡ್ಯಾನ್ಸ್ ಮಾಡಿ ಕುಣಿ ತೋರಿಸ್ಬಿಡ್ತಾನೆ ರೀ. ಅವನ್ ಜಾತಕದಲ್ಲಿ ಅವನ್ ಸಿನಿಮಾ ಆಗ್ತಾನೆ ಆಗ್ತಾನೆ ಅಂತ ಬರೆದು ಬಿಟ್ಟಿದ್ದಾರೆ ರೀ. ಜಯನಗರದಲ್ಲಿ ಮನೆ ಸಿಕ್ತಿರೋದು ನಮ್ಮ ಅದೃಷ್ಟ ಅಂದ್ರೆ ಅದೃಷ್ಟ. ನನಗಂತೂ ಯಾವಾಗ ಸೋಮವಾರ ಬರುತ್ತೋ ಅಂತ ಅನ್ನಿಸ್ಬಿಟ್ಟಿದ್ದೆ ರೀ. ಮನಸ್ಸಿಗೆ ಮುದವನು ಕೊಡಬೇಕು, ಬಾಳಿಗೆ ಸುಖ ಸಿರಿ ತರಬೇಕು. ನಮ್ಮ ಮನೆ ಸ್ವಂತ ಮನೆ ಇದ್ದರೆ ಹೀಗೆ ಇರಬೇಕು.
ಮನಸ್ಸಿಗೆ ಮುದವನ್ನು ಕೊಡಬೇಕು, ಬಾಳಿಗೆ ಸುಖ ಸಿರಿ ತರಬೇಕು. ನಮ್ಮ ಮನೆ ಅರಮನೆ ಇದ್ದಂತೆ ಇರಬೇಕು, ಕಲ್ಪನಾ ಲೋಕವೇ ಇಲ್ಲಿ ಕಾಣಬೇಕು. ಬಣ್ಣ ಬಣ್ಣದ ಕಾರಂಜಿ ನಡುವಿನಲ್ಲೇ ಬದಿಯಲ್ಲಿ ಹಾಯಾಗಿ ತೂಗಾಡೋ ಉಯ್ಯಾಲೆ, ಅಲ್ಲೇ ಸಂಗಾತಿ ಸನಿಹ ಸಂಪ್ರೀತಿ, ಇಲ್ಲೇ ಸ್ವರ್ಗ ಕಾಣಲು ಬೇಕು. ನಮ್ಮ ಮನೆ ಸ್ವಂತ ಮನೆ ಇದ್ದರೆ ಹೀಗೆ ಇರಬೇಕು, ಮನಸ್ಸಿಗೆ ಮುದವನ್ನು ಕೊಡಬೇಕು, ಬಾಳಿಗೆ ಸುಖ ಸಿರಿ ತರಬೇಕು. ಸರೋಜಮ್ಮ ಅಂದ್ರೆ ನಾನೇ. ಗೋವಿಂದಣ್ಣ ಹೌಸಿಂಗ್ ಬೋರ್ಡ್ ಆಫೀಸ್ ಹತ್ರ ಕಾಯ್ತಾ ಇದಾರೆ, ನಿಮ್ಮನ್ನೆಲ್ಲ ಕರ್ಕೊಂಡ್ ಬನ್ನಿ ಅಂತ ಕಾರ್ ಕಳ್ಸಿದ್ದಾರೆ. ಹೌದಾ, ರೆಡಿಯಾಗಿ ಬಂದ್ಬಿಡ್ತೀನಿ, ಒಂದ್ ನಿಮಿಷ ನಾನು ಅಲ್ಲಿ ಕಾಯ್ತಾ ಇರ್ತೀನಿ ಬನ್ನಿ. ಸುಶೀಲಮ್ಮ, ಸುಬ್ಬಮ್ಮ, ಜಲ್ಜಮ್ಮನವರೆ ಬೇಗ ರೆಡಿಯಾಗಿ ಬನ್ರಿ, ಕಾರ್ ಬಂದ್ಬಿಟ್ಟಿದೆ, ಬೇಗ ಬನ್ನಿ. ಅಯ್ಯೋ ಬೇಗ ಬರ ಕೇಳ್ರಿ ಅವ್ರನ್ನ. ಸುಶೀಲ ಬನ್ರಿ. ಬರ್ತಾ ಇದೀನ್ರಿ, ನಡೀರಿ ನಡೀರಿ ಬೇಗ. ಥ್ಯಾಂಕ್ ಯು ಸರ್, ನೀವು ಮಾಡಿದ ಉಪಕಾರ ನನ್ನ ಯಾವತ್ತು ಮರೆಯಲ್ಲ. ಏನ್ ಪರವಾಗಿಲ್ಲಪ್ಪ, ನಾಡಿ ಬರ್ತೀನಿ. ಓ ಬನ್ನಿ ಬನ್ನಿ. ಏನ್ ಲಿಫ್ಟ್ ಅಲ್ಲಿ ಇವನಯ್ಯ? ಕರೆಂಟ್ ಇಲ್ಲ ಸರ್. ಕರೆಂಟ್ ಇಲ್ವಾ? ಏನ್ ಮೂರ್ ಮಾಡಿ ಅವ್ರು ಹತ್ಕೊಂಡ್ ಬರ್ಬೇಕಂದ್ರೆ ಪಾಪ. ಬನ್ನಿ ಬನ್ನಿ. ಇದೇನಿದು ಗೋವಿಂದಣ್ಣ ಹೊಸ ವೇಷ? ಇಂಥ ಕಡೆ ಹೀಗೆ ಇರ್ಬೇಕು, ಇಲ್ಲಾಂದ್ರೆ ಗೌರವ ಕೊಡಲ್ಲ. ಚೆನ್ನಾಗಿ ಕಾಣಿಸ್ತೀರಿ. ಅದಕ್ಕೆ ಹೆಚ್ಚು ಹಾಕಲ್ಲ, ದೃಷ್ಟಿ ಆಗ್ಬಿಡುತ್ತೆ. ಚಾರ್ಮನ್ ಹೋಗ್ಬಿಟ್ರು ಅಂದ್ರೆ ಮೀಟಿಂಗಿಗೆ, ಇಷ್ಟೊಂದು ಕಾಯ್ತಾ ಇದ್ರು. ಆದ್ರೆ ನಿಮ್ದೇನು ತಪ್ಪಿಲ್ಲ, ಬೆಂಗಳೂರಲ್ಲಿ ಟ್ರಾಫಿಕ್ ಜಾಸ್ತಿ ಆಗ್ಬಿಟ್ಟಿದೆ, ಎಲ್ಲ ಕಡೆ ಒನ್ ವೇ ಒನ್ ವೇ ಒನ್ ವೇ ಒನ್ ವೇ ಟಿಕೆಟ್ ಆಂಗ್ಲ ಹಾಡು. ಚಾರ್ಮನ್ ಪಿ ಐ ಇದ್ದಾರೆ, ಅವರಿಗೆ ಮುಖ ತೋರಿಸೋಣ, ನಡೀರಿ. ನೋಡಿ ನೋಡ್ಕೊಳ್ಳಿ, ಸರಿಯಾಗಿ ನೋಡ್ಕೊಳ್ಳಿ. ಆಮೇಲೆ ಅಟ್ಟ ಸರಿ ಇಲ್ಲ, ಗಿಟ್ಟ ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಅನ್ಬೇಡಿ. ಅಪ್ಪ, ಮನೆ ತುಂಬಾ ಅಚ್ಚುಕಟ್ಟಾಗಿದೆ ರೀ, ಆದ್ರೆ ನಮಗ್ ಮಾತ್ರ ಮೇಲಿನಂತಸ್ತೇ ಇರ್ಲಪ್ಪ. ಯಾಕ ಗೊತ್ತಾ, ನನ್ ಗಂಡ ಇಡೀ ದಿವಸ ಪಿಟೀಲ್ ಕುಯ್ತಾ ಇದ್ರು, ಅದು ಯಾರಿಗೂ ಕೇಳ್ಸಲ್ಲ. ಅಲ್ರಿ,
ನಾವು ಸುಮ್ಮನೆ ಸರ್ಕಾರಕ್ಕೆ ಅಂತೀವಿ, ಏನೇನ್ ಅವಶ್ಯಕತೆ ಇದೆಯೋ ಅದೆಲ್ಲಾನು ಇದೆಯಲ್ರಿ ಮನೇಲಿ. ಹೌದು ನೋಡ್ರಿ, ಬಡವ್ರಿಗೆ ಅಂತ ಕಟ್ಸಿದ್ರು ಎಷ್ಟು ಅಚ್ಚುಕಟ್ಟಾಗಿದೆ, ಎಷ್ಟು ಚೆನ್ನಾಗಿದೆಪ್ಪ. ಹೌದಪ್ಪ, ನಮಗಿಂತ ಮನೆಗಳು ಕೊಡಿಸಿದ ಗೋವಿಂದಣ್ಣನ ಎಷ್ಟು ಆಗ್ಲಿದ್ರು ಸಾಲದು. ನಾನಂತೂ ನಮ್ಮ ಮನೆ ಗೃಹ ಪ್ರವೇಶದ ದಿವಸ ಆ ತ್ಯಾಗರಾಜರ ಫೋಟೋ ಕಿತ್ತಾಕ್ಬಿಟ್ಟು ಆ ಜಾಗದಲ್ಲಿ ನಮ್ಮ ಗೋವಿಂದಣ್ಣನ ಫೋಟೋ ಇಟ್ಬಿಡ್ತೀನಪ್ಪ. ಆ ಗೋವಿಂದನ್ ನೆನ್ಸ್ಕೊಂಡ್ರೆ ಸಾಕು, ನಾವು ಅದೃಷ್ಟ ಮಾಡಿದ್ವಿ ಇಂಥ ಮನೆ ಸಿಕ್ಕಕ್ಕೆ. ನಮಸ್ಕಾರ. ಓ ಗೋವಿಂದಣ್ಣ ನಮಸ್ಕಾರ. ಬನ್ನಿ 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 ಅಮ್ಮ, ನಿಮ್ದೇ ಹೋಟ್ಲ್ ಅಂತ ಹೇಳ್ಕೊಳ್ಳಿ. ಬನ್ನಿ 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 ಬನ್ನಿ, ಪಾಸ್ ಇದಣ್ಣ ಒಳಗೆ ಬನ್ನಿ ಅಲ್ಲಿ. ಮತ್ತೆ ಹೇಗಿದ್ದೀರಿ ಭಟ್ರೆ? ಅಡ್ಡಿ ಇಲ್ಲ ಮಾರೇ, ನೀವು ಹೇಗಿದ್ದೀರಿ? ಏನ್ ತಗೋತೀರಿ? ಜಾಮೂನ್ ಇದೆಯಾ? ಸುಮ್ಮನೆ ಇರಿ, ಬರೀ ಕಾಫಿ ಸಾಕು. ನಿಮ್ ಬೇಡದ್ರು ನಾನು ಬೇಕು. ಅಯ್ಯೋ, ನಮ್ಮ ಗೋವಿಂದಣ್ಣವ್ರ ಜೊತೆ ಬಂದವರಿಗೆ ಬರೀ ಕಾಫಿ ಕೊಡುವುದೇ ಅವಮಾನ ಅವಮಾನ. ಏ ಮಾಲಿಂಗು, ಇವರಿಗೆ ಎರಡೆರಡು ಮೈಸೂರು ಪಾಕ ಎರಡೆರಡು ಬೆಣ್ಣೆ ದೋಸೆ ಕೊಡು ಮಾರಾಯ. ಅಷ್ಟೊಂದೆಲ್ಲ ಬೇಡ. ಇರ್ಲಿ, ಅವ್ರ ಪ್ರೀತಿಯನ್ನು ಕೊಡುವಾಗ ನೀವು ತಿನ್ನಲೇಬೇಕು ಗೊತ್ತುಂಟು. ನೀವು ತಿಂದೇ ಇದ್ರೆ ಗೋವಿಂದಣ್ಣ ಬೇಸರವಾಗ್ತದೆ ಗೊತ್ತುಂಟು. ಗೋವಿಂದಣ್ಣ ಬೇಸರವಾದ್ರೆ ನಾನು ಬದುಕಲಿಕ್ಕೆ ಸಾಧ್ಯವಿಲ್ಲ, ಅದು ಗೊತ್ತುಂಟು. ಓ ಅಮ್ಮ, ದಿನ ನಾನು ಯಾರನ್ನು ಪೂಜೆ ಮಾಡೋದು ಗೊತ್ತುಂಟು? ಯಾರು? ಅಲ್ಲಿ ನೋಡಿ. ನಾನು ಗೋವಿಂದಣ್ಣನವರಿಗೆ ಯಾಕೆ ಗೌರವ ಕೊಡುವುದು ಗೊತ್ತುಂಟ? ನಾನು 4 ವರ್ಷಗಳ ಹಿಂದೆ ಬೋಂಡ ಬೋಂಡ ಅಂತ ಕಡೂರಿನಲ್ಲಿ ಮರ್ತಾ ಇದ್ದೆ. ಒಮ್ಮೆ ಇವರೇ ಪರಿಚಯ ಆಯ್ತು. ಪರಿಚಯ ಆದ ಕೂಡಲೇ ಸರ್ಕಾರಿ ಹಣಕಾಸು ಸಂಸ್ಥೆಯಲ್ಲಿ ಹಣ ಕೊಡಿಸಿದ್ರು. ಅಲ್ಲಿ ಪ್ರಾರಂಭ ಆಯ್ತು ದೇಶ. ಅಲ್ಲಿಂದ ಇಲ್ಲಿವರೆಗೆ 4 ಹೋಟ್ಲು ಇಟ್ಟಿದ್ದೇನೆ. ಈಗ ಜಮ್ಮು ಕಾಶ್ಮೀರ ಲಡಾಖ್ನಲ್ಲಿ ಹೋಟ್ಲು ಪ್ರಾರಂಭಿಸುವಂತ ಸರ ಕೊಟ್ಟಿದ್ದಾರೆ ಅಲ್ವಾ ಗೋವಿಂದಣ್ಣ? ಹೌದು, ಅದಕ್ಕೂ ಫೈನಾನ್ಸ್ ಮಾಡುತ್ತಾರೆ. ಬನ್ನಿ ಹೋಗೋಣ. ಕಾರ್ ತಗೋ. ನಾಳೆ ಇನ್ ಸ್ವಲ್ಪ ಸೀಟ್ ತಗೋಬೇಕಾಗಿತ್ತು. ನಂದೇನಿದೆ ಎಲ್ಲ ಇವ್ರದೇ ಒಳ್ಳೇದು. ಏನ್ ದುಡ್ಡು ಕೊಡೋ ಹಾಗಿದ್ರೆ ಇಲ್ಲಿ ಯಾಕೆ ಬರ್ತಿದ್ದೆ? ಅಣ್ಣ ಅಲ್ಲ, ಗೋವಿಂದ. ಅಯ್ಯೋ ಗೋವಿಂದ. ಬನ್ನಿ ಬನ್ನಿ ಗೋವಿಂದಣ್ಣ, ಕಾಫಿ ಕುಡ್ಕೊಂಡು ಹೋಗಿ. ಅಯ್ಯೋ, ನನ್ನ ಹೊಟ್ಟೆನೇ ಸರಿ ಇಲ್ಲ ಈಗ. ಬಟ್ರೆ ಹೊಟ್ಟೆಲ್ಲೂ ಅದಕ್ಕೆ ತಿಂದಿಲ್ಲ, ಒಂದು ಹನಿ ನೀರು ಕೂಡ ಕುಡಿಯೋ ಹಂಗಿಲ್ಲ. ಬರ್ಲಾ? ಮನೆಗಳು ಎಷ್ಟು ಚೆನ್ನಾಗಿವೆ ಅಲ್ಲ? ಹೌದು ರೀ, ಅಲಾಟ್ಮೆಂಟ್ ಆದ್ಮೇಲೆ ಕಳ್ಳುನು ಕೊಟ್ಟರು ಕಣ್ಣು ಮುಚ್ಕೊಂಡು 4 ಲಕ್ಷ ರೂಪಾಯಿ ಕೊಡ್ತೇನೆ, ಏನಂತೀರಾ? ಹೌದು ಹೌದು, ಅಂತೂ ನಮ್ಗೆಲ್ರಿಗೂ ಸ್ವಂತ ಮನೇಲಿ ಇರೋ ಯೋಗ ಇದೆ ಅಂತ ಆಯ್ತು. ಅಲ್ಲ, ಈ ಎಲ್ಲ ಪುಣ್ಯ ನಮ್ ಸರೋಜಮ್ಮನಿಗೆ ಸೇರ್ಬೇಕು. ಹೌದು ಕಣ್ರಿ. ಛೇ ಛೇ, ಇದ್ರಲ್ಲಿ ನಂದೇನಿದೆ? ಎಲ್ಲ ನಮ್ ಗೋವಿಂದಣ್ಣನ ದಯೆ ಅಷ್ಟೇ. ನಾವು 4 ಜನದ ಹಾಗೆ ಜುಮ್ ಅಂತ ಗೃಹ ಪ್ರವೇಶ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಅವತ್ತು ತ್ಯಾಗರಾಜರ ಆರಾಧನೆಗೆ ಅಂತ ದುಡ್ಡು ಕೊಟ್ಟಿದ್ನಲ್ಲ, ಅದನ್ನ ಕೊಟ್ಬಿಡು. ನಾನು ಎಲ್ಲಾ ಸಂಗೀತ ವಿದ್ವಾಂಸರಿಗೆ ಅಡ್ವಾನ್ಸ್ ಕೊಟ್ಟು ಬಂದ್ಬಿಡ್ತೀನಿ. ಯಾರಾದ್ರೂ ರಾಯರ ಆರಾಧನೆನ ಸ್ವಂತ ದುಡ್ಡು ಹಾಕೊಂಡು ಮಾಡ್ತಾರೇನ್ರಿ? ಅಕ್ಕ ಪಕ್ಕದವರಿಂದ ಚಂದ ವಸೂಲು ಮಾಡ್ಕೊಂಡು ಆರಾಧನೆ ಮಾಡಿದ್ರೇನೆ ಎಲ್ರಿಗೂ ಪುಣ್ಯ ಸಿಗೋದು. ಅಯ್ಯೋ, ಏನಿದು ಹೊಸ ಪದ್ಧತಿ ಹೇಳ್ತಿದ್ಯಲ್ಲೇ? ಹೌದ್ರಿ, ಈಗಲೇ ನಾವು ಆದಷ್ಟು ದುಡ್ಡು ಕಾಸು ಕೂಡಿಟ್ಕೊಂಡ್ರೆ ಮುಂದೆ ನಮ್ಗೆ ಮನೆನೋ ಮಠನೋ ಮಾಡ್ಕೊಳಕಾಗುತ್ತೆ. ದುಡ್ಡಿನ ಬೆಲೆ ನಿಮಗೇನು ಗೊತ್ತು? ಅಯ್ಯೋ ಪೆದ್ದೆ, ಚೀಟಿ ಬಡ್ಡಿ ವ್ಯವಹಾರ ಮಾಡ್ತಾ ಮಾಡ್ತಾ ದುಡ್ಡು ಅಂದ್ರೆ ಸಾಯ್ತಿಯಲ್ಲೇ. ಆ ಮನೆ ನನ್ ಮನ್ಸಿಗೆ ತುಂಬಾ ಶಾಂತಿ ತಂದ್ಕೊಡೋದ್ರಿಂದ ಶಾಂತಿ ನಿಲಯ ಅಂತ ಹೆಸರಿಡ್ಬೇಕು ಅಂತಿದ್ದೀನಿ. ನನ್ನ ಮನೆಯನ್ನು ಅಭಿಮಾನ ಸದಾ ನನ್ನಲ್ಲಿ ತುಂಬಿರ್ಬೇಕು ಅಂತ ನನ್ನ ಮನೆಗೆ ಅಭಿಮಾನ ಅಂತ ಹೆಸರಿಡ್ಬೇಕು ಅಂತಿದ್ದೀನಿ. ಗೋವಿಂದಣ್ಣನ ದಯದಿಂದ ಆ ಮನೆ ಸಿಕ್ಕಿದೆ. ನಾನಂತೂ ಆ ಮನೆಗೆ ಗೋವಿಂದ ನಿಲಯ ಅಂತ ಹೆಸರಿಟ್ಬಿಡ್ತೀನಪ್ಪ. ಅಂದಾಗೆ ಶೀಲಾ, ನೀವೇನ್ ಹೆಸರಿಡ್ತೀರಿ? ನಮ್ಮ ಯಜಮಾನ್ರು ಬದುಕಿರೋವರೆಗೂ
ಸ್ವಂತ ಮನೆ ಮಾಡಬೇಕು ಅಂತ ಹೇಳ್ತಾನೆ ಇದ್ರು. ನಮ್ಮ ಮನೆಗೆ ನವೀನ ನಿಲಯ ಅಂತ ಅವ್ರ ಹೆಸರು ಇಡ್ತೀನಿ. ನಮ್ಮನೇಲಿ ಸದಾ ಆನಂದ ತುಂಬಿರ್ಬೇಕು, ಅದಕ್ಕೆ ಆನಂದ ನಿಲಯ ಅಂತ ಇಟ್ಬಿಡ್ತೀನಿ. ಚೆನ್ನಾಗಿ ಹೇಳಿದ್ರಿ. ನೋಡಿದ್ರ ನೋಡಿದ್ರ ನಾನು ಇಡೋ ಹೆಸರು ಅವ್ರಿಗೂ ಇಷ್ಟ ಆಗೋಯ್ತು. ವೆರಿ ಗುಡ್. ನಿಮ್ ನಿಮ್ ಮನೆಗಳಿಗೆ ಹೆಸರಿಡೋವರೆಗೂ ಬಂದ್ರಿ ಅಂತ ಆಯ್ತು. ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಇಂಥ ವಿಚಾರಗಳನ್ನೆಲ್ಲ ಕೂತ್ಕೊಂಡೆ ಮಾತಾಡ್ಬೇಕು. ಗೋವಿಂದಣ್ಣ, ಅಲಾಟ್ಮೆಂಟ್ ಆರ್ಡರ್ ಬಂತ? ನಾನ್ ಬಿಡ್ತೀನ. ಇವತ್ತು ಸಾಹೇಬರಿಗೂ ನನಗೂ ದೊಡ್ಡ ಯುದ್ಧಾನೇ ಆಗೋಯ್ತು. ಯಾಕೆ? ಆಫೀಸ್ನಲ್ಲಿ ಯಾರೋ ಕೊಕ್ಕೆ ಇಟ್ಬಿಟ್ಟಿದ್ದಾರೆ. ಬರೀ ಹೆಂಗಸರ ಹೆಸರು ಬರ್ತಿದ್ದೀರಲ್ಲ, ಅವ್ರ ಗಂಡಂದ್ರ ಹೆಸರುಗಳನ್ನ ಯಾಕೆ ಬರಲಿಲ್ಲ, ಅವ್ರ ಕೆಲಸ ಏನು ಯಾಕೆ ಬರಲಿಲ್ಲ, ನನಗೆ ಸಿಟ್ಟು ಬಂದೋಯ್ತು. ಜಗತ್ತಿನಲ್ಲಿ ಅದರಲ್ಲೂ ಭಾರತದಂತಹ ತೃತೀಯ ಬಡ ರಾಷ್ಟ್ರದಲ್ಲಿ ಪ್ರತಿಯೊಂದು ರೀತಿಯಲ್ಲೂ ಹೆಣ್ಣಿನ ಶೋಷಣೆ ನಡೀತಾ ಇದೆ. ಅದಕ್ಕೆ ಮಹಿಳಾ ಜಾಗೃತಿ ಈ ವರ್ಷದಲ್ಲಾದರೂ ಮಹಿಳೆಗೆ ಪ್ರತ್ಯೇಕವಾದ ಸ್ಥಾನಮಾನ ಸಿಗಲೇಬೇಕು. ಮಾತ್ರವಲ್ಲ, ಪ್ರತಿಯೊಬ್ಬ ಮಹಿಳೆಗೆ ಅವಳ ಗಂಡನ ಹೆಸರಿನಲ್ಲ ಅವಳವಳ ಹೆಸರಿನಲ್ಲೇ ಒಂದೊಂದು ಮನೆ ಕನಿಷ್ಠ ಪಕ್ಷ ಇರಲೇಬೇಕು. ಇದನ್ನು ಮಾಡದೆ ಹೋದ್ರೆ ಮೂರ್ತಿಗಳ ತರ ನಾನು ಗೃಹ ಮಂಡಳಿ ಎದುರಿಗೇನೆ ಆಮರಣ ಉಪವಾಸ ಮಾಡ್ತೀನಿ ಅಂತ ಹೆದರಿಸ್ಬಿಟ್ಟಿನಿ ಅಂತ ಹೇಳಿ ಆಮೇಲೆ ಕೈ ಕೊಟ್ಟಂತೆ ಕೊಡು. ಅಶೀಲ ಅವ್ರೆ, ಆಮಂತ್ರಣ ಪತ್ರಿಕೆ ಮುದ್ದಾಂ ಬರ್ಬೇಕು. ಏನ್ ರಾಮರಾಯ್ರೆ ಇಲ್ಲಿ ಇಷ್ಟೊತ್ತಿನಲ್ಲಿ? ಶನಿವಾರ ಅಲ್ವಾ, ಬೇಗ ಬಂದ್ಬಿಟ್ವಿ. ನಾವಿರ್ಲಿ, ನೀನೇನ್ ಇಷ್ಟೊತ್ತ? ಅದು ನಮ್ಮ ದೊಡ್ಡಮ್ಮನ ಸೋದರತ್ತೆಯ ಮೊಮ್ಮಗಳ ಮದುವೆ, ಅದಕ್ಕೆ ಇನ್ವಿಟೇಷನ್ ಕೊಟ್ಟು ಹೋಗೋಣ ಅಂತ ಬಂದೆ. ತಗೊಳ್ಳಿ, ವಟಾರದಲ್ಲಿ ಒಬ್ರು ಕೊಟ್ಟರೆ ಸಾಕು. ಇರ್ಲಿ ಇರ್ಲಿ, ಆಮೇಲೆ ಈ ವರ್ಷ ಮಹಿಳಾ ಜಾಗೃತಿ ವರ್ಷ ಅಲ್ವೇ, ಅದಕ್ಕೆ ವಿಷಯ ತಿಳಿಸೋಣ ಅಂತ ಮಾತಾಡ್ತಿದ್ದೆ. ಬರ್ಬೇಕು, ಮರಿಬೇಡಿ. ಅಲ್ಲ, ಇವನು ನನ್ನ ಸಂಬಂಧಿಕನೇ, ಇವನಿಗೆ ದೊಡ್ಡ ಮನೆ ಇಲ್ಲ, ಸೋದರತ್ತೆ ಇಲ್ಬೇಡ. ಗುಂಡಾಗ್ತಾ ಗಂಧರ್ವ ಬಾರಲ್ ಮಾತಾಡೋಣ ಈಗ. ನಿಮ್ಮ ಕ್ಲಾಸಿ ಅಲ್ಲ ಆ ಗೋವಿಂದು, ನಾವ್ ಇಲ್ದಿರೋ ಹೊತ್ತಲ್ಲೇ ವಟಾರಕ್ಕೆ ಬರ್ತಾನಲ್ಲ, ಯಾಕೆ? ಅವ್ರು ಬರ್ದು ಕೂಡ್ಲೆ ಎಲ್ಲಾ ಕೆಲ್ಸ ಬಿಟ್ಟು ವಟಾರ ಜಗಸೆಲ್ಲ ಅವ್ರ ಜೊತೆ ಸೇರ್ಕರ್ತಾರಲ್ಲ, ಯಾಕೆ? ಅದು ಅಲ್ಲದೆ ಬಾಲ ಮುರಳೀಕೃಷ್ಣ ಸಂಗೀತನ ಕಿವಿಗೊಟ್ಟು ಕೇಳೋ ಹಾಗೆ ಆ ಗೋವಿಂದನ ಹತ್ರ ಏನೋ ಕೇಳ್ತಾ ಇರ್ತಾರೆ, ಯಾಕೆ? ಬೆಕ್ಕು ನೋಡಿದ ತಕ್ಷಣ ಇಲಿಗಳೆಲ್ಲ ಓಡೋಗಿ ಬಿಲ ಒಕ್ಕಡಗೆ, ನಮ್ಮ ನೋಡಿದ ತಕ್ಷಣ ನಮ್ಮ ಬೆಗಸೆಲ್ಲ ಮನೆ ಒಳಗೆ ಸೇರ್ಕೊಂಡ್ಬಿಡ್ತಾರಲ್ಲ, ಯಾಕೆ? ಇನ್ನೂ ಪಿತೂರಿ ನಡೀತಾ ಇದೆಯೋ ದೊಡ್ಡ. ಅವನು ಬಂದು ಹೋದ ಕೂಡ್ಲೆ ಶುರು ಮಾಡ್ತಾಳಲ್ಲಪ್ಪ, ನೀವು ಅಯೋಗ್ಯರು, ದಂಡಪಿಂಡ, ನಾಲಯಕ್ಕೂ ಅಂತಾಳೆ. ಇಷ್ಟು ವರ್ಷ ಏನ್ರಿ ಮಾಡಿದ್ದೀರಿ ಅಂತಾಳೆ. ಎರಡು ಮಕ್ಕಳು ತಂದೆ, ನನ್ನ ಕೇಳೋ ಪ್ರಶ್ನೆ ಏನೋ ಇದು. ನಮ್ಮ ವಠಾರದಲ್ಲಿ ಏನೋ ಒಳಸಂಚೆ ನಡೀತಾ ಇದೆ, ಅದನ್ನ ಸರಿಯಾಗಿ ಹೊಂಚ ಹಾಕಿ ಪತ್ತೆ ಹಚ್ಚಬೇಕು. ಈ ವಿಷಯನ ಯಾರಿಗೂ ಹೇಳಬೇಡಿ. ಚಂಪಾ, ಚಂಪಾ, ಮಾವ ಚಂಪಾ ಇಲ್ಲಿ. ಏನು ನನ್ನ ಎದುರುಗಡೆ ನಿಂತ್ಕೊಳಕ್ಕೆ ಹೆದರ್ತಾ ಇದ್ದೆ? ಇವಾಗ ಕಾಲ್ ಮೇಲೆ ಕಾಲ ಹಾಕೊಂಡು ಕೂತಿದ್ದೆ, ಕಾಲ್ ತೆಗಿ. ನನ್ನ ಮಾವ ಅಂತ ಕರಿಬೇಡ ಅಂತ ಎಷ್ಟು ಸರ್ತಿ ಹೇಳಿರೋ ನಿನಗೆ? ಇನ್ನು ಸ್ವಲ್ಪ ಕಾಲ ಮಾವ, ಆಮೇಲೆ ನಾನ್ ನಿಮ್ಮನ್ ಮಾವ ಅಂತ ಕರೆಯಲ್ಲ, ನೀವೇ ನನ್ನ ಅಳಿಯ ಅಂತ ಕರೀತೀರಿ. ರೆಡಿನಾ ಚಂಪಾ? ನಾನು ಆವಾಗಿಂದ ರೆಡಿ ಆಗಿದ್ದೆ. ಏನಮ್ಮ ರೆಡಿ? ಅಲ್ಲ ನನಗೆ ನನಗೆ ಈ ಮನೇಲಿ ಏನ್ ನಡೀತಾ ಇದೆ ಅಂತ ಗೊತ್ತಾಗೋದು. ನಾನು ಹೇಳ್ತೀನಿ ಮಾವ, ಗುದ್ದಲಿ ಪೂಜೆ ಇಟ್ಕೊಂಡಿದ್ದೀನಿ, ಶುಭ ಜಕನಕ್ಕೆ ನಿಮ್ಮ ಮಗಳನ್ನು ಕರ್ಕೊಂಡು ಹೋಗ್ತಿದ್ದೀನಿ, ಮುಹೂರ್ತ ಮೀರ್ತಾ ಇದೆ, ಹೋಗೋಣ. ಅಪ್ಪ ನಾವು ಬರ್ತೀವಿ. ಕಂಡಾಳಿ, ಅಯ್ಯೋ ಅಯ್ಯೋ, ಗುದ್ದಲಿ ಪೂಜೆ ಮಾಡ್ತೀನಿ ಅಂತ ಗುದ್ದಿ ಗುದ್ದಿ ಹೇಳ್ಬಿಟ್ಟು ನನ್ನ ಮಗನ ಕರ್ಕೊಂಡು ಹೋಗ್ತಾ ಇದ್ದಾನಲ್ಲ. ಅಲ್ಲ ಇವನ್ ಗುದ್ದಲಿ ಪೂಜೆ ಮಾಡೋಕೆ ಸೈಟ್ ಯಾವಾಗ ತಗೊಂಡ? ಏಕದಾ ಬ್ರಹ್ಮಣೋಪರ್ತಿ ಏಕತೈವ ಯಜಮಾನ ಆಯುಸ್ ತೇಜೋ ದದಾತೀತಿ ಕರ್ಪೂರ ರಾಜನಂ ಸಮರ್ಪಯಾಮಿ. ಮಂಗಳಾರತಿ ತಗೊಳ್ಳಿ ಸ್ವಾಮಿ. ಗುದ್ದಲಿ ತಗೊಳ್ಳಿ ಸರ್. ಗೃಹ ಪ್ರವೇಶಕ್ಕಾದ್ರೂ ನಿಮ್ ತಂದೆಯವರಿಗೆ ತಪ್ಪಿಸ್ಕೋಬೇಡಿ ಅಂತ ಹೇಳಿ. ಆಯ್ತು ಹೇಳ್ತೀನಿ.
ಮುಂದಿನ ಸೋಮವಾರದಿಂದ ಕೆಲಸ ಶುರು ಮಾಡ್ತಿರಲ್ಲ. ಹೌದು ಸರ್. ದುಡ್ಡು ಕಾಸಿಗೆ ಏನು ಯೋಚನೆ ಮಾಡ್ಬೇಡಿ, ನೀವು ಇಲ್ಲೇ ನಿಂತ್ಕೊಂಡು ಕೆಲಸ ಇಲ್ಲೇ ಇರ್ತೀನಿ ಸರ್. ಬರ್ಲಾ? ಆಯ್ತು, ಬರ್ತೀವಿ. ಏ, ಆ ಗುದ್ಲಿ ತಗೊಳಪ್ಪ. ನಮಸ್ಕಾರ. ನಮಸ್ಕಾರ. ಏನು ಪೂಜೆ? ಗುದ್ಲಿ ಪೂಜೆ. ಯಾರ್ದು? ಈಗ ತಾನೆ ಬಂದು ಹೋದ್ರಲ್ಲ ಗೋವಿಂದ ಅಂತ. ಸಂತೋಷ. ಆಯ್ತು. ಯಾವಾಗ ಶುರು ಮಾಡ್ತಿದ್ದೀರಿ? ಮುಂದಿನ ಸೋಮವಾರನೇ ಶುರು ಮಾಡ್ತಾ ಇದೀವಿ. ಸೋಮವಾರ? ಬೇಗ ಬೇಗ, ನನ್ನ ಸಂಬಂಧಿಕ. ಹೌದಾ? ಕೇಳಿದೆ ಅಂತ ಹೇಳಿ. ಸುಶೀಲಾ ಬಂದೆ. ಸುಶೀಲಾ ಬಂದೇರಿ. ನಾಳೆ ನಮ್ಮ ಮಗಳು ನೋಡೋದಕ್ಕೆ ವರನ್ ಕಡೆಯವ್ರು ಬರ್ತಾ ಇದಾರೆ. ಆದಷ್ಟು ಬೇಗ ಮುಹೂರ್ತ ಇಟ್ಟು ಮುಗಿಸ್ಕೊಟ್ಬಿಟ್ಟು ಇಂತ ದುಬ್ಬಾಲು ಬಿಡ್ತಾ ಇದಾರೆ. ವರೋಪಚಾರ ಅದು ಇದು ಅಂತ ನೀವೇನು ಗಾಬರಿ ಪಡಬೇಕಾಗಿಲ್ಲ. ಕೇವಲ 25,000 ರೂಪಾಯಿ ಕೊಟ್ಬಿಡಿ ಸಾಕು ಅಂತ ಹೇಳ್ತಾ ಇದಾರೆ. ಈಗಿನ ಕಾಲದಲ್ಲಿ ಇಷ್ಟು ಕಡಿಮೆ ವರದಕ್ಷಿಣೆ ಕೇಳೋರು ಎಲ್ಲೇ ಸಿಗ್ತಾರೆ? ಈಗ್ಲೇ ಏನ್ರಿ ಅವಸರ ಅವಳ ಮದ್ವೆಗೆ? ಅವಳು ಇನ್ನೂ ಚಿಕ್ಕವಳು. ಲೇ, ನಮ್ಮ ಮಕ್ಕಳು ನಮ್ ಕಣ್ಣಿಗೆ ಎಷ್ಟೇ ಬೆಳೆದಿದ್ರು ಚಿಕ್ಕವರಾಗೆ ಕಾಣಿಸೋದು ಜ್ಞಾಪಕದಲ್ಲಿ ಇಟ್ಕೋ. ಅವ್ಳು ಡಿಗ್ರಿ ಮುಗಿಸ್ಲಿ ಬಿಡ್ರಿ. 18 ವರ್ಷಕ್ಕೆ ಮದ್ವೆ ಮಾಡಿದ್ರೆ ನಾನು ನೀವು ಕಂಬಿ ಎಣಿಸ್ಬೇಕಾಗುತ್ತೆ. ದಿನ ಟಿವಿಲ್ ನೋಡಲ್ವಾ? 21 ವರ್ಷ ಆಗ್ಲಿ, ನಮ್ದೇ ಮನೆ ಮಠ ಮಾಡ್ಕೊಂಡು ಆಮೇಲೆ ಅವಳು ಮದ್ವೆ ಮಾಡಿದ್ರೆ ಎಷ್ಟ್ ಚೆನ್ನಾಗಿರುತ್ತಲ್ವಾ? ಲೇ, ನಾಳೆ ಅವ್ರು ಬರ್ತಾ ಇದಾರಲ್ಲ, ನಾನೇನು ಉತ್ತರ ಹೇಳ್ಬೇಕು? ಅಯ್ಯ, ನಿಮ್ಗೊಂದು ಗೊತ್ತಾಗಲ್ಲ, ನಾನು ಅವ್ರ ಹತ್ರ ಮಾತಾಡ್ತೀನಿ ಬಿಡ್ರಿ. ಅದೇನ್ ಮಾಡ್ತೀವೋ ನನಗೆ ಗೊತ್ತಿಲ್ಲ, ಒಟ್ನಲ್ಲಿ ನನ್ಗೆ ಅವಮರ್ಯಾದೆ ಆಗ್ಬಾರ್ದು ಅಷ್ಟೇ. ಸರಿಯಾಗಿ ಇಟ್ಕೊಳ್ಳ ಮರಿ. ಏನ್ ಗೋವಿಂದ? ಏನ್ ರಾಮರಾಯ್ರೆ ಇಲ್ಲಿ? ಏನು ಮನೆಗಿನ ಕಟ್ಟಿಸ್ತಾ ಇದೀಯಾ? ಅದು ಒಂದು 20 ವರ್ಷದ ಹಿಂದೆ ಬಿಡಿಎಗೆ ಒಂದು ಸೈಟ್ಗೆ ಅರ್ಜಿ ಹಾಕಿದ್ದೆ, ಈಗೊಂದು ಕೊಟ್ಬಿಟ್ರು. ಅದಕ್ಕೆ ಊರಲ್ಲಿ ಜಮೀನೆಲ್ಲ ಮಾರಿ ಇಲ್ಲೇ ಒಂದು ಮನೆ ಕಟ್ಬಿಡೋಣ ಆಗೋಗ್ಲಿ ಅಂತ. ಏನೋ ನಿನ್ಗೊಂದು ಜವಾಬ್ದಾರಿ ಅಂತ ಬಂತಲ್ಲಪ್ಪ, ಬಹಳ ಸಂತೋಷ. ಹೌದು, ಈ ಪ್ಲಾನ್ ಗೀನ್ ಏನಾದ್ರೂ ಮಾಡಿಸಿದ್ಯಾ? ಮೇಸ್ತ್ರಿಗಳ ಸ್ವಲ್ಪ ಪ್ಲಾನ್ ಕೊಡಿ. ಓಹೋ, ಇದು ನನಗೇನು ಅರ್ಥವಾಗಲ್ಲ, ನಿಮಗೇನಾದ್ರೂ ಅರ್ಥವಾದ್ರೆ ಹೇಳಿ. ಉತ್ತರ ಈ ಕಡೆ? ಹೌದು, ಉತ್ತರ. ಇದೇನಿದು ಬೆಡ್ರೂಮ್? ಗಡು ಗಡು. ಇದೊಂದು ಬೆಡ್ರೂಮ್, ಎರಡು ಮೂರು ಬೆಡ್ರೂಮ್. ಮೂರು ಬೆಡ್ರೂಮ? ನಿನ್ ಗುದ್ಗಿದ್ದೀವ. ಅಯ್ಯಯ್ಯ, ನೀನು ಸಮಾಜ ಸೇವಕ, ನಿನ್ನ ನೋಡಕ್ ಬಂದವ್ರನ್ನ ಬೆಡ್ರೂಮ್ ಅಲ್ಲ ಕೂರಿಸ್ತೀಯ? ಎರಡು ಬೆಡ್ರೂಮ್ ಸಾಕು, ಒಂದು ವರಾಂಡ ಮಾಡಿಸು ಬಂದವ್ರು ಕೂತ್ಕೊಳಕ್ಕೆ. ಕೇಳಿದ್ರ ಅದು ಹೇಳಿ. ಯಾಕ್ರಿ ಎರಡು ಬೆಡ್ರೂಮ್ ಸಾಲ್ತೇನ್ರಿ? ವರಾಂಡ ಇದ್ರೆ ಬಂದವ್ರೆಲ್ಲ ಕೂತ್ಕೊಳಕ್ ಆಗುತ್ತೆ. ನಾನು ಅದನ್ನ ಹೇಳ್ಬೇಕು ಅಂತಿದ್ದೆ. ಆಹಾ, ಎಲ್ಲಾ ಮೇಸ್ತ್ರಿಗಳು ಹೇಳೋದು ಹೀಗೆ. ನೋಡಿ ರಾಮರಾಯ್ರೆ, ಇದು ನನ್ಗೆ ಹೊಳಿಲೇ ಇಲ್ಲ. ಅದಕ್ಕೆ ನೋಡಿ, ಅವ್ರು ಹೇಳಿದ್ದೆಲ್ಲ ಸರಿಯಾಗಿ ತಿಳ್ಕೊಳ್ಳಿ. ಎರಡು ಬೆಡ್ರೂಮ್ ಸಾಕು, ಮೂರನೇದು ಅಲ್ಲಿ ವರಾಂಡ. ವರಾಂಡ ಅಲ್ಲಿ ಬರೀ ವಿಸಿಟರ್ಸ್ ಬಂದು ಕೂತ್ಕೊಳ್ಳೋದಕ್ಕೆ. ಕೂತ್ಕೊಳ್ಳ ರಾಮರಾಯ್ರೆ, ದಯವಿಟ್ಟು ನೀವು ಆಗಾಗ ಬಂದು ಇಂಥ ಸಲಹೆ ಕೊಟ್ಟು ಹೋಗ್ಬೇಕು. ಇದು ನನ್ನ ಮನೆ ಅಲ್ಲ, ನಿಮ್ಮ ಮನೆ ಅಂತ ತಿಳ್ಕೊಬೇಕು. ಅಯ್ಯೋ ಅಯ್ಯೋ ಅಯ್ಯೋ, ನೀನ್ ಹೇಳೋದು ಹೆಚ್ಚು, ನಾನ್ ಬರೋದು ಹೆಚ್ಚು. ಯಾವತ್ತೋ ಬರೋದೇನು, ಇವತ್ತಿಂದ ಶುರು ಮಾಡ್ಬಿಡ್ತೀನಿ ಮೇಸ್ತ್ರಿ. ಈ ಎರಡು ಬೆಡ್ರೂಮ್ ಸಾಕು, ಇಲ್ಲಿರೋದನ್ನ ಇಲ್ಲಿ ಹಾಕ್ಬಿಟ್ಟು ಇಲ್ಲಿ ವರಾಂಡ ಮಾಡ್ಬಿಡು. ಚೆನ್ನಾಗಿದೆ ಅಲ್ಲ? ಮಕ್ಕಳು ಚಕ್ಲಿ ಬೇಕು ಚಕ್ಲಿ ಬೇಕು ಅಂತ ಹಠ ಮಾಡಿದ್ರು, ಅದಕ್ಕೆ ಮಾಡಿದೆ. ಅಲ್ಲರಿ, ಎಲ್ಲಾರ ಮನೆ ಗೃಹ ಪ್ರವೇಶನು ಒಂದೇ ದಿವಸ ಇಟ್ಕೊಂಡ್ರೆ ಕಷ್ಟ ಆಗುತ್ತೆ ಅಲ್ವಾ? ಅದಕ್ಕೆ ರೀ, ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದ್ ದಿನ ಗೃಹ ಪ್ರವೇಶ ಇಟ್ಕೊಂಡ್ರೆ ಎಲ್ಲರೂ ಓಡಾಡ್ಬೋದು. ಏನಂತೀರಾ? ಚೆನ್ನಾಗಿ ಹೇಳಿದ್ರಿ. ನಿಮ್ಗೂ ಇಷ್ಟ? ಅಪರೂಪಕ್ ನಡೆಯೋ ಸಮಾರಂಭ, ನಾವೆಲ್ಲ ಒಂದ್ ಒಳ್ಳೆ ರೇಷ್ಮೆ ಸೀರೆನಾದ್ರೂ ತಗೊಳೋದ್ ಬೇಡ್ವೇನ್ರಿ? ಚಕ್ಲಿ ತಗೊಳ್ಳಿ, ಚೆನ್ನಾಗಿದೆ. ರೇಷ್ಮೆ ಸೀರೆ, ಅದು ಒಳ್ಳೆ ರೇಷ್ಮೆ ಸೀರೆ ತಗೋಬೇಕು ಅಂದ್ರೆ ಒಂದ್ 3,000-4,000 ರೂಪಾಯಿ ಆಗುತ್ತೆ. 3,000-4,000? ಅಯ್ಯೋ, ಅಷ್ಟೊಂದ್ ಹಣ ನಮ್ಮ ಯಜಮಾನ್ರು ಕೊಡಲ್ಲಪ್ಪ. ಇನ್ನೇನ್ ನಮ್ಮ ಯಜಮಾನ್ರು ಕೊಡ್ತಾರೇನು? ಏನ್ ಮಾಡೋದು? ಹೀಗ್ ಮಾಡಿದ್ರೆ ಗೌರಿ ಹಬ್ಬಕ್ಕೆ ಗ್ಯಾರಂಟಿ ಸೀರೆ ತಗೊಡ್ತಾರೆ, ಅದ್ರ ಬದಲು ಹಣ ತಗೊಳ್ಳೋದು. ನಮ್ ಗುರ್ತಿರೋ ಶೆಟ್ರ್ ಅಂಗಡಿಗೆ ಹೋಗಿ ಅಡ್ವಾನ್ಸ್ ಕೊಟ್ಟು ಸೀರೆ ತಗೊಳ್ಳೋದು, ಮಿಕ್ಕಿದ ಹಣನ ಇನ್ಸ್ಟಾಲ್ಮೆಂಟ್ ಅಲ್ಲಿ ತೀರಿಸಿದ್ರಾಯ್ತು. ಐಡಿಯಾನು ಚೆನ್ನಾಗಿದೆ, ಆದ್ರೆ ಇನ್ಸ್ಟಾಲ್ಮೆಂಟ್ ಅಲ್ಲಿ ತಗೊಂಡ್ರೆ ಪ್ರತಿ ತಿಂಗಳು ಕಟ್ಟೋದ್ ಹೇಗೆ? ಇದ್ದೇ ಇದೆಯಲ್ಲ ಅಡ್ಗೆ ಮನೆ ದರ್ಬಾರು, ಅಕ್ಕಿ ಬೇಳೆ ಮೆಣಸಿನ್ಕಾಯಿ ಎಲ್ಲ ಕಡಿಮೆ ತಗೊಂಡ್ ಬರೋದು, ಜಾಸ್ತಿ ಲೆಕ್ಕ ತೋರಿಸ್ಬಿಡೋದು, ದುಡ್ಡು ಉಳಿಸೋದು. ಅವ್ರು ಕೇಳಿದ್ರೆ? ಕೇಳಿದ್ರೆ ಏನಾಯ್ತು? ಇವಾಗ ಎಲ್ಲದಕ್ಕೂ ಬೆಲೆ ಜಾಸ್ತಿ ಆಗ್ಬಿಟ್ಟಿದೆ. ಮೊದ್ಲು ಜೇಬ್ ತುಂಬಾ ದುಡ್ಡು ತಗೊಂಡ್ ಹೋಗಿ ಮೂಟೆ ತುಂಬಾ ಸಾಮಾನ್ ತರ್ತಾ ಇದ್ವಿ, ಇವಾಗ ಮೂಟೆ ತುಂಬಾ ದುಡ್ಡು ತಗೊಂಡ್ ಹೋದ್ರೆ ಒಂದ್ ಚೀಲ ತುಂಬಾನು ಸಾಮಾನ್ ಬರೋದಿಲ್ಲ. ಒಂದ್ ಕೆಜಿ ತೊಗರಿ ಬೇಳೆಗೆ 24 ರೂಪಾಯಿ, ಕಡ್ಲೆಕಾಯಿ ಎಣ್ಣೆಗೆ 45 ರೂಪಾಯಿ, ಒಂದ್ ತೆಂಗಿನಕಾಯಿಗೆ 10 ರೂಪಾಯಿ. ನಿಮ್ಗೇನ್ರಿ ಗೊತ್ತು ಯಾವ ಕಾಲದಲ್ಲಿ ಇದೀರಾ ನೀವು ಅಂತ ಸಖತ್ತಾಗಿ ತಲೆ ಮೇಲೆ ಹೊಡೆದಾಗ ರೋಫ್ ಹಾಕ್ಬಿಡೋದು. ಅವ್ರೇನ್ ಅಂಗಡಿಗೆ ಹೋಗಿ ವಿಚಾರಿಸ್ತಾರ? ಹಾಗೆ ಶೀಲಿಂಗು ಒಂದ್ ಮಾತು ಹೇಳ್ಬಿಡೋಣ ರೀ, ಅವಳು ಇನ್ಸ್ಟಾಲ್ಮೆಂಟ್ ಅಲ್ಲಿ ಸೀರೆ ತಗೊಳ್ಳೋದಾದ್ರೆ ತಗೊಳ್ಳಿ. ಅಯ್ಯೋ, ಮಾತಾಡ್ತಾ ಮಾತಾಡ್ತಾ ನಿಮ್ಮ ಹತ್ರ ಇಸ್ಕೊಂಡಿದ್ ಬೇಳೆ ಕೊಡೋದೇ ಮರ್ತ್ಬಿಟ್ಟೆ, ತಗೊಳ್ಳಿ. ಹಾಗಾದ್ರೆ ಇವತ್ತಿಂದನೇ ಮುಳಿತಾಯನ ಶುರು ಮಾಡ್ಬೇಡ.
ಏನೇ ನೀನು ಈಚೀಚೆಗೆ ಪಾತ್ರೆಗಳನ್ನೆಲ್ಲ ಕುಕ್ತಾ ಇರ್ತೀಯ? ನಿಮ್ ಮನೆ ದೇವರೇನು ಕುಕ್ಕೆ ಸುಬ್ರಹ್ಮಣ್ಯೇಶ್ವರನ? ಮೆತ್ತಗೆ ಮೆತ್ತಗೆ. ಹಾ ಲೇ, ಏನೇ ಇದು ಸಾರೇನೇ ಇದು, ಉಪ್ಪು ಖಾರ ಏನು ಇಲ್ವೇ? ಅಂಗಡಿಲಿ ಒಂದೊಂದಕ್ಕೂ ಬೆಲೆ ಹೇಗಿದೆ ಗೊತ್ತಾ? ತೊಗರಿ ಬೆಳೆ 24-28 ರೂಪಾಯಿ, ಕಡಲೆಕಾಯಿ ಎಣ್ಣೆ 45 ರೂಪಾಯಿ, ಈರುಳ್ಳಿ ಹೆಚ್ಚವಾಗಿ ಮಾತ್ರ ಅಲ್ಲ ಕಣ್ಣಲ್ಲಿ ನೀರ್ ಬರೋದು, ತಗೊಳ್ಳುವಾಗ್ಲೂ ಕಣ್ಣಲ್ಲಿ ನೀರ್ ಬರುತ್ತೆ. ನಿಮ್ಗೆ ಹೊಟ್ಟೆ ತುಂಬಕ್ಕೆ ಒಂದಿಷ್ಟ ಅನ್ನ ಆದ್ರೂ ಮಾಡಿ ಹಾಕ್ತೀನಲ್ಲ ನಾನು. ಎಷ್ಟೋ ಜನ ಕದು ಇಲ್ವೇ? ಏನೇ ಇದು ಉಪ್ಪು ಖಾರ ಹುಳಿ ಏನು ಇಲ್ಲ. ಸಮುದ್ರದಲ್ಲಿ ಸಿಗೋ ಬಿಟ್ಟಿ ಉಪ್ಪುಗೂ ಎಷ್ಟು ಬೆಲೆ ಗೊತ್ತಾ? ಎಷ್ಟು? ಕೆಜಿ 8 ರೂಪಾಯಿ. ಒಂದ್ಸಲ ಅಂಗಡಿಗೆ ಹೋಗಿ ಸಾಮಾನ್ ತಗೊಂಡ್ ಬನ್ನಿ, ಆಗ ನಿಮಗೆ ಗೊತ್ತಾಗುತ್ತೆ ಹೆಂಗ್ಸಾ ನಾವು ಎಷ್ಟು ಕಷ್ಟಪಟ್ಟು ಸಂಸಾರ ತೂಗಿಸ್ತಾ ಇದ್ದೀವಿ. ಅದಕ್ಕೆ ಅಲ್ವಾ ಚಿಲ್ಲ, ನೀನ್ ಮಹಾ ಮೇಧಾವಿ ಬುದ್ಧಿಶಾಲಿ ಅಂತ ನೀನ್ ಕೇಳ್ದಾಗೆಲ್ಲ ಯಾಕೆ ಅಂತ ನಾನ್ ಪ್ರಶ್ನೆ ಮಾಡ್ದೆ. ಹಣ ಕೊಡ್ತಾ ಇರೋದು ಅದನ್ನೇ ನಮ್ಮ ಅಪ್ಪನ ಮನೆಗೆ ಸಾಗಿಸ್ತಾ ಇಲ್ವಲ್ಲ, ಇಲ್ಲ ನಿಮ್ ಸಂಸಾರಕ್ಕೆ ಹಾಕ್ತಾ ಇದೀನಿ ಹಂಗಂತ ಹೇಳ್ದೆ ನಾನು. ಅದನ್ನೇ ಸ್ವಲ್ಪ ನಿಧಾನ ಕೇಳೆ, ಮಾತಿಗೆ ಮುಂಚೆ ಸಿಟ್ಕೊಳ್ಳೋದೊಂದು ಕಲ್ತ್ಕೊಂಡ್ಬಿಟ್ಟಿದ್ಯಾ? ಕಲ್ತ್ಕೊಂಡಿರೋದಲ್ರಿ, ಕಾಲನೇ ನಮ್ಗೆ ಆ ರೀತಿ ಕಲಿಸಿದೆ. ಉಪ್ಪಿಟ್ಟಿಗೆ ಈರುಳ್ಳಿ ಹಾಕ್ಲಿಲ್ವಾ ಅಂತ ದೊಡ್ಡದಾಗಿ ಹೇಳ್ಬಿಟ್ರಿ. ಈರುಳ್ಳಿ ರೇಟ್ ಎಷ್ಟು ಅಂತ ನಿಮ್ಗೆ ಗೊತ್ತಾ? ರೀ, ಈರುಳ್ಳಿ ಹೆಚ್ಚುವಾಗ ಕಣ್ಣಲ್ಲಿ ನೀರ್ ಮಾತ್ರ ಬರುತ್ತೆ, ಆದ್ರೆ ಕೊಂಡ್ಕೊಳ್ಳುವಾಗ ಕಣ್ಣಲ್ಲಿ ರಕ್ತಾನೆ ಬರುತ್ತೆ. ಹೌದಾ? ಬೆಳೆಗಳು ಅಷ್ಟೊಂದು ಏನಿದೆಯಾ ಸುಪ್ಪು? ನಂಗೆ ಗೊತ್ತೇ ಇಲ್ಲ. ಅಯ್ಯ, ಪಿಟೀಲು ಕುಯ್ಯೋದೊಂದ್ ಬಿಟ್ಟು ಬೇರೆ ಇನ್ನೇನ್ ತಾನೇ ಗೊತ್ತಿರುತ್ತೆ ನಿಮ್ಗೆ. ಅದು ಸರಿನೇ. ಇದಕ್ಕೆಲ್ಲ ಮೋಕ್ಷ ಮುಗಲದ ಭುವಿಲೋ ರಾಮ. ನಾನು ನೋಡ್ತಾ ಇದ್ರಿ ಹದಿನೈದು ದಿವಸದ ಯಾಕೋ ಏನೋ 5 ಕೆಜಿ ಕಮ್ಮಿ ಆಗ್ಬಿಟ್ಟಿದ್ರಿ. ನನ್ ಕೈಲಿ ಆಗಲ್ಲ ಈ ಅಡಿಗೆ ತಿನ್ನಕ್ಕೆ. ಏನ್ ಹೇಳಿ ನಾನು ಬಿಡಿಲು, ಗಂಧರ್ವ ಬಾರ್ಗೆ ನಾನು ಯಾವಾಗ ಕುಡಿಯಕ್ ಬಂದಾಗ್ಲೂ ಪ್ರೊಫೆಸರ್ ಗಣೇಶ ಹೇಳೋದು, ದೊಡ್ಡ ನಮ್ ಬಾರಿ ಸೇರ್ದಿದ್ ಸಾಕಾಗಲ್ಲ, ಯಾಡ್ಲು ಬುರ್ದೋಗ್ತವೆ, ಸರ್ಕಸ್ ಇಂದ ಒಂದ್ ಆನೆ ಕೂತ್ಕೊಳ್ಳೋ ಸ್ಟೂಲ್ ತರಿಸ್ತೀನಿ ಅಂತ. ನೆಂಟಿ ಮಾಡಾಕೋ ಉಪ್ಪು ಖಾರ ಹುಳಿ ಇಲ್ದಲ್ಲಿರೋ ಗೊಡ್ಸ ತಿಂದು ತಿಂದು 15 ಕೆಜಿ ಕಮ್ಮಿ ಆಗ್ಬಿಟ್ಟಿದೀನಿ ಕಣು. ಅದಕ್ಕಿಂತಲೂ ಬಹಳ ಮುಖ್ಯವಾಗಿ ನಾನ್ ಯಾವ್ದೇ ವಿಷಯನ ಆಡಿ ತೋರ್ಸೋಳಲ್ಲ, ಮಾಡಿ ತೋರ್ಸೋಳು ಅಂತಾಳಲ್ಲ ರಾಮಣ್ಣಿ, ಏನಿದ್ರೆ ಅರ್ಥ? ದೊಡ್ಡ, ನಿಂಗ್ ಯಾವಾಗ್ಲೂ ನಿನ್ ಮೈದೇ ಯೋಚನೆ. ಹಾಳಾದವನೇ ನನ್ನ ಮಕ್ಕಳನ್ನ ನೋಡ್ಬೇಕು ಹೆಂಗಾಗ್ಬಿಟ್ಟಿದಾವ್ ಗೊತ್ತಾ? ನನ್ ಮೇಲ್ ಕೋಪ ಎಲ್ಲ ಬಡ್ದು ಬಡ್ದು ಆ ಮಕ್ಕಳ ಮೇಲೆ ತೀರಿಸ್ಕೊತಾನೆ. ಮಾತೆತ್ತಿದ್ರೆ ಒಂದು ಮನೆ ಕಟ್ಟುವ ಯೋಗ್ಯತೆ ಇಲ್ಲ, ನೀವು ಒಬ್ಬ ಗಂಡಸ್ರೇನ್ರಿ ಅಂತ ಬಳೆ ಕೊಡ್ತಾಳಲ್ಲೋ ತೊಟ್ಕೊಳ್ಳಿ ಅಂತ. ನನ್ನ ಮನೇಲೂ ಅದೇ ಗತಿ ದೊಡ್ಡ ರಾಮಣ್ಣಿ. ನಾನು ರುಚಿಯಾಗಿ ಊಟ ಮಾಡಿ ಎಷ್ಟು ದಿವಸಗಳಾಗ ಹೋಯ್ತೋ ಏನೋ, ನಾನು ಬಾಯ್ ಬಿಟ್ರೆ ಸಾಕು ದೊಡ್ಡ, ಮಗುಚಕಾಯಿ ತಗೊಂಡು ಮೂತಿದ್ದೀವಿ ತಾಳೆ. ಸದ್ಯ ನನ್ನ ಅದೃಷ್ಟ ಚೆನ್ನಾಗಿದೆ, ನನ್ನ ಪಿಟೀಲ್ ಮಾತ್ರ ಮುರಿದಾಕಿಲ್ಲಪ್ಪ. ಮೊದ್ಲು ಅದನ್ನು ಮುರಿದಾಕ್ಬೇಕಾಗಿತ್ತು. ವಠಾರದಲ್ಲಿ ಸ್ವಲ್ಪ ಶಾಂತಿ ಏನಾದ್ರೂ ಇರ್ತಿತ್ತು. ಸಮಾಜ ಸೇವಕ, ನಿನಗೆ ಬರೋ ಪ್ರಶಸ್ತಿಗಳನ್ನೆಲ್ಲ ಇಲ್ಲಿ ಇಡ್ತೀಯಾ ಹೇಳು. ನೋಡಿದ್ಯಾ, ಎಲ್ಲ ನೀವ್ ಹೇಳ್ದಾಗೆ ಆಗ್ತಿದೆ, ನಮ್ದು ಏನು ಇಲ್ಲ. ನೋಡಿ, ನೀವ್ ಹೇಳ್ದ ಹಾಗೆ ಒಳಗಡೆ ವೆರಾಂಡಾ, ಇಲ್ಲಿ 2 ಬೆಡ್ರೂಮ್, ವೆರಾಂಡಾ ಫುಲ್ ವಿಸಿಟರ್ಸ್. ಅವ್ರು ಹೇಳ್ದಾಗ ಮಾಡಪ್ಪ. ಆಯ್ತು. ಹೌದು, ಫ್ಲೋರಿಂಗ್ ಏನ್ ಹಾಕ್ಸ್ತಿ? ರೆಡ್ ಆಕ್ಸೈಡ್. ರೆಡ್ ಆಕ್ಸೈಡ್ ಹಾಕ್ತೀನಿ ನೋಡು, ಜೀವನದಲ್ಲಿ ಒಂದ್ಸಲ ಮನೆ ಕಟ್ಟೋದು ಮೊಸಾಕ್ ಹಾಕ್ಸ್. ಅಲ್ಲ ರಾಮರಾಯ್ರೆ, ಈಗಲೇ ಎಲ್ಲ ಹಣ ಸುರಿದು ಕೈ ಬರಿದಾಗಿದೆ, ಇನ್ನು ಈ ಮನೆ ಹೇಗ್ ಪೂರ್ತಿ ಮಾಡ್ತೀನೋ ನನಗೆ ಅರ್ಥ ಆಗ್ತಿಲ್ಲ. ಅಲ್ಲಯ್ಯ, ನಿನ್ ಜೀಪಣತ ನಾನು ಈಗ್ಲಾ ತೋರ್ಸೋದು? ಏನು ಯೋಚನೆ ಮಾಡ್ಬೇಡ ಮೇಸ್ತ್ರಿ. ಏನ್ ಸರ್, ಇದಕ್ ಮೊಸಾಕ್ ಹಾಕ್ಸೋದಕ್ಕೆ ಎಷ್ಟ್ರಿ ಆಗುತ್ತೆ? 40,000 ರೂಪಾಯಿ ಆಗ್ಬೋದು. 40,000 ರೂಪಾಯಿ ಅಷ್ಟೇನಾ? ನಾನ್ ಕೊಡ್ತೀನಿ ಹಾಕ್ರಿ. ಆಯ್ತು. ರಾಮರಾಯ್ರೆ, ನೀವ ನಿನ್ ಮನೆ ಬೇರೆ ಅಲ್ಲ, ನನ್ ಮನೆ ಬೇರೆ ಅಲ್ಲ, ಜಮೀನ್ ಮಾರಿದ ದುಡ್ಡಲ್ಲಿ ಸ್ವಲ್ಪ ಉಳಿದಿದೆ, ವಾಪಸ್ ಕೊಟ್ಬಿಡ್ಬೇಕಪ್ಪ. ಖಂಡಿತ. ನೋಡು, ನನ್ನ ಹೆಂಡತಿಗೆ ಹೇಳ್ಬೇಡ. ಛೇ ಛೇ,
ನೀನು ಇಲ್ಲೇ ನಿಂತು ಕೆಲಸ ಮಾಡಿಸ್ಬೇಕು, ಇಲ್ಲಾಂದ್ರೆ ತಡ ಆಗೋಗುತ್ತೆ. ಗೊತ್ತಾಯ್ತಾ? ಹೇಗ್ ನಿಂತ್ಕೊಳ್ಳಿ, ಹಣ ಒಟ್ಟು ಮಾಡ್ಬೇಕು, ಆ ಆಫೀಸು ಈ ಆಫೀಸು ಎನ್ ಓ ಸಿ ಅಂತೆಲ್ಲ ಸುತ್ತಬೇಕು. ಅದೆಲ್ಲ ನೀನು ಯೋಚನೆ ಮಾಡ್ಬೇಡ, ಓಡಾಟ ಎಲ್ಲ ನಂದಿರ್ಲಿ, ಇಲ್ಲಿ ನಿಂತು ಕೆಲಸ ಮಾಡಿಸು, ಅಷ್ಟು ಮಾಡು ನೀನು. ರಾಮರಾಯ್ರೆ, ನಿಮ್ಮ ಋಣ ಈ ಜನ್ಮದಲ್ಲಿ ನಾನು ಮರೆಯಲ್ಲ. ಛೇ, ಸಂಕೋಚ ತರಿಸ್ಬೇಡ, ನೀನು ಒಬ್ಬ ಮನೆ ಮಾಲೀಕ ಆಗು, ಅಷ್ಟೇ ಸಾಕು ನನಗೆ, ಬರ್ತೀನಿ. ನೋಡಿದ್ಯಾನಯ್ಯ, ಈ ಕಾಲದಲ್ಲಿ ಇಂಥವ್ರು ಇರ್ತಾರೆ. ರಸ್ತೆ ಅಪಘಾತದಲ್ಲಿ 5 ಸಾವು, ಸದನದಲ್ಲಿ ಕೇಳಿಸಿದ್ದು, ಹಾ, ಗೃಹ ಮಂಡಳಿ ಅಧ್ಯಕ್ಷರು ಸಸ್ಪೆಂಡ್. ಏ ಸರೋಜಾ, ಸರೋಜಾ ಬಂದೆಯ? ನೋಡ್ದೇನೆ ಏನ್ ಬಂದಿದೆ ಪೇಪರ್ನಲ್ಲಿ, ನಾನು ಅನ್ಕೊಂಡಂಗೆ ಆಗೋಯ್ತಲ್ಲಿ. ಏನ್ರಿ ಅದು? ಗೃಹ ಮಂಡಳಿ ಅಧ್ಯಕ್ಷರು ಲಂಚ ಪಡೆದ ಕಾರಣ ಸಸ್ಪೆಂಡ್ ಮಾಡಲಾಗಿದೆ. ನಿನ್ನ ಮಾತು ಕೇಳಿಕೊಂಡು ನಾನೇನಾದ್ರೂ ಆ ಗೋವಿಂದನಿಗೆ ದುಡ್ಡು ಕೊಟ್ಟಿದ್ದಿದ್ರೆ, ಗೋವಿಂದ ಅಪ್ಪ ನಾನು ಕೊಡ್ಲಿಲ್ಲ. ಅಧ್ಯಕ್ಷ ಸಸ್ಪೆಂಡ್ ಆದ್ರೆ ಹತ್ಕೊಂಡು ನೀನ್ ಯಾಕೆ ನನ್ ಕಾಲು ಹಿಡಿತಿದ್ದಿ? ನೀವು ಗೋವಿಂದ ದುಡ್ಡು ಕೊಡ್ಲಿಲ್ಲ ಆದ್ರೆ ನಾನು 50,000 ರೂಪಾಯಿ ಕೊಟ್ಬಿಟ್ಟೆ. 50,000? ನಿನ್ಗೆಲ್ಲಿಂದ ಬಂತ ಅಷ್ಟೊಂದು ಹಣ? ನೀವಂತೂ ದುಡ್ಡು ಕೊಡ್ಲಿಲ್ಲ, ಸ್ವಂತ ಮನೆ ಮಾಡ್ಕೊಳ್ಳೇಬೇಕು ಅನ್ನೋ ಕೆಟ್ಟ ಹಠ ನನಗೂ ಬಂದ್ಬಿಡ್ತು ರೀ. ಮನೆ ಅಲಾಟ್ ಆದ್ಮೇಲೆ ಹೇಗೂ ನೀವು ದುಡ್ಡು ಕೊಟ್ಟೆ ಕೊಡ್ತೀರಾ ಅನ್ನೋ ಧೈರ್ಯದಿಂದ ನನ್ನ ಹತ್ರ ಇದ್ದಿದ್ದ ಒಡವೆನೆಲ್ಲ ಗೋವಿಂದಣ್ಣ ಕೊಟ್ಬಿಟ್ಟೆ ರೀ. ಒಡವೆನೆಲ್ಲ ಕೊಟ್ಬಿಟ್ಯಾ? ಅಯ್ಯೋ, ಆಹಾ, ಸಂಗ್ಲಿಯಾನ ಸ್ಪೀಚ್ ಕೇಳ್ತೀಯ? ಇದಕ್ಕೆ ಕಣೆ ಹೇಳೋದು ಹಿಂಸ್ರ ಬುದ್ಧಿ ಅಂತ? ಅಳು ಬೇರೆ, ನನ್ನ ಒಂದು ಮಾತು ಕೇಳ್ತೀಯನೆ, ಒಡವೆಗಳನ್ನೆಲ್ಲ ತಗೊಂಡೋಗಿ ಅವನ್ ಬಾಯಿ ಸುರಿದ್ಬಿಟ್ಯಾ? ನೀವ್ ಎದ್ದು ಹಾಕ್ತೀನಿ ನೋಡು, ನೀನ್ ಮಾಡಿರೋ ಕೆಲ್ಸಕ್ಕೆ ನೀನ್ ತುಂಡ್ ತುಂಡ ಕತ್ತರಿಸ್ಬಿಡ್ಬೇಕು. ಆ ಗೋವಿಂದ ಎಲ್ಲಿ ಸಿಗ್ತಾನೆ ಅಂತ ಹೇಳಿ ದಬಾಯಿಸಿ ಉಗ್ದು ನನ್ ದುಡ್ಡೆಲ್ಲ ವಾಪಸ್ ಇಸ್ಕೊಂಡ್ ಬರ್ತೀನಿ. ಇಸ್ಕೊಂಬರ್ತೀಯ ಇಸ್ಕೊಂಬರ್ತೀಯ? ಲೈ, ಮೊದ್ಲೇ ಅವನ್ ಕದಿಮ, ಅವನ ಹತ್ರ ಹೋಗಿ ಒಡವೆ ಕೊಟ್ಟಿದ್ಯಲ್ಲೇ. ನಾನು ಒಬ್ಳೇ ಅಲ್ಲ ರೀ, ಆ ಚಲ್ಚಮ್ಮ, ಸುಬ್ಬಮ್ಮ, ಸುಶೀಲಮ್ಮ, ಆ ಶೀಲಾ, ಎಲ್ಲರೂ 50,000 ಕೊಟ್ಬಿಟ್ಟಿದ್ದಾರೆ. ಅಯ್ಯೋ, ಲೇ ನಿನ್ನ ಕಟ್ಕೊಂಡಲ್ಲ, ನನಗೆ ತಾಳ ತಂಬುರಿನೇ ಗತಿ. ಹೌದು ರೀ, ಕೋತಿ ತಾನ್ ಕೆಡೋದಲ್ದೆ ವನನೆಲ್ಲ ಕೆಡಿಸ್ತು ಅನ್ನೋ ಹಾಗೆ ಸರೋಜ ತಾನ್ ಹಾಳಾಗೋದಲ್ದೆ ನಮ್ಮನ್ನೆಲ್ಲ ಹಾಳ್ ಮಾಡ್ಬಿಟ್ಲು ರೀ. ನೆರೆ ಹೊರೆಯವ್ರ ಭಯ ಇಲ್ಲ, ಗಂಡನ ಭಯ ಅಂತೂ ಮೊದ್ಲೇ ಇಲ್ಲ. ನಿನ್ ಬುದ್ಧಿ ಏನೋಗಿತ್ತೆ? ನಾನು ದೊಡ್ಡ ಅಲ್ಲ ದಡ್ಡ, ಆ ನನ್ ಮಗ ಪಿಟೀಲ್ ಎಂದ. ನೀನು ಗೌರ್ಮೆಂಟ್ ನೌಕರಿಲಿ ಇದ್ಯಾ ಮಗನೇ? ನಿನ್ನ ಹೆಸರು ದುಡ್ಡಿದ್ರೆ ಇನ್ಕಮ್ ಟ್ಯಾಕ್ಸ್ ನವ್ರು ರೈಡ್ ಮಾಡ್ಬಿಡ್ತಾರೆ, ನಿನ್ ಹೆಂಡತಿ ಹೆಸರು ಬದಲಾಯಿಸ್ಬಿಡು, ಮಹಾಸೇಪ್ ಆಗಿರ್ತೀಯ ಅಂತ. ಆಯ್ತಲ್ಲೇ ಸೇಪು, ಸೇವ್ ಆಯ್ತು ಸೇವು. ಮತ್ತೆ ನಾನು 50,000 ರೂಪಾಯಿ ಸಂಪಾದನೆ ಮಾಡಕ್ಕೆ ಎಷ್ಟು ಕಷ್ಟ ಪಡಬೇಕು ಅಂತ ಗೊತ್ತಾ ನಿನ್ಗೆ? ಗೊತ್ತು ರೀ, ನೀವಂತೂ ಮನೆ ಅಂತ ಆಸಕ್ತಿ ತೋರಿಸ್ಲಿಲ್ಲ, ನಾನಾದ್ರೂ ಸಾಕ್ಷಿ ತೋರಿಸ್ಬೇಕು ಅಂತ ದುರಾಸೆ ಪಟ್ಬಿಟ್ಟೆ. ನಿನ್ ದುರಾಸೆ ಫಲ ಈಗ ನಾನು ಅನುಭವಿಸ್ಬೇಕಾಗಿದೆಯಲ್ಲೇ. ಓಹೋ, ಅದಕ್ಕೆನಾ 21 ವರ್ಷ ಆಗೋರು ಮದುವೆ ಮಾಡಬಾರ್ದು, ದೂರದರ್ಶನದಲ್ಲಿ ತೋರಿಸ್ತಾವ್ರೆ ಅಂತ ಹೇಳಿ ಇಲ್ಲದ ಪುಂಗಾಣಿ ಊದ್ಬಿಟ್ಟು ಬಂದ್ ಮಂದಿ ಸಂಬಂಧನೆಲ್ಲ ನುಂಗ್ ನೀರ್ ಕುಡ್ದಿದ್ದು. ನನ್ನ ಕ್ಷಮಿಸ್ಬಿಡ್ರಿ. ನಾ ಕ್ಷಮಿಸದಂಗಿರ್ಲಿ, ನಿನ್ ಕೈಲಿ ದುಡ್ಡಿನ ಪಾರ್ಪತ್ಯ ಕೊಟ್ಟೆ ನೋಡಿ, ನನ್ನ ಹಳೆ ಎಕಡೆ ತಗ ನಾನೇ ಪಡ್ಕೋಬೇಕು. ಏನಂದ್ರೆ? ಏನು? ರಾತ್ರಿ ಮನೆಗೆ ಬೇಗ ಬಂದ್ಬಿಡಿ. ಯಾಕೋ? ಗಸಗಸೆ ಪಾಯಸ ಮಾಡಿರ್ತೀನಿ. ನೀನು ಮೂತಿಗೆ ಗಸಗಸೆ ಪಾಯಸ ಬೇರೆ ಕೇಳು, ನೀನ್ ಮಾಡಿರೋ ಕೆಲ್ಸಕ್ಕೆ ಆಗ್ಲೇ 85% ನಿಶಾ ಕಿಕ್ ಎದ್ಬಿಟೈತೆ. ಏನ್ರಿ, ನಮ್ಗೆ ಈ ರೀತಿ ವಂಚನೆ ಮಾಡ್ಬೇಕು ಅಂತ ಎಷ್ಟು ದಿವಸದಿಂದ ಹೊಂಚಾಕಿದ್ರಿ?
ಗೋವಿಂದ ಗೋವಿಂದ ಅಂತ ಹೇಳಿ ನಮ್ ದುಡ್ಡನ್ನೆಲ್ಲ ಗೋವಿಂದ ಮಾಡಿಸ್ಬಿಟ್ರಲ್ರಿ. ನಮ್ಮ ಹಣೆ ಬರ ನಿಮ್ಮನ್ನ ನಂಬಿ ನಾವ್ ಪೂರ್ತಿ ಮುಳುಗೋಗ್ಬಿಟ್ವಲ್ರಿ. ಸಮಾಧಾನ ಮಾಡ್ಕೊಳ್ರಿ. ಬಾಯಲ್ಲಿ ಹೇಳೋಷ್ಟು ಸುಲಭ ಅಲ್ಲರಿ ಸಮಾಧಾನ ಮಾಡ್ಕೊಳ್ಳೋದು. ನಮ್ಮ ಹಣೆಯಲ್ಲಿ ಮನೆ ಯೋಗ ಇದ್ದಿದ್ರೆ ಹಾಗೂ ಆಗಿರೋದು. ಮೊದ್ಲೇ ನನ್ ಗಂಡ ದೂರ್ವಾಸ್ ಮನೆ ಬೆಳಗ್ಗೆಯಿಂದ ಸಹಸ್ರ ಅರ್ಚನೆ ಆಗ್ತಾ ಇದೆ. ನಮ್ ನಮ್ ಗಂಡದ್ರ ಮಾತು ಕೇಳಿದೆ, ಕಂಡವ್ರ ಮಾತು ಕೇಳಿದಕ್ಕೆ ನಮ್ಗೆ ಸರಿಯಾದ ಶಿಕ್ಷೆ ಆಯ್ತು. ಅಕ್ಕ ತಂಗಿ ತರ ಅಂತ ಹೇಳಿ ಈ ರೀತಿ ಮೋಸ ಮಾಡ್ತೀರಿ ಅಂತ ಕನ್ಸು ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಗೋವಿಂದ ನಂಗೆ ದುಡ್ಡು ಕೊಡಿ ಅಂತ ನಾನೇ ನಿಮ್ ಕುತ್ತಿಗೆ ಮೇಲೆ ಕೂತಿದ್ನ. ನೀವಾಗ ನೀವೇ ದುಡ್ಡು ಕೊಟ್ಬಿಟ್ಟು ಈಗ ನನ್ ಬೈತಿದ್ದೀರಾ? ನಿಮ್ಮ ನಂದು ಏನ್ ಪ್ರಯೋಜನ? ನಮ್ ಗ್ರಹಚಾರ ಚೆನ್ನಾಗಿಲ್ಲ ಅಷ್ಟೇ. ಯಾರನ್ನೋ ನಂಬಿ ಏನೋ ಆದ್ರು ಅಂತ ಹೇಳ್ತಾರಲ್ಲ ಹಾಗಾಯ್ತು. ಒಟ್ಟಲ್ಲಿ ನಮ್ಮ ಯಜಮಾನರಿಂದ ಹೀನ ಅಮಾನವಾಗಿ ಬಯಸ್ಕೊಂಡಿದ್ದಷ್ಟೇ ನಮ್ ಭಾಗ್ಯ. ಚೆನ್ನಾಗ್ ಹೇಳಿದ್ರಿ, ಚಕ್ ಸುಮ್ನೆ ಕುತ್ಕೊಳ್ರಿ. ನಮ್ ನಮ್ ಹೋಟೆಲ್ ಹಾಕಿರೋ ಸಂಕಟ ತಡಿಲಾರ್ದೆ ನಾವು ಮಾತಾಡ್ತಿದ್ರೆ ಚೆನ್ನಾಗ್ ಹೇಳಿದ್ರಿ ಅಂತಿರಲ್ಲ. ಶೀಲಾ ಹೇಗಿದ್ದಾಳ್ ಡಾಕ್ಟ್ರೆ? ಸದ್ಯ ಟೈಮಿಗೆ ಸರಿಯಾಗಿ ಕರ್ಕೊಂಡು ಬಂದ್ರಲ್ಲ, ಪಾಯ್ಸನ್ ರಿಮೂವ್ ಮಾಡಿದ್ದೀನಿ. ನೌ ಶೀಸ್ ಆಲ್ ರೈಟ್. ನಾವು ನೋಡ್ಬೋದಾ? ಓ ಶ್ಯೂರ್, ಹೋಗಿ ನೋಡಿ. ಹಲೋ, ಓ ಮೈ ಗಾಡ್, ಯಾವಾಗ ಈಗ ಯಾವ ಹಾಸ್ಪಿಟಲ್ ಅಲ್ಲಿದ್ದಾರೆ? ಸಮಾಧಾನ ಮಾಡ್ಕೋ ಶೀಲಾ, ಎಲ್ಲ ಸರಿ ಹೋಗುತ್ತೆ. ಏನೋ ಆಗಿದ್ದ ಆಗೋಯ್ತು, ಅದಕ್ಕೋಸ್ಕರ ಇಂಥ ಅನಾಹುತನ ಮಾಡ್ಕೊಳ್ಳೋದು. ಅಲ್ಲಮ್ಮ, ಆತ್ಮಹತ್ಯೆ ಮಾಡ್ಕೊಳ್ಳೋಂಥದ್ದು ಏನಮ್ಮ ಬಂದಿತ್ತು ನಿಂಗೆ? ಹಾ ಶೀಲಾ, ಶೀಲಾ ಏನಾಯ್ತೆ? ಯಾಕೆ ಹಿಂಗೆ ಮಾಡ್ಕೊಂಡಿಯೇ ಹೇಳೆ. ನಾಲ್ಕು ಜನದ ಹಾಗೆ ನನಗೂ ಸ್ವಂತ ಮನೆ ಮಾಡ್ಕೋಬೇಕು ಅನ್ನೋ ಆಸೆಯಿಂದ ತಪ್ಪು ಮಾಡಿಬಿಟ್ಟೆ. ನನ್ ಗಂಡನ್ ಫ್ರೆಂಡ್ ರಮೇಶ್ ಅಂತ ಆಗಾಗ ಮನೆಗ್ ಬರ್ತಿದ್ದ, ಬರ್ಬೇಡ ಅಂತ ನಾನು ಬೈದ್ ಕಳಿಸ್ತಿದ್ದೆ. ನನ್ನಿಂದ ಏನಾದ್ರೂ ಸಹಾಯ ಬೇಕಿದ್ದಾಗ ಸಂಕೋಚ ಇಲ್ಲದೆ ನಮ್ಮ ಮನೆಗ್ ಬಾ ಅಂತ ಹೇಳ್ತಿದ್ದ. ನನಗ್ ಮನೆ ಕೊಂಡ್ಕೊಳಕ್ ದುಡ್ಡು ಬೇಕಿದ್ದಾಗ ಅದ್ ನೆನಪಿಗೆ ಬಂದು ಅವನ್ ಮನೆಗ್ ಹೋದೆ. ಮನೆ ಮೇಲಿನ ಆಸೆಯಿಂದ 50,000 ರೂಪಾಯಿ ತಂದು ಗೋವಿಂದಣ್ಣನ್ ಕೇಳ್ಕೊಟ್ಟೆ. ಆದ್ರೆ ಆದ್ರೆ ಆ ದುಡ್ಡು ಈ ರೀತಿ ಮೋಸ ಆಗುತ್ತೆ ಅಂತ ಅನ್ಕೊಂಡೆ ಇರ್ಲಿಲ್ಲ. ಯಾರ ಗೋವಿಂದ? ಅವನು ನಮ್ಮ ಯಜಮಾನರ ಸಂಬಂಧಿಕ. ನನಗೆ ಬಿಡಿಎ ಚೇರ್ಮನ್ ಗೊತ್ತು, ಗೃಹ ಮಂಡಳಿ ಅಧ್ಯಕ್ಷ ಗೊತ್ತು. ನಿಮಗೆ ಮನೆ ಕೊಡಿಸ್ತೀನಿ, ಸೈಟ್ ಕೊಡಿಸ್ತೀನಿ ಅಂತೆಲ್ಲ ಹೇಳಿ ಯಾವುದೋ ಮನೆನ ತೋರಿಸ್ಬಿಟ್ಟು ನಮ್ದೇ ಮನೆ ಅಂತ ನಂಬಿಸಿ ನಾವು ಕೊಟ್ಟು ದುಡ್ಡನ್ನೆಲ್ಲ ನುಂಗಾಕ್ಬಿಟ್ಟ. ಅವನು ನೋಡೋಕ್ ಹೇಗಿದ್ದಾನೆ? ಜುಬ್ಬ ಹಾಕ್ತಾರೆ, ಮಾತೆತ್ತಿದ್ರೆ ಆ ಮಿನಿಸ್ಟರ್ ಗೊತ್ತು, ಈ ಮಿನಿಸ್ಟರ್ ಗೊತ್ತು ಅಂತ ಹೇಳ್ತಾನೆ ಇರ್ತಾರೆ. ಸಮಾಜ ಸೇವೆನೇ ನನ್ನ ಗುರಿ. ನಮ್ಮಪ್ಪ ಹೇಳಿದ ಆದರ್ಶದ ಮಾತು ಇನ್ನೂ ನನ್ನ ಕಿವಿಲಿ ಗುಯಿಗುಡ್ತಾ ಇದೆ ಅಂತ ಪದೇ ಪದೇ ಏನೇನೋ ಹೇಳ್ತಾ ಇದ್ದ. 4 ದಿನ ಬದುಕಿದ್ರು, 40 ಜನಕ್ಕೆ ಉಪಕಾರ ಮಾಡಿ ಸಾಯ್ಬೇಕು ಅಂತ ಏನಾದ್ರೂ ಹೇಳ್ತಿದ್ರ? ಹೌದೌದು. ಅವ್ರು ನಿಮ್ಗೆ ಗೊತ್ತಾ? ಮನೆ ಸಿಗುತ್ತನ್ನೋ ಆಸೆಯಿಂದ ಅವನು ಮಾತಿಗೆ ಮರುಳಾಗಿ ನಮ್ಮ ನಮ್ಮ ಯಜಮಾನರಿಗೂ ಹೇಳಿದೆ, ಎಲ್ಲರೂ ದುಡ್ಡು ಕೊಟ್ಟು ಈಗ ಎಲ್ಲರೂ ಕಳ್ಕೊಂಡ್ಬಿಟ್ವಿ. ನಮ್ಮ ಆಸೆನ ಬಲಹೀನತೆನ ಚೆನ್ನಾಗಿ ತಿಳ್ಕೊಂಡು ದುಡ್ಡೆಲ್ಲ ನುಂಗ್ ಹಾಕಿ ಚೆನ್ನಾಗಿ ಮೋಸ ಮಾಡಿಬಿಟ್ಟ. ಶೀಲಾ,
ನಾನ್ ಬರ್ತೀನಿ ಕಣೆ. ಎಕ್ಸ್ಕ್ಯೂಸ್ ಮೀ, ಶೀಲಾನ ಪೇಷಂಟ್ ಯಾವ ವಾರ್ಡಲ್ಲಿ ಇದ್ದಾರೆ? ಒನ್ ಮಿನಿಟ್. ಸೂಸೈಡ್ ಕೇಸ್ 205. ಶೀಲಾ, ಶೀಲಾ, ಯಾಕಿಂತ ಕೆಲಸ ಮಾಡ್ಕೊಂಡ್ಬಿಟ್ಟೆ? ನಾನೇನ್ ಮಾಡ್ಲಿ, ನನಗೆ ಬೇರೆ ದಾರಿನೇ ಇರ್ಲಿಲ್ಲ. ಶೀಲಾ, ನಾನು ಓದುವಾಗಿನಿಂದಲೂ ನಿನ್ನನ್ನು ಮದುವೆ ಮಾಡ್ಕೋಬೇಕಂತ ತುಂಬಾ ಆಸೆ ಪಟ್ಟಿದ್ದೆ. ನಿನ್ನ ಹಿರಿಯರ ಮನಸ್ಸಿನಂತೆ ನೀನು ಬೇರೆಯವ್ರ ಮದುವೆ ಆದೆ. ನೀನು ದುರ್ದೈವ, ನಿನಗೆ ವಿಧವೆ ಪಟ್ಟ ಸಿಕ್ತು. ನೀನವತ್ತು ನನ್ನಿಂದ 50,000 ತೆಗೆದುಕೊಂಡ ಮೇಲೆ ನನ್ನ ಮನಸ್ಸಾಕ್ಷಿ ನನ್ನನ್ನು ಸಂಪೂರ್ಣವಾಗಿ ಬದಲಾವಣೆ ಮಾಡ್ತು. ಅದಕ್ಕೆ ನಾನಿವತ್ತು ಒಂದು ನಿರ್ಧಾರ ಮಾಡ್ಕೊಂಡು ಬಂದಿದ್ದೇನೆ. ಶೀಲಾ, ಶೀಲಾ, ಈಗಲೂ ಕಾಲ ಮಿಂಚಿಲ್ಲ. ನಾನು ನಿನ್ನ ಮದುವೆ ಮಾಡ್ಕೊಳ್ಳೋ ಸಿದ್ಧವಾಗಿದ್ದೀನಿ. ಈ ಮಗು ತಂದೆ ಆಗಲಿಕ್ಕೆ ತಯಾರಾಗಿದ್ದೀನಿ. ಶೀಲಾ, ನಿನ್ಗೊಂದು ಹೊಸ ಬಾಳು ಸಿಗುತ್ತೆ ಅನ್ನೋವಾಗ ಯಾಕಮ್ಮ ಬೇಡ ಅಂತೀಯ? ಶೀಲಾ, ಒಪ್ಕೋಮ್ಮ. ಕಾಲ ಬದಲಾದ ಹಾಗೆ ನಾವು ಬದಲಾಗ್ಬೇಕಮ್ಮ. ನಿನಗೂ ನಿನ್ ಮಗಳಿಗೂ ಒಳ್ಳೆ ಆಶ್ರಯ ಸಿಗ್ತಿರುವಾಗ ಯಾಕೆ ಬೇಡ ಅಂತ ಹೇಳು, ಒಪ್ಕೊಳೆ. ಹಳೇದನ್ನೆಲ್ಲ ನೆನ್ಸ್ಕೊಂಡು ಯಾಕೆ ಜೀವನ ಹಾಳು ಮಾಡ್ಕೋತೀಯ? ಹೊಸ ವಾತಾವರಣದಲ್ಲಿ ಹೊಸ ಜೀವನ ಪ್ರಾರಂಭಿಸಿ ಸುಖ ಪಡ್ಬೋದಲ್ಲ, ಒಪ್ಕೋ ಶೀಲಾ. ಸರಿ, ನೀವ್ ಹೇಳ್ದಾಗೆ ಆಗ್ಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಶೀಲಾ. ನಾಳೆನೆ ನಮ್ಮ ಮನೆ ಬಂದ್ಬಿಡು, ನಮ್ಮ ಹೊಸ ಜೀವನ ಪ್ರಾರಂಭಿಸೋಣ. ಯಾಕೆ ಚಂಬ ಕೋಪನ? ಏನಾದರೂ ಮಾತಾಡು. ಮೋಸಗಾರರ ಜೊತೆ ಮಾತಾಡೋದಕ್ಕೆ ನನಗಿಷ್ಟ ಇಲ್ಲ. ನಾನು ಮೋಸ ಮಾಡಿದ್ನ? ಇದೆಲ್ಲ ನನ್ನ ಹತ್ರ ಬೇಡ. ಕಳ್ಳ ಕಪಟ ಗೊತ್ತಿಲ್ಲದೆ ಇರೋ ಮುಕ್ತ ಹೆಂಗಸ್ರ ಹತ್ರ ಮನೆ ಕೊಡಿಸ್ತೀನಿ ಅಂತ ಆಸೆ ತೋರಿಸಿ ಅವರಿಂದ ಹಣ ಸುಲಿಗೆ ಮಾಡಿದ್ದೀರಲ್ಲ, ಅದು ಮೋಸ ಅಲ್ವಾ? ನೋಡು ಚಂಪ, ಕಳ್ಳ ಕಪಟ ಗೊತ್ತಿಲ್ಲ ಅಂತ ಮಾತ್ರ ಹೇಳಬೇಡ. ಮನೆ ಕಟ್ಟಿಸ್ಬೇಕು ಅನ್ನೋ ಅತಿ ಆಸೆಯಿಂದ ಅವರು ತಮ್ಮ ತಮ್ಮ ಗಂಡಂದ್ರಿಗೆ ಮೋಸ ಮಾಡಿದ್ ನಿನ್ ಗೊತ್ತಿಲ್ವಾ? ಅವರ ದೌರ್ಬಲ್ಯಗಳನ್ನು ನಾನು ಉಪಯೋಗಿಸ್ಕೊಂಡೆ ಅಷ್ಟೆ. ಅಂದರೆ 100 ಸುಳ್ಳು ಹೇಳಿ ಒಂದು ಮದುವೆ ಮಾಡುವಂತ ಹಿರಿಯರು ಹೇಳಿದ್ದಾರೆ, ನನಗೆ ಯಾರು ಹಿರಿಯರಿಲ್ವಲ್ಲ, ಅದಕ್ಕೆ ಒಂದು ಸುಳ್ಳು ಹೇಳಿ ನಾನೇ ಮದುವೆ ಮಾಡ್ಕೊಂಡ್ಬಿಡೋಣ ಅನ್ಕೊಂಡೆ. ನನ್ನ ತಪ್ಪ? ಸ್ವಲ್ಪನೂ ಪಾಪ ಪ್ರಜ್ಞೆ ಇಲ್ದೇ ಇರೋ ಕಲ್ಲು ಮನ್ಸು ಕಂಡ್ರಿ ನಿಮ್ದು. ದೇವ್ರು ನಿಮ್ಮನ್ನು ಮೆಚ್ತಾನ? ಪಾಪ ಪ್ರಜ್ಞೆ ಚಂಪ, ಮನುಷ್ಯನ ಬದುಕಿಗೆ ಅವನವನ ಅನುಭವಗಳೇ ಕಾರಣ, ನನ್ನ ಬದುಕಿಗೆ ನನ್ನ ಚಿಕ್ಕಪ್ಪನೇ ಕಾರಣ. ತನ್ನ ಮಕ್ಕಳು ಉಪವಾಸ ಇದ್ರೂ ಚಿಂತೆ ಇಲ್ಲ, ತನ್ನ ತಮ್ಮನಿಗೆ ಒಳ್ಳೇದಾಗಬೇಕಂತ ನನ್ನ ತಂದೆಯವರು ನಮ್ಮ ಚಿಕ್ಕಪ್ಪಂಗೆ ಎಷ್ಟೆಲ್ಲ ಸಹಾಯ ಮಾಡಿದ್ರು. ಆದರೆ ಆತ ಒಳಗಿಂದೊಳಗೆ ಮಸ್ಲತ್ ಮಾಡಿ ನಮ್ಮ ಆಸ್ತಿನೆಲ್ಲ ನುಂಗಾಕ್ಬಿಟ್ಟ. ಆ ಕೊರಗಿನಲ್ಲೇ ನಮ್ಮ ತಂದೆ ತಾಯಿಯವರು ತೀರ್ಕೊಂಡ್ಬಿಟ್ರು. ನಮ್ಮ ಚಿಕ್ಕಮ್ಮನ ಮಾತು ಕೇಳಿ ನಮ್ಮ ಚಿಕ್ಕಪ್ಪ ನನ್ನ 10 ವರ್ಷದಲ್ಲೇ ನನ್ನನ್ನು ಮನೆಯಿಂದ ಹೊರಗಾಕ್ಬಿಟ್ಟ. ಇವತ್ತಿಗೂ ನಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ಚೆನ್ನಾಗೇ ಇದ್ದಾರೆ. ನೀನು ಹೇಳಿದ ಆ ದೇವರು ಅವ್ರಿಗೆ ಏನು ಶಿಕ್ಷೆ ಕೊಟ್ಟ? ಎಲ್ಲಿ ಹೋದ ಪಾಪ ಪ್ರಜ್ಞೆ? ನಿಮ್ಮನ್ನು ನೀವು ಸಮರ್ಥಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದೀರಾ? ಹಾಗೆ ಅನ್ಕೋ. ಇವತ್ತಿನ ಸಮಾಜದಲ್ಲಿ ನೀನು ನೋಡ್ತಾ ಇದೆಯಲ್ಲ ಚಂಪ, ಹುಟ್ಟಿನಿಂದ ಸಾಯೋವರೆಗೂ ಮೋಸ ಕಪಟ ಲಂಚ. ಮಗುವಿಗೆ ಶಾಲೆಗೆ ಅಡ್ಮಿಷನ್ ಕೊಡಬೇಕು, ಪರೀಕ್ಷೆಯಲ್ಲಿ ಬರೀದೇ ಇದ್ದರೂ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಮಾಡಬೇಕು, ಎಂಜಿನಿಯರಿಂಗೋ ಮೆಡಿಕಲ್ಲೋ ಸೀಟ್ ಕೊಡಿಸ್ಬೇಕು, ಉನ್ನತ ಹುದ್ದೆ ಕೆಲಸ ಕೊಡಿಸ್ಬೇಕು, ಸೈಟ್ ಕೊಡಿಸ್ಬೇಕು. ಎಷ್ಟು ಜನ ಸುಲಿಗೆ ಮಾಡ್ತಾ ಇಲ್ಲ, ಎಷ್ಟು ಜನ ಅಮಾಯಕರು ಮೋಸ ಹೋಗ್ತಾ ಇಲ್ಲ. ಅದಕ್ಕೆ ಚಂಪ, ನನಗೆ ಸರಿ ಅನ್ಸಿದ್ದ ನಾನು ಮಾಡಿದ್ನೆ ಹೊರತು ಅದು ನ್ಯಾಯವೋ ಅನ್ಯಾಯವೋ ಅನ್ನೋ ವಿಮರ್ಶೆಗೆ ಹೋಗಿಲ್ಲ, ಹೋಗೋದು ಇಲ್ಲ. ಯಾವ ದಾರಿಯಲ್ಲಿ ದುಡ್ಡು ಸಿಗುತ್ತೋ ಆ ದಾರಿಯಲ್ಲಿ ಹೋದೆ. ಯಾಕೆ ಯಾಕೆ? ಯಾಕಂದ್ರೆ ನಾನು ನಿನ್ನನ್ನು ಪ್ರೀತಿಸ್ದೆ, ನಿನ್ನನ್ನು ಮದುವೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಆದರೆ ನಿಮ್ಮ ತಂದೆಯವರು ಮನೆ ಕಟ್ಟಿದ್ರೇ ಮಗಳನ್ನು ಕೊಡೋದು ಅಂತ ಕಂಡೀಷನ್ ಹಾಕಿದ್ರು. ಒಪ್ಕೊಂಡೆ, ಮಾತು ಕೊಟ್ಟೆ, ಇದನ್ನೆಲ್ಲ ಮಾಡಿದೆ. ಇಷ್ಟಾದರೂ ನಾನು ಮಾಡಿದ್ರಲ್ಲಿ ಏನೂ ತಪ್ಪಿಲ್ಲ ಅನ್ನೋ ನಂಬಿಕೆ ನನಗಿದೆ. ನಿನಗೆ ನನ್ನಲ್ಲ ಆ ಭರವಸೆ ಇದ್ರೆ ಹೋಗಲಿ. ನೀನು ನನ್ನನ್ನು ಪ್ರೀತಿಸಿದ್ದು ನಿಜವಾಗಿದ್ರೆ ನಾಳೆ ಗೃಹ ಪ್ರವೇಶಕ್ಕೆ ಬಾ.
ಬರ್ಬೇಕು ಬರ್ಬೇಕು. ವಠಾರದ ಅಷ್ಟು ದಿಕ್ಪಾಲಕರು ನಾನೇ ಬಂದು ಕರ್ಕೊಂಡು ಹೋಗೋಣ ಅಂತಿದ್ದೆ. ಆದ್ರೆ ಇಂಥ ಕಾರ್ಯ ಅಂದ್ರೆ ಗೊತ್ತಲ್ಲ ಅದು ಇದು ಅಂತ. ಮನೆ ಮನೆ ನೋಡಿ ಸರೋಜಮ್ಮ, ಮನೆ ತೋರಿಸಿ. ತೋರ್ಸೋಣ, ಮನೆ ನೋಡಕ್ಕೆ ಬಂದಿದೀವಿ. ಬನ್ನಿ ಬನ್ನಿ, ಬಹಳ ಸಂತೋಷ. ಅಲ್ಲಯ್ಯ ಗೋವಿಂದ, ನಾವ್ ಆಫೀಸ್ ಹೋಗಿರೋ ಟೈಮ್ ನೋಡ್ಕೊಂಡ್ಬಿಟ್ಟು ನಮ್ಮ ಹೆಂಡ್ರಿಗೆಲ್ಲ ಮಂಕ್ ಬುದ್ಧಿ ಹರಿಸ್ಬಿಟ್ಟು ಸೈಟ್ ಕೊಡಿಸ್ತೀನಿ, ಮನೆ ಕಟ್ಟಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ತಾವ್ ದುಡ್ಡು ಸುಲ್ ಮಾಡ್ಬಿಟ್ಟು ಎಂತ ಒಳ್ಳೆ ಮನೆ ಕಟ್ಸಿದ್ಯಲ್ಲ. ಇಂಥ ಹೊತ್ತಿನಲ್ಲಿ ಯಾಕೆ ಮಾತಲ್ಲ, ಬನ್ನಿ ಬನ್ನಿ ನೋಡೋಣ, ಬನ್ನಿ ಬನ್ನಿ ಮನೆ ನೋಡಿ. ಡ್ರೆಸ್ಸಿಂಗ್ ಟೇಬಲ್ ನೋಡ್ರಿ, ದೇವ್ರ ಮನೆ ಬೇರೆ ಇದೆ ನೋಡ್ರಿ. ಕಟ್ಟಿಸ್ದೇನ್ ಮಾಡ್ತಾನೆ, ಯಾರ್ಯಾರ್ದು ಪುಕ್ಸಟೆ ದುಡ್ಡು ಸಿಕ್ಕ್ರೆ. ದೇವ್ರ ಮನೆ ನೋಡ್ರಿ, ದೇವ್ರ ಮನೆ. ಏನ್ರಿ, ಏನ್ ಭರ್ಜರಿ ಯಾಕೆ ಕಟ್ಟಿಸಿದ ನೋಡ್ರಿ. ನಿಜವಾಗ ಅವನಿಗೆ ಒಳ್ಳೇದ್ ಮಾಡಲ್ಲ ದೇವ್ರು. ನೋಡ್ರಿ ನೋಡ್ರಿ, ಒಳಗ್ ನೋಡೋಣ ನಡೀರಿ. ಮನೆ ನೋಡಿದ್ರಲ್ಲ ಹೇಗಿದೆ? ಅಯ್ಯೋ ಅಯ್ಯೋ, ನಾವ್ ಅನ್ಕೊಂಡ ಹಾಗೆ ಅದ್ಭುತವಾಗಿದೆ. ಎಲ್ಲ ನಿಮ್ ಸಲಹೆ ತಾನೆ. ಪಾಪ ಆಗಾಗ ಬಂದು ಇದು ಹೀಗೇ ಆಗ್ಬೇಕು, ಅದು ಹಾಗೆ ಇರ್ಲಿ ಅಂತೆಲ್ಲ ಹೇಳ್ತಿದ್ರು. ಎಲ್ಲ ದೇವರ ದಯ, ನಿರ್ವಿಘ್ನವಾಗಿ ನಿರಾಯಾಸವಾಗಿ ಮನೆ ಮುಗಿದೋಯ್ತು. ತಾವ ಮನೆ ಖಾಲಿ ಮಾಡ್ಕೊಟ್ಬಿಟ್ರೆ ಈ ಹೋಮ ಗೀಮ ಮಾಡ್ಕೊಂಡು ಗೃಹ ಪ್ರವೇಶ ಮಾಡ್ಕೊಂಡ್ಬಿಟ್ರೆ. ಜೋಕ್ ಮಾಡೋಕೆ ನಮ್ ರಾಮರಾಯರಿಗೆ ಹೊತ್ತು ಗೊತ್ತೂ ಇಲ್ಲ. ನಾನೇನ್ ಜೋಕರ್ ಅನ್ಕೊಂಡಿದ್ದೀಯ? ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಈ ಮನೆ ನಂದು. ಅದೇ ಸಾಧ್ಯ ರಾಮರಾಯರೇ, ಎಷ್ಟು ಕಷ್ಟಪಟ್ಟು ಮನೆ ಕಟ್ಸಿದ್ದೀನಿ, ಲಕ್ಷಾಂತರ ರೂಪಾಯಿ ಸುರಿದಿದ್ದೀನಿ. ಸುರಿದಿರೋದು ನಿಮ್ ದುಡ್ಡು ಅಲ್ವಲ್ಲ, ನಮ್ಮೆಲ್ಲರ ದುಡ್ಡು ತಾನೆ? ಹೇಗೋ ನಮ್ಮನೆ ತಾನೇ ಸುರಿದಿದ್ದಾನೆ. ಏನು ಇದು ನಿಮ್ಮನೆನಾ? ಏನ್ರಿ ಸರೋಜಮ್ಮ, ನೀವು ಗೋವಿಂದಣ್ಣ ಸೇರ್ಕೊಂಡು ನಮ್ ತಲೆ ಮೇಲೆ ಕಲ್ಚ ಪುಡಿ ಹೇಳ್ಬಿಟ್ರಲ್ರಿ. ನಿಮ್ಮ ಸ್ವಾರ್ಥಕ್ಕೆ ನಮ್ಮನ್ನ ಅಕ್ಕ ತಂಗಿರು ಅಂತ ಹೇಳಿ ಈ ತರ ನೇನ್ರಿ ಮೋಸ ಮಾಡೋದು? ರಾಮರಾಯ ಚೆನ್ನಾಗಿದೆ ಕಣ, ಅವತ್ತು ಗುಂಡಾಗ್ಬೇಕಾದ್ರೆ ಇದಕ್ಕೇನಾದ್ರು ಒಂದು ಉಪಾಯ ಹುಡ್ಕಣ ಅಂತ ಹೇಳ್ಬಿಟ್ಟು ಹುಡುಕ್ಬಿಟ್ಟಲ್ಲಪ್ಪ, ಒಳ್ಳೆ ಉಪಾಯನಾ? ನಾವು ಕಷ್ಟಪಟ್ಟು ಸಂಪಾದನೆ ಮಾಡಿರೋ ದುಡ್ಡ ಚಿಟ್ಕೆ ಹೊಡಿಯೋದ್ರಲ್ಲ ಅಲೇಕ್ ಮಾಡಿ ಓಡಿಸ್ಬಿಟ್ರಲ್ರಿ ನೀವಿಬ್ರು ಸೇರ್ಕೊಂಡು. ಸ್ವಲ್ಪ ಸಮಾಧಾನವಾಗಿರ್ತೀರಾ? ನಿಮ್ಗೆಲ್ಲ ಹೇಳ್ತೀನಿ ನಾನು ಗೋವಿಂದು, ನಾನು ನಿನ್ನ ಹತ್ರ ಜಗಳ ಆಡೋದಕ್ಕೆ ಬಂದಿಲ್ಲ. ಈ ಸೈಟ್ ನಂದೇ ಅನ್ನೋದಕ್ಕೆ ಬಿ ಡಿ ಎ ಆಫೀಸರ್ನ ಲಾಯರ್ನ ಜೊತೆಲೆ ಕರ್ಕೊಂಡ್ ಬಂದಿದ್ದೀನಿ, ಅವ್ರನ್ನೇ ಕೇಳು. ಅಲ್ಲ ಬನ್ನಿ ಸರ್. ನೋಡಿ ಮಿಸ್ಟರ್ ಗೋವಿಂದಯ್ಯ, ಡಾಕ್ಯುಮೆಂಟ್ ಸಮೇತ ಬಂದಿದ್ದೀವಿ. ಇದು ನಿಮಗೆ ಅಲರ್ಟ್ ಆಗಿರೋದು, ದಟ್ ಈಸ್ 36A. ಇದು 36 ರಾಮರಾಯರದು. ಅಂದ್ರೆ ಈ ಮಧ್ಯೆ ಎ ಬಿಟ್ಟೋಗಿರೋದ್ರಿಂದ ಕನ್ಫ್ಯೂಸ್ ಆಗಿ ಹೀಗಾಗಿದೆ. ಅಂದ್ರೆ ನಾನು ಇವ್ರ ಸೈಟ್ ಅಲ್ಲಿ ಮನೆ ಕಟ್ಟಿಸಿದ್ದೀನಿ? ಹೌದಪ್ಪ. ಅದು ಹೇಗೆ ಸಾಧ್ಯ? ಅಲ್ರಿ ಮಿಸ್ಟರ್ ಗೋವಿಂದಯ್ಯ, ನಿಮ್ಗೆ ಸೈಟ್ ಅಲರ್ಟ್ ಆಗಿದೆ ಅಂತ ಗೊತ್ತಾದ ತಕ್ಷಣ ನೀವು ಯಾತಕ್ಕೆ ಆಫೀಸಿಗೆ ಬಂದು ಖಾತಾ ಸರ್ಟಿಫಿಕೇಟ್ ಪೊಸೆಷನ್ ಸರ್ಟಿಫಿಕೇಟ್ ತಗೊಳಕ್ಕೆ ಪ್ರಯತ್ನ ಪಡಲಿಲ್ಲ? ಹಾಗೆ ಮಾಡಿದ್ದೆ ನಿಮ್ ಸೈಟ್ 36 ಅಂತ ಗೊತ್ತಾಗ್ತಾ ಇತ್ತಲ್ವಾ? ಈಗ ಸುಮ್ಮನೆ ಹಾರಾಡಿದ್ರೆ ಏನ್ರಿ ಪ್ರಯೋಜನ? ಏನ್ ಸರ್ ನೀವು ಹೇಳ್ತಿರೋದು? ಎಷ್ಟು ಕಷ್ಟಪಟ್ಟು ನಾನು ಈ ಮನೆ ಕಟ್ಸಿದ್ದೀನಿ, ನಿಮ್ಮ ಹತ್ರ ತಗೊಂಡ 50,000 ಅಲ್ಲದೆ ನಾನು ಊರಲ್ಲಿದ್ದ ಜಮೀನೆಲ್ಲ ಮಾರಿ ದುಡ್ಡೆಲ್ಲ ಇದಕ್ಕೆ ಸುರ್ತಿದ್ದೇನಪ್ಪ. ಇಲ್ಲಾಂದ್ರೆ ಈ ತರದ ಇಂಥ ಮನೆ 2.5 ಲಕ್ಷದಲ್ಲಿ ಕಟ್ಟೋಕ್ಕಾಗತ್ತಾ? ನಾನು ಸುಮ್ಮನಿರಲ್ಲ, ಹೀಗೆ ಬಿಡೋಲ್ಲ. ನಾನು ಕೋರ್ಟಿಗೆ ಹೋಗ್ತೀನಿ, ಹೈಕೋರ್ಟಿಗೆ ಹೋಗ್ತೀನಿ, ಸುಪ್ರೀಂ ಕೋರ್ಟ್ ವರೆಗೂ ಹೋಗ್ತೀನಿ. ಯಾವ ಕೋರ್ಟ್ಗೆ ಹೋದ್ರು ಏನು ಮಾಡೋಕ್ಕಾಗಲ್ಲ. ಯಾರಿಗೆ ಈ ಜಾಗದಲ್ಲಿ ಸೈಟ್ ಅಲಾಟ್ ಆಗಿರುತ್ತೋ ಅವ್ರಿಗೆ ಮನೆ ಕಟ್ಟೋ ಅಧಿಕಾರ ಇದ್ದೇ ಇರುತ್ತೆ. ಒಂದು ವೇಳೆ ಬೇರೆಯವ್ರು ಕಟ್ಟಿದ್ರು ಕೂಡ ಅವ್ರಿಗೆ ಬಿಟ್ಕೊಡ್ಲೇಬೇಕಾಗತ್ತೆ, ಅದೇ ಕಾನೂನು. ನೀನು ಗುದ್ಲಿ ಪೂಜೆ ಮಾಡ್ದಿಯಲ್ಲ, ಅವತ್ತು ನಾನು ಬಂದು ನೋಡಿದೆ, ಸೀದಾ ಬಿ ಡಿ ಎ ಆಫೀಸರ್ ಹತ್ರ ಹೋದೆ, ಈ ಸೈಟ್ ನಂದೇನ ಅಂತ ಕನ್ಫರ್ಮ್ ಮಾಡಿಕೊಂಡೆ, ಲಾಯರ್ನೂ ಕನ್ಸಲ್ಟ್ ಮಾಡಿದೆ. ಈ ವಿಷಯನ ನಿನಗೆ ಆವತ್ತೇ ಹೇಳೋಣ ಅಂತ ಅನ್ಕೊಂಡೆ. ಆದರೆ ನೀನಾಗಿ ನೀನು ನನ್ನ ಸೈಟಲ್ಲಿ ಒಂದು ಮನೆ ಕಟ್ತಿರ್ಬೇಕಾದ್ರೆ ನಾನಾಗಿ ನಾನು ಯಾಕೆ ಅದಕ್ಕೆ ಕಲ್ಲು ಹಾಕಲಿ ಅಂತ ಸುಮ್ಮನಾದೆ. ಆಗಾಗ ಬಂದು ನನಗೆ ಎಲ್ಲೆಲ್ಲಿ ಏನೇನು ಬೇಕು ಅನ್ನೋದನ್ನು ಹೇಳಿ ಮಾಡಿ ಕಟ್ಟಿಸ್ಕೊಂಡೆ. ಇದು ನಿಜವಾಗ್ಲೂ ನಮ್ಮನೆನಾ? ಅಯ್ಯೋ, ನೀವು ಇಷ್ಟೊಂದು ಬುದ್ಧಿವಂತರು ಅಂತ ಗೊತ್ತಾಗದೆ ನಿಮಗ್ ಮನೆ ಕಟ್ಟೋದ್ರಲ್ಲಿ ಆಸಕ್ತಿನೇ ಇಲ್ಲ, ಹಾಗೆ ಹೀಗೆ ಅಂತ ಏನೇನೋ ಬೈದ್ಬಿಟ್ನಲ್ರಿ. ನನ್ನ ಕ್ಷಮಸ್ರಿ. ರಾಮರಾಯರೇ, ನಿಮ್ ಸೈಟು ನಮ್ ಸೈಟು ಎರಡೂ ಅಕ್ಕಪಕ್ಕದಲ್ಲೇ ಇದೆ. ನಿಮ್ ಸೈಟ್ ನಾನು ಮನೆ ಕಟ್ಬಿಟ್ಟೆ, ಈಗ ನನ್ನ ಸೈಟಲ್ಲಿ ಪಕ್ಕದಲ್ಲಿ ನೀವು ನಿಮ್ ಮನೆ ಕಟ್ಟಿದ್ರೆ
ಸೈಟ್ ನಂಬರ್ 36 ಅಂದ್ರೆ 6 3 9 ಒಂಬತ್ತು ನಮ್ ಯಜಮಾನ್ರ ಲಕ್ಕಿ ನಂಬರ್ ರೀ, ಅದ ಹೇಗ್ ಬಿಟ್ಕೊಡಕ್ಕಾಗತ್ತಾ? ಚೆನ್ನಾಗಿದೆ ಕಣ್ರಿ, ಚೆನ್ನಾಗಿ ನಾಟಕ ಆಡ್ತೀರಾ. ನಿಮ್ಮಿಬ್ರು ಸ್ವಾರ್ಥಕ್ಕೋಸ್ಕರ ನಮ್ಮಿಬ್ರು ಕುತ್ತಿಗೆ ಕೂತ್ಬಿಟ್ರಿ. ರೀ, ನಾವು ಮೆತ್ತಿದೀವಿ ಅಂತ ಮೆತ್ತೆ ಇಲ್ದಿರೋ ಜಾಗದಲ್ಲಿ ನಮ್ಮನ್ನ ಮಲಗಿಸ್ಬಿಟ್ರಲ್ರಿ, ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ತಾನೇನ್ರಿ? ನೋಡಿ, ನೀವು ಕಿತ್ತಾಡ್ಬೇಡಿ, ನೀವು ಬೇಜಾರಾಗ್ಬೇಡಿ. ನೋಡಿ ಪಾಪ ಗೋವಿಂದು ನಿಮ್ ಹತ್ರ ಎಲ್ಲ ತಗೊಂಡಿದ್ ದುಡ್ಡಿನಲ್ಲಿ ತನಗೆ ಅಂತ 3 ಕಾಸು ಖರ್ಚು ಮಾಡಿಲ್ಲ, ಎಲ್ಲ ಮನೆಗೆ ಸುರಿದಿದ್ದಾನೆ. ಹೌದೌದು ಹೌದೌದು. ನನಗೆ ಲೋನು ಇನ್ನೇನು ಸ್ಯಾಂಕ್ಷನ್ ಆಗುತ್ತೆ, ನಿಮ್ ದುಡ್ಡೆಲ್ಲ ಕೊಟ್ಬಿಡ್ತೀನಿ. ನೀನು ಯೋಚನೆ ಮಾಡ್ಬೇಡ, ಜಮೀನ್ ಮಾರಿದ ದುಡ್ಡು ಅದನ್ನು ಕೊಟ್ಬಿಡ್ತೀನಿ. ಈಗ ಸದ್ಯಕ್ಕೆ ಜಾಗ ಖಾಲಿ ಮಾಡ್ತೀಯ? ಅಲ್ಲ ರಾಮರಾಯ್ರೆ, ನಾನು ಮರ್ಯಾದೆಯಿಂದ ಜಾಗ ಖಾಲಿ ಮಾಡದಲ್ಲ ಇದ್ರೆ ನಿನ್ನ ಎತ್ಕೊಂಡಾಗ ಆಚೆ ಎಸ್ಬಿಡ್ತೀನಿ. ಹುಷಾರ್ ಮಾತಾಡ್ತೀರ ದೊಡ್ಡ, ಮೊದ್ಲು ಬಿಸಾಕ್ ಆಚೆಗೆ. ಹೋಗ್ತೀನಿ, ನಡ್ಕೊಂಡು ಹೋಗ್ತೀನಪ್ಪ ಬಿಡಿ, ಹೋಗ್ತೀನಿ ಹೋಗ್ತೀನಿ ಅಂದ್ಮೇಲೆ ಹೋಗ್ತೀನಿ. ನಿಮ್ಮನ್ನ ಕರ್ಕೊಂಡು ಹೋಗ್ಬೇಕು ಅಂತಲೇ ಬಂದಿದ್ದೀನಿ ಅಳಿ ಅಂದ್ರೆ. ಮಾವ ಹೌದು, ಅಳಿ ಅಂದ್ರೆ ಅಳಿ ಅಂದ್ರೆ ಅನ್ಕೊಂಡು ನೀವೇ ನನ್ನ ಹತ್ರ ಬರ್ತೀರಿ ಅಂತ ಹೇಳಿದ್ರಲ್ಲ, ಆ ಸಮಯ ಬಂತು. ವಿಷಯ ಎಲ್ಲ ಗೊತ್ತಾಯ್ತು. ನೀವು ನನ್ನ ಮಗಳನ್ನ ಮದುವೆ ಮಾಡ್ಕೋಬೇಕು ಅಂತ ಹೇಳಿದ್ರೆ, ನೀವೊಂದು ಸ್ವಂತ ಮನೆ ಕಟ್ಟಬೇಕು ಅಂತ ಹಾಕಿದ ಕಂಡೀಷನ್ನು, ನಿಮಗೆ ಜವಾಬ್ದಾರಿ ಬರಲಿ ಅಂತ. ನಿಮಗೆ ಜವಾಬ್ದಾರಿ ಬರೋಕ್ ಮುಂಚೆ ನನಗೆ ಬುದ್ಧಿ ಬಂತು. ನನಗಿರೋದು ಒಬ್ಳೇ ಮಗಳು, ನನ್ನ ಕಾಲ ಮುಗಿದ ಮೇಲೆ ನನ್ನ ಮಗಳ ಗಂಡ ಆಗೋ ನಿಮಗ್ ತಾನೇ ನನ್ನ ಮನೆ ಸಿಕ್ಕೋದು ಅಂದ್ರೆ. ಮಳ್ಳಿ ಮಳ್ಳಿ ಮಂಚಕ್ಕೆಷ್ಟು ಕಾಲು ಅಂದ್ರೆ 3 ಮತ್ತೊಂದು ಅನ್ನೋ ಹಾಗಂತಿದ್ದೀರಲ್ಲ ಅಳಿ ಅಂದ್ರೆ. ನೋಡಿ, ನನ್ನ ಮಗಳನ್ನ ನಿನಗೆ ಅಲ್ಲ ನಿಮಗೆ ಕೊಡಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಿದೀನಿ. ದಯವಿಟ್ಟು ಒಪ್ಕೊಂಡು ಕನ್ಯಾಸೆರೆ ಬಿಡಿಸ್ಬೇಕು ಅಳಿ ಅಂದ್ರೆ. ರಾಮರಾಯ, ನಿನ್ಗೂ ಒಳ್ಳೆ ಚಿನ್ನದಂತ ಮನೆ ಆಯ್ತು, ಗೋವಿಂದನ್ಗೂ ಒಂದ್ ಒಳ್ಳೆ ಮನೆ ಆಯ್ತು. ಮಧ್ಯದಲ್ಲಿ ನಮ್ಮಿಬ್ರು ಪಾಡು, ನಾಯ ಪಾಡಾಗೋಯ್ತು. ನಾವು ಯಥಾ ಪ್ರಕಾರ ಹಳೆಯ ವಠಾರದಲ್ಲಿ ಶಂಭೋ ಶಂಕರ ಅಂತ ಭಜನೆ ಮಾಡ್ಕೊಂಡಿದ್ಬಿಡೋಣ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಏನೋ ದುರಾಸೆಯಿಂದ ತಪ್ಪು ಮಾಡಿಬಿಟ್ಟೆ, ಆದ್ರೆ ಒಂದು ಪರಿಹಾರ ಹೇಳ ಅಂದ್ರೆ, ನೀವೆಲ್ಲ ಇಷ್ಟು ಕಾಲ 30x40 ವಠಾರದಲ್ಲಿರೋ 10 ಮನೆಗಳಲ್ಲಿದ್ರಿ, ಈಗ ಪಕ್ಕದಲ್ಲೇ ನಂದೇ 50x80 ಸೈಟ್ ಇದೆ, ಅದನ್ನ ನಾನು ಸಂಪೂರ್ಣವಾಗಿ ಸಂತೋಷದಿಂದ ನಿಮ್ಮ 4 ಜನರ ಹೆಸರಿಗೆ ಬರ್ಕೊಡ್ತೀನಿ. ನೀವೆಲ್ಲ ಅಲ್ಲೇ ಮನೆ ಕಟ್ಬೋದಲ್ಲ. ಅಲ್ಲ, ಹಾಗಿದ್ರು ನಿಮ್ 50,000 ರೂಪಾಯಿ ಕೊಡ್ಬೇಕಲ್ಲ, ಲೋನ್ ಸ್ಯಾಂಕ್ಷನ್ ಆಗಿದ್ದು ಕೊಟ್ಬಿಡ್ತೀನಿ, ಪಾಯ ಹಾಕ್ಸ್ಬಿಡಿ. ಇಷ್ಟು ದಿನ ಮನಸ್ಸು ನೆಮ್ಮದಿ ಕೆಡಿಸ್ಕೊಂಡಿದ್ದಕ್ಕೆ ನಿಮ್ಮಿಂದ ಒಳ್ಳೆ ಪರಿಹಾರನೇ ಸಿಕ್ತು ಗೋವಿಂದಣ್ಣ. ಸದ್ಯ ಇನ್ಮೇಲಾದ್ರೂ ನಾವು ನಮ್ ಸ್ವಂತ ಮನೇಲಿ ಇರ್ತೀವಿ ಅನ್ನೋ ನಂಬಿಕೆ ಬಂತಲ್ಲ, ಅಷ್ಟು ಸಾಕು ಬಿಡಿ. ನಾನು ಅಷ್ಟೇಪ್ಪ, ಇನ್ಮೇಲೆ ಚೀಟಿ ವ್ಯವಹಾರನೆಲ್ಲ ಬಿಟ್ಟು ನನ್ನ ಮನೇಲಿ ನನ್ನ ಗಂಡ ಮಕ್ಕಳು ಸುಖ ಆಗಿರ್ತೀವಿ. ಅಲ್ರಿ, ಅಂತೂ ನಮ್ಮೆಲ್ಲರ ಆಸೆ ತರನೇ ಕೊನೆಗೂ ನಾವೆಲ್ಲರೂ ಅಕ್ಕಪಕ್ಕದಲ್ಲೇ ಇರೋ ಹಾಗಾಯ್ತಲ್ಲ. ಹೌದು, ಆದ್ರೆ ಒಂದೇ, ಇದು ಹೊರಗೇನಾದ್ರೂ ಗೊತ್ತಾದ್ರೆ ಸೈಟ್ ಕೊಡು ಮನೆ ಕೊಡು ಅಂತ ನನ್ನ ಕುತ್ತಿಗೆಗೆ ಬರುತ್ತೆ, ಅದಕ್ಕೆ ದಯವಿಟ್ಟು ಯಾರಿಗೂ ಹೇಳ್ಬೇಡಿ. For more updates, like, comment, subscribe to our channel.